ರಾಜಕೀಯದ ಬಗ್ಗೆ ಮಾತಾಡಬೇಕು ಈ ಹಿಂದೆಯೂ ಕೂಡ ಮಾತಾಡಿದ್ವಿ ಒಂದು ಕಡೆಯಲ್ಲಿ ಇವತ್ತು ಇಬ್ರು ರಾಷ್ಟ್ರೀಯ ಪಕ್ಷಗಳ ನಾಯಕರು ಒಂದು ಕಡೆಯಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಸಂದೇಶ್ ಶೆಟ್ಟಿ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಕೆಪಿಸಿನ ರಾಜ್ಯ ಕಾರ್ಯದರ್ಶಿ ಆದಂತಹ ಮಮತಾ ಗಟ್ಟಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಈಗಾಗಲೇ ನಾವು ಗಮನಿಸ್ಬೋದು ಚಲೋ ರಾಜಕೀಯ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಬಿಜೆಪಿ ಮಾಡ್ತಾ ಇದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅದಕ್ಕೆ ಆ ಒಂದು ಕಡೆಯಲ್ಲಿ ಅನುಮತಿ ನೀಡೋದಿಲ್ಲ ಈ ಬಾರಿ ಮಾಡಿದರೆ ಅಹಿತಕರ ಘಟನೆಗಳು ಈ ಆಗಿದೆ ಒಂದು ಕಡೆಯಲ್ಲಿ ಮತ್ತೊಮ್ಮೆ ಅದನ್ನು ನಾವು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಅಂಥ ಸನ್ನಿವೇಶಗಳು ಆಗಬಾರ್ದು ಆ ದೃಷ್ಟಿಯಿಂದ ಬಿ ಜೆ ಈ ಬಾರಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುವಂಥದ್ದು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನೋಡಿ ಮಂಗಳೂರು ಚಲೋ ಕಾರ್ಯಕ್ರಮ ಅದು ಮಾಡೋ ಉದ್ದೇಶ ಏನಂತ ನಾವು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಇಟ್ಟಿದ್ದೇವೆ ಒಂದು ರಾಜ್ಯದಲ್ಲಿ ಸರ್ಕಾರ ಬರುತ್ತೆ ಹೋಗುತ್ತೆ ಹಿಂದೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ಯಡಿಯೂರಪ್ಪನವರ ಸರ್ಕಾರ ಜನತೆಗೆ ಆ ಒಂದು ಆ ಅಭಿವೃದ್ಧಿ ಕಾರ್ಯ ಮುಟ್ಟಿಸುವಲ್ಲಿ ವಿಫಲವಾಗಿ ತನ್ನ ಅಧಿಕಾರವನ್ನು ಕಳೆದುಕೊಂಡಿತ್ತು ಅನಂತರ ಬಂದಂತಹ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸರ್ಕಾರವನ್ನು ತೆಗೆದು ಮತ್ತೊಂದು ಪಕ್ಷಕ್ಕೆ ಒಂದು ಜನತೆ ಅವಕಾಶ ಕೊಟ್ಟಿದ್ದಾರೆ ಏನೋ ಒಂದು ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಬರ್ತದೆ ಒಂದು ಶಾಂತಿ ಸುವ್ಯವಸ್ಥೆ ಹೊಂದಬೇಕೆನ್ನುವಂತಹ ಒಂದು ಕಲ್ಪನೆ ಇಟ್ಟು ಜನತೆ ಆಶೀರ್ವಾದ ಮಾಡ್ತಾರೆ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡಿತು ಎಷ್ಟೋ ಸರ್ಕಾರಗಳು ನಾವು ಕಳೆದ ಎಪ್ಪತ್ತು ವರ್ಷಗಳಿಂದ ಸ್ವಾತಂತ್ರ್ಯೋತ್ಸವ ಬಂದ ಸ್ವಾತಂತ್ರ್ಯ ಬಂದ ನಂತರ ನಾವು ಕಂಡಿದ್ದೇವೆ ಆದರೆ ಇಂತಹ ಒಂದು ಹಿಂದೂ ವಿರೋಧಿ ಭ್ರಷ್ಟಾಚಾರ ಇದ್ದಂತಹ ಒಂದು ಸರಕಾರ ಇಷ್ಟರವರೆಗೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಮೊದಲೇ ಹಿಂದೂ ದ್ವೇಷಿಯಾಗಿದ್ದಂಥ ಸಿದ್ದರಾಮಯ್ಯನವರು ಒಂದು ತಮಗೆ ಏನು ಆಶೀರ್ವಾದ ಕೊಟ್ಟ ಒಂದು ತಿಂಗಳಿನ ಒಳಗಡೆ ನಮಗೆ ಬಹುಮತ ಸಿಕ್ಕಿದೆ ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕೆನ್ನುವಂಥ ಸ್ಪಷ್ಟವಾದ ಒಂದು ಸಂದೇಶದೊಂದಿಗೆ ರಾಜ್ಯದ ಹಿಂದೂ ಸಾ ಇದರ ಮೇಲೆ ಅವರು ದಮನಕಾರಿ ನೀತಿಯನ್ನು ಅನುಸರಿಸರು ಇದಕ್ಕೆ ಒಂದು ಉಲ್ಲೇಖ ಯಾವುದಂತ ಕೇಳಿದರೆ ಏನು ಸರ್ಕಾರ ಬಂದ ನಂತರ ಒಂದು ತಿಂಗಳಿನ ಒಳಗಡೆ ಯಾವ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಟುವಟಿಕೆಗಳ ಬಗ್ಗೆ ಒಂದು ಸಂಪುಟ ದರ್ಜೆಯನ್ನು ಮಾಡಬೇಕಿತ್ತೋ ಅದನ್ನು ಬಿಟ್ಟು ಸಂಪುಟ ಸಭೆಯಲ್ಲಿ ನೂರ ಎಪ್ಪತ್ತಾರು ಒಂದು ಅಪರಾಧಿಗಳನ್ನು ಬಿಡುಗಡೆಗೊಳಿಸುವಂತಹ ನಿರ್ಣಯವನ್ನು ಮಾಡಿದರು ಯಾವುದು ಕೆ ಎಫ್ ಡಿ ಪಿ ಎಫ್ ಐ ಸೇರಿದಂಥವರು ಹಾಗಾದರೆ ಇವರ ಉದ್ದೇಶ ಏನು ನಮಗೆ ಒಂದು ಜನತೆ ಆಶೀರ್ವಾದ ಕೊಡುವುದು ಇಂಥ ಸಮಾಜವನ್ನು ಹಿಂದೂ ಸಮಾಜ ಒಡೆಯಲಿಕ್ಕೆ ನಮ್ಮ ಮೂಲ ಉದ್ದೇಶವೇ ಹಿಂದೂ ದಮನಕಾರಿ ನೀತಿ ಆ ಮುಖೇನ ಸಮಾಜದಲ್ಲಿ ಇಂಥ ಒಂದು ಅಶಾಂತಿಯನ್ನು ಹುಟ್ಟು ಹಾಕುವುದು ಇದು ಸ್ಪಷ್ಟ ಸಂದೇಶವನ್ನು ಅವರು ಬಂದ ಸರಕಾರ ಹುಟ್ಟಿದ ಮೊದಲ ಸಲಹೆ ಹಾಕಿದ್ದಾರೆ ಅನಂತರ ಅವರು ಏನ್ ಮಾಡಿದರು ಇದು ಯಾವುದಕ್ಕೆ ಪ್ರಚೋದನೆ ನೀಡಿತು ಕಳೆದ ನಾಲ್ಕು ವರ್ಷಗಳಿಂದ ರಾಜ್ಯದಲ್ಲಿ ಅಶಾಂತಿ ಆಗಿದೆ ಕೋಮುಗಲೆಗಳಾಗಿವೆ ಅದು ಬಂದು ಬಂದು ನಮ್ಮ ಕಾಲಬುಡಕ್ಕೆ ಬಂದು ನಿಂತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೊಬ್ಬ ಸರಿಸಾಟಿ ಶ್ರೀ ಸಚಿವರು ಇಲ್ಲಿ ಅರಣ್ಯ ಸಚಿವರು ಆರು ಸಲ ಒಂದು ವಿಧಾನಸಭೆಗೆ ಬಂದಂಥ ಒಂದು ಸಚಿವರು ಇಲ್ಲಿ ಸಮಾಜದಲ್ಲಿ ಏನು ಇಷ್ಟು ಸಾವಿರ ಅವ್ರಿಗೆ ಆಶೀರ್ವಾದ ಮಾಡಿದೆ ಆದರೆ ನಾನು ಸಮಾಜಕ್ಕೆ ಯಾವ ರೀತಿ ಋಣಿಯಾಗಿರಬೇಕು ಅನ್ನೋದನ್ನು ಮರೆತು ಇಷ್ಟರಿಗೆ ಯಾವುದೇ ಒಂದು ಯೋಜನೆ ಯಾವುದೂ ಇಲ್ಲದೆ ಕೇವಲ ಒಂದು ಕಾಲ್ಪನಿಕವಾಗಿ ಸಹ ಸಚಿವನಾಗಿದ್ದಾರೆ ಶಾಸನ ಆಗಿದೆ ಬಿಟ್ಟರೆ ಜಿಲ್ಲೆಯ ಅಭಿವೃದ್ಧಿ ಅವರಿಗಿಲ್ಲ ಜಿಲ್ಲೆಯಲ್ಲಿ ಶಾಂತಿ ಅವಶ್ಯಕತೆ ಅವರಿಗಿಲ್ಲ ಇಲ್ಲಿ ಹಿಂದೂ ಧಮನಕಾರಿ ನೀತಿಯನ್ನು ಎಲ್ಲಿ ಸಿಂಧ ಸಿದ್ದರಾಮಯ್ಯ ಸರ್ಕಾರ ಮಾಡಿತು ಅದರ ಒಂದು ಮೊದಲ ಮುಂದಿನ ಪುಟ ಎನ್ನುವಂತೆ ಇಲ್ಲಿಯ ಸಚಿವರು ನಡೆದುಕೊಂಡಿದ್ದಾರೆ ಎಲ್ಲ ಕಾರಣಗಳಿಂದ ಒಂದು ನಿಮಿಷ ಎಲ್ಲ ಕಾರಣಗಳಿಂದ ಜರ್ಜರಿವಾದಂಥ ಹಿಂದೂ ಸಮಾಜದ ಬಗ್ಗೆ ರಕ್ಷಣೆ ಬೇಕು ಆ ಮುಖ್ಯ ಇಲ್ಲಿ ಸಮಾಜ ಈ ಕರ್ನಾಟಕದಲ್ಲಿ ಶಾಂತಿ ವ್ಯವಸ್ಥೆ ಆಗಬೇಕು ಎನ್ನುವಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಕಳೆದ ಒಂದು ಸ್ವಟ್ ಹೇಳ್ತೇನೆ ಇದಕ್ಕೆಲ್ಲ ಕಾರಣ ಕಾಣಲಿಕ್ಕೆ ಕಾರಣ ನೋಡಿ ಕಳೆದ ನಾಲ್ಕು ವರ್ಷಗಳಲ್ಲಿ ಹದಿಮೂರು ಹಿಂದೂ ಸಂಘ ಪರಿವಾರದ ಕಾರ್ಯಕರ್ತರ ಆಗಿದೆ ಇದರಲ್ಲ ಹಿಂದುಗಡೆ ತನಿಖೆ ನಡೆಸುವಾಗ ಗೊತ್ತಾದಂತಹ ಆಘಾತಕಾರಿ ಸ ಸಂಗತಿಗಳನ್ನು ಕೇಳಿದರೆ ಅದರಲ್ಲಿ ಕೆ ಎಫ್ ಡಿ ಮತ್ತು ವಿ ಎಫ್ ಐ ಸಂಘಟನೆಗಳು ಹೊಂದಿಕೊಂಡಿರುವಂಥದ್ದನ್ನು ಪೊಲೀಸ್ ಇಲಾಖೆಯೇ ಸ್ಪಷ್ಟಪಡಿಸಿದೆ ಹಾಗಾದರೆ ಇನ್ನು ಮುಂದೆ ಇಂಥದ್ದು ನಡೆಯಬಾರ್ದು ಇದಕ್ಕೆ ತಾರ್ಕಿಕ ಹಂತವನ್ನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೋರಿಸಬೇಕೆನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪ್ರಬಲವಾದಂತಹ ಪ್ರತಿಭಟನಾ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿನಿಂದ ಹಿಡಿದು ಮೈಸೂರು ಗೊಡ ಕೊಡಗು ಮತ್ತೆ ಚಿಕ್ಕಮಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡದಿಂದ ಬಂದಂತಹ ಬೈಕ್ ರ್ಯಾಲಿ ಶಾಂತಿಯೇ ಇಲ್ಲಿ ನೆಲೆಸಬೇಕೆನ್ನುವಂತಹ ದೃಷ್ಟಿ ಮತ್ತೊಂದು ಇದಕ್ಕೆಲ್ಲ ಕಾಣೀಭೂತರಾದಂತಹ ಸಚಿವ ರಮಣ ತಿರೆಯವ್ರು ರಾಜೀನಾಮೆ ಬೇಕು ಇದಕ್ಕೆಲ್ಲ ಇಷ್ಟೆಲ್ಲ ಘಟನೆಗಳಾದಂತಹ ಇದನ್ನು ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆನ್ನುವಂತಹ ಸ್ಪಷ್ಟವಾದ ಸಂದೇಶದಿಂದ ಶಾಂತಿಯುತವಾದಂತಹ ನಾವು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಕಳೆದ ನೀವು ಕೆಳದು ಒಂದು ವಾರದಿಂದ ನೀವು ಗಮನಿಸಬಹುದು ಅದಕ್ಕಾಗಿ ಒಂದು ಗೃಹ ಸಚಿವರನ್ನು ನೇಮಕ ಮಾಡಿದ್ದಾರೆ ಅದರ ಉದ್ದೇಶ ಬರುವ ದಿವಸ ಯಾವ ರೀತಿ ಒಂದು ಕಾನೂನಾತ್ಮಕವಾದಂತಹ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಸರ್ಕಾರ ಒಂದು ಗೃಹ ಸಚಿವರನ್ನು ಕಳೆದುಕೊಂಡು ಅದನ್ನು ನಿಲ್ಲಿಸಬೇಕು ಹತ್ತಿಕ್ಕಬೇಕು ಎನ್ನುವಂತ ಒಂದು ಸ್ಪಷ್ಟ ನೇರವಾದ ಒಂದು ಪೊಲೀಸ್ ಇಲಾಖೆ ಮೂಲಕ ಮಾಡ್ತದೆ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ವಿರೋಧ ಪಕ್ಷದಲ್ಲಿ ಕೂತ ಕೊಟ್ಟಿಗೆ ಅದೇನು ಪಾಕಿಸ್ತಾನದಲ್ಲಿ ಇರುವಂತದಲ್ಲ ಇವರಿಗೆ ಬೇಕಾದ ಒಂದು ಪ್ರತಿಭಟನೆ ಹತ್ತಿಕ್ಕಲು ಇವರೇನು ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವಂತ ಕಾರ್ಯವನ್ನು ಇವರು ಮಾಡಲಿಕ್ಕೆ ಸಾಧ್ಯ ಅಲ್ಲ ಅದನ್ನು ಸ್ಪಷ್ಟವಾಗಿ ನಾವು ಮಾಡಿಯೇ ಅಂತ ಸ್ಪಷ್ಟವಾಗಿ ನಾವು ಇಲ್ಲಿ ಎಚ್ಚರಿಸ್ತೇವೆ ಮಮತಾ ಗಟ್ಟಿ ಅವರೇ ಇವರ ಹೇಳಿಕೆಗಳು ಹೀಗೆ ಇರುತ್ತೆ ಒಂದು ಕಡೆಯಲ್ಲಿ ನೀವು ಹೇಳ್ತಾ ಇದೀರಿ ನಾವು ಈ ಬಾರಿ ಇದಕ್ಕೆ ಆಸ್ಪದ ಕೊಡೋದಿಲ್ಲ ಎಸ್ ಒಂದು ಕಡೆಯಲ್ಲೇ ನೀವು ಹೇಳುವಂತಹ ವಾದಗಳನ್ನು ಒಪ್ಕೊಳ್ಳೋಣ ಮತ್ತೊಂದು ಕಡೆಯಲ್ಲಿ ರಾಜಕೀಯವಾಗಿ ಹೇಳ್ತಾ ಇದ್ರೆ ನೀವು ಹಿಂದೆ ಜೆಡಿಎಸ್ಗೂ ಹಾಗೆ ಪಾದಯಾತ್ರೆಗೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರಿ ಇದೀಗ ಇವರ ಬಿಜೆಪಿಯ ಒಂದು ಜಾತಕ್ಕೂ ಕೂಡ ಅಥವಾ ಚಲೋ ರಾಜಕೀಯ ಅನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ ಮಂಗಳೂರು ಚಲೋ ಅದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಒಟ್ಟಾರೆ ಕಾಂಗ್ರೆಸ್ನ ಥಿಂಕಿಂಗ್ ಏನಿದು ನಿಜವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಇತಿಹಾಸದಲ್ಲಿ ನೂರ ಮೂವತ್ತು ವರ್ಷಗಳನ್ನು ಕಂಡಿರ್ತಕ್ಕಂಥ ಈ ದೇಶದಲ್ಲಿ ಒಂದು ಏಕೈಕ ಪಕ್ಷ ಇದ್ದರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಇತಿಹಾಸ ಎಲ್ಲವನ್ನು ಕೂಡ ನೋಡಿದರೆ ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ನಾವು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಹಾಕಿಕೊಟ್ಟಂತಹ ಹೆಜ್ಜೆ ಪ್ರತಿಯೊಂದು ಈ ದೇಶದಲ್ಲಿ ಅತ್ಯುತ್ತಮವಾದಂತಹ ಕಾನೂನು ಉತ್ತಮ ರೀತಿಯ ಸಂವಿಧಾನ ಬದ್ಧ ಈ ದೇಶ ನಮಗೆ ಸಂವಿಧಾನ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆಯಿಂದ ಕಾಂಗ್ರೆಸ್ ಪಕ್ಷ ಹಿರಿಯರು ಹಾಕಿಕೊಟ್ಟಂತಹ ಒಂದು ಆ ಒಂದು ಕಾರ್ಯಕ್ರಮದಿಂದ ಅಂತೇಳಿ ನಾನು ಪ್ರಪ್ರಥಮವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾವು ತಗೊಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಶಾಂತಿ ಸಾಮರಸ್ಯ ಐಕ್ಯತೆ ರಾಷ್ಟ್ರೀಯತೆಯನ್ನೇ ಬಯಸ್ತದೆ ನಾವು ಎಂದು ಕೂಡ ಗಲಾಟೆ ದೊಂಬಿಗೆ ನಾವು ಬಯಸುವುದಿಲ್ಲ ಈಗಲೂ ಕೂಡ ಇವತ್ತು ನಾವು ಹೇಳ್ತಾ ಇದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಪ್ರಿಯತೆಯನ್ನು ಕಾಪಾಡ್ತಕ್ಕಂಥ ಜಿಲ್ಲೆ ನಮ್ಮ ಇಡೀ ದೇಶದಲ್ಲಿ ಉಡುಪಿ ಮಂಗಳೂರು ಇವತ್ತು ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ ಅಂತೇಳಿದರೆ ನಮಗೆ ಭಾಳಷ್ಟು ದೊಡ್ಡ ಹೆಸರು ಕೂಡ ನಮ್ಮ ಜಿಲ್ಲೆಗೆ ಸಿಕ್ಕಿದೆ ಈ ಹೆಸರು ನಮ್ಮ ಜಿಲ್ಲೆಗೆ ಬರಬೇಕಾದ್ರೆ ಇದಕ್ಕೆ ಬಹಳಷ್ಟು ಹಿರಿಯರು ಹೋರಾಡಿದ್ದಾರೆ ಬಹಳಷ್ಟು ಶ್ರಮ ಇದೆ ಇದನ್ನು ಇವತ್ತಿನ ಯುವಕ ಪೀಳಿಗೆ ನಾನು ಹೇಳಿದಷ್ಟೇ ರಾಜಕೀಯ ರಹಿತವಾಗಿ ಇದನ್ನ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ಬಂದಂತಹ ಏನು ಬುದ್ಧಿವಂತರು ವಿದ್ಯಾವಂತರು ಅಂತ ನಾವು ಏನು ನಾವ್ ಹೆಮ್ಮೆಯಿಂದ ನಾವು ಬೇರೆ ಕಡೆ ಹೋದ್ರೆ ಇವತ್ತು ನಾವು ಹೇಳ್ತಾರೆ ನಮ್ಗೆ ಓ ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರಪ್ಪ ತುಂಬಾ ಒಳ್ಳೆಯವರು ನೀವು ಬುದ್ಧಿವಂತರು ಅಂತ ನಮ್ಗೆ ಒಂದು ಹೆಸರು ಅದೊಂದು ಹೇಳುವಾಗಲೇ ನಮ್ಗೆಲ್ಲ ಮೈ ರೋಮಾಂಚನ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅಷ್ಟೊಂದು ನಮಗೆ ನಂಬುತ್ತಾರೆ ನಮ್ಮ ನಾನು ನಿಜವಾಗಿ ನಾನು ಹೇಳುದು ಅದಕ್ಕೆ ಇವತ್ತಿನ ಯುವ ಪೀಳಿಗೆ ರಾಜಕೀಯ ರೈತವಾಗಿ ನಾನು ಹೇಳುದು ಯುವ ಪೀಳಿಗೆ ರಾಜಕೀಯ ಬರ್ತದೆ ಹೋಗ್ತದೆ ಇವತ್ತೊಂದು ಪಕ್ಷ ಆಡಳಿತ ಇರ್ತದೆ ಮತ್ತೊಂದು ಬರ್ತದೆ ಇರ್ತದೆ ಆದ್ರೆ ನಮ್ಗೆ ಬೇಕು ಶಾಂತಿ ಶಾಂತಿ ಸಾಮರಸ್ಯವನ್ನ ಕಾಪಾಡ್ತಕ್ಕಂತ ಶಕ್ತಿ ಇವತ್ತು ಏನಿದೆ ಯುವಕ ಶಕ್ತಿಗಳು ಏನಿದ್ದಾರೆ ಇವರು ಇವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ಇರ್ತಕ್ಕಂಥ ಏನು ಶಾಂತಿಯ ಬುದ್ಧಿವಂತರ ವಿದ್ಯಾವಂತರ ಜಿಲ್ಲೆ ಏನಿದೆ ಅದಕ್ಕೋಸ್ಕರ ಅದನ್ನು ಉಳಿಸಬೇಕು ಇವತ್ತು ದಕ್ಷಿಣ ಕನ್ನಡ ಮಂಗಳೂರಿನಷ್ಟು ವಿದ್ಯಾವಂತರಿಗೆ ಹೆಸರನ್ನು ಗಳಿಸಿದ್ದು ಇವತ್ತು ಇಷ್ಟೊಂದು ದೊಡ್ಡ ದೊಡ್ಡ ವಿದ್ಯಾಕ್ಷೇತ್ರಗಳು ನಮ್ಮಲ್ಲೇ ಇವೆ ಎಲ್ಲೂ ಇಲ್ಲ ಪ್ರಪ್ರಥಮವಾಗಿ ಇವತ್ತು ಮಂಗಳೂರು ಒಳ್ಳೆಯ ಹೆಸರನ್ನು ಪಡೆದಿದೆ ಅದನ್ನು ಇವತ್ತು ಉಳಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೇವೆ ಇವತ್ತು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ನಮ್ಮ ಕ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಬಹಳಷ್ಟು ಜನಪರ ಬಡವರ ಕಲ್ಯಾಣದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಇವತ್ತು ನಡೆಸ್ಕೊಂಡು ಇದೆ ತಾವೇ ನೋಡ್ಬೋದು ಬಡವರಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮಗಳು ಅನ್ನಭಾಗ್ಯ ಕ್ಷೀರಭಾಗ್ಯ ಎಲ್ಲ ಬಡವರ ಭಾಗ್ಯದ ಅಂತಹ ಬಾಗಿಲ ಮನೆಯನ್ನು ಮುಟ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಹಾಕಿಕೊಟ್ಟಿದೆ ಬಹಳಷ್ಟು ಹೆಮ್ಮೆ ಇದೆ ಅಭಿಮಾನ ಇದೆ ಇವತ್ತು ಎಲ್ಲ ಕಡೆಯೂ ಕೂಡ ನಮ್ಮ ಪಕ್ಷದ ಮೇಲ್ಗೈ ಸಾಧನೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಏಳು ಸ ಶಾಸಕರಿದ್ದಾರೆ ರಮನಾಥ್ ರೈ ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಇವತ್ತು ಯು ಟಿ ಖಾದರ್ ಅವರು ಈ ಜಿಲ್ಲೆಯಲ್ಲಿ ಆರೋಗ್ಯ ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಯಾವಾಗಲೂ ಕೂಡ ನಮ್ಮ ರಮನಾಥ್ ರೈ ಅವರು ನಲವತ್ತು ನಾಲ್ಕು ಸಾರಿ ನಾಲ್ಕು ದಶಕಗಳು ಸುಮಾರು ನಮ್ಮ ಆ ಒಂದು ಪ್ರಾಯದ ಅಷ್ಟು ದಶಕಗಳಿಂದ ಅವರು ರಾಜಕೀಯವನ್ನು ಮಾಡಿಕೊಂಡು ಒಂದು ಶಾಸಕರಾಗಿ ಉತ್ತಮ ಜನಪ್ರತಿನಿಧಿಯಾಗಿ ಜನನಾಯಕರಾಗಿ ಇವತ್ತು ಮೂಡಿ ಬಂದಂಥ ಒಬ್ಬ ನಾಯಕರು ಈ ರಾಜ್ಯದಲ್ಲಿ ಒಂದು ಇದ್ರೆ ಅವರು ರಮನಾಥ್ ರೈ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವರ ಗುಣ ಎಲ್ಲರೂ ಕೂಡ ಇವತ್ತು ರಮನಾಥ್ ರಾಜಕೀಯವಾಗಿ ಹೇಳುವುದಿದ್ರು ಕೂಡ ರೈಯವರು ತುಂಬ ಒಳ್ಳೆಯವರು ಸಾಧು ಸಜ್ಜನರು ತುಂಬ ನಿಷ್ಠಾವಂತರು ಪ್ರಾಮಾಣಿಕರು ಯಾವುದೇ ಒಂದು ಆರೋಪಕ್ಕೆ ರಾಜಕೀಯ ಎಂಟು ಸರಿ ಎಂ ಎಲ್ ಎ ಆದವರು ಇವತ್ತು ಏನೇನೋ ಮಾಡ್ಬೋದಿತ್ತು ಮೆಡಿಕಲ್ ಕಾಲೇಜು ಅಂತ ದೊಡ್ಡ ದೊಡ್ಡದು ಮಾಡ್ಬೋದಿತ್ತು ಆದರೆ ಇವತ್ತು ಪ್ರಾಮಾಣಿಕತೆ ಬಗ್ಗೆ ರಮನಾಥ್ ರೇವರು ಹೇಳಬೇಕಾದ್ರೆ ಒಂದೇ ಒಂದು ಅವರ ಒಂದು ಮನೆ ಬಿಟ್ಟು ಅವರು ಬೇರೆ ಏನು ಈ ಜಿಲ್ಲೆಯಲ್ಲಿ ಮಾಡಿಲ್ಲ ಅವರು ಅವರ ತಂದೆಯವರೇ ಬಹಳಷ್ಟು ಶ್ರೀಮಂತರು ಆಗರ್ಭ ಶ್ರೀಮಂತರು ಬೆಳ್ಳಿಪಾಡಿ ಮನೆತನ ಅಂತ ಹೇಳಿದ್ರೆ ರೇವರು ಆಗರ್ಭ ಮನೆತನದವರು ಆದರೂ ಕೂಡ ಇವತ್ತಿ ಕೂಡ ಅವರ ಅದೇ ಆಗರ್ಭ ಶ್ರೀಮಂತಿಕೆಯನ್ನು ಇಟ್ಟುಕೊಂಡು ರಾಜಕೀಯವಾಗಿ ಏನೂ ಮಾಡಿದಂತಹ ಒಬ್ಬರು ವ್ಯಕ್ತಿ ಇದ್ರೆ ಅದು ನಮ್ಮ ರಮನಾಥ ನಮಗೆ ಒಂದು ನಿಮಿಷ ನಾನು ಹೇಳಿ ನಮಗೆ ಅಭಿಮಾನ ಇದೆ ಅಂತ ನಾಯಕರನ್ನ ಪಡೆದಂತ ಈ ಜಿಲ್ಲೆ ನಮಗೆ ಅವರ ಮೇಲೆ ಬಹಳಷ್ಟು ಅಭಿಮಾನ ಇದೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಹೇಳ್ತಾ ಇಲ್ಲ ಆದರೆ ಟೋಟಲಿ ಇವತ್ತು ಜನಸಾಮಾನ್ಯರು ರಮನಾಥ್ ರೈ ಅವರ ಬೆಂಬಲಿಗರಾಗಿ ಇವತ್ತು ಬಂಟ್ವಾಳದಲ್ಲಿ ಎಂಟು ಬಾರಿ ಅವರನ್ನ ಶಾಸಕರಾಗಿ ಈ ರಾಜ್ಯಕ್ಕೆ ಕಳಿಸಿದಂತ ಏಕೈಕತೆ ಇದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಅವರ ಒಂದು ಹಿರಿಮೆ ಗರಿಮೆಗೆ ಇವತ್ತು ಟೂ ತೌಸಂಡ್ ಟೂ ಅಲ್ಲಿ ಕೂಡ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದವರು ಎರಡನೇ ಬಾರಿಗೆ ಅವರ ಪ್ರಾಮಾಣಿಕತೆ ದಕ್ಷತೆಗೆ ಈ ಬಾರಿ ಕೂಡ ಅವಕಾಶ ಸಿಕ್ಕಿದೆ ಬಹುಶಃ ಇವತ್ತು ನಾವು ಹೇಳಬೇಕಾದ್ರೆ ಇವತ್ತು ಬಿ ಜೆ ಪಿ ಅವರು ಮಂಗಳೂರು ಚಲೋ ಕಾರ್ಯಕ್ರಮ ಏನು ಹಾಕ್ಕೊಂಡಿದ್ದಾರೆ ನೀವು ನೋಡಿರ್ಬೋದು ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇವರಿಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಲಿಲ್ಲ ನೀವು ನೋಡಿರ್ಬೋದು ಪಕ್ಷ ಅದನ್ನು ಎಂದಿಗೂ ಕೂಡ ಹೇಳಲಿಲ್ಲ ಆದರೆ ನಾವು ಒಂದು ನೆನಪಿಸಬೇಕು ಯುವಕರು ಭಾಳಷ್ಟು ತಾಯಿಂದಿರೋ ಮಕ್ಕಳು ಇವತ್ತು ಎಲ್ಲೆಲ್ಲಿಂದೋ ಬೆಂಗಳೂರು ಶಿವಮೊಗ್ಗ ಚಾಮರಾಜನಗರ ಎಲ್ಲೆಲ್ಲಿಂದೋ ಯುವಕರ ತಂಡಗಳು ಬೈಕ್ ರ್ಯಾಲಿಯಿಂದ ಬರುವಾಗ ತೊಂದರೆಗಳು ಆಗ್ತದೆ ಸಹಜ ನಿಮಗೆ ಗೊತ್ತು ಇವತ್ತು ಯುವಕರು ಬೈಕಲ್ಲಿ ಕೂತ್ರೆ ಅವರಿಗೆ ತಾಣ ಇರೋದಿಲ್ಲ ಬಹಳಷ್ಟು ಶಕ್ತಿಯುತವಾಗಿ ಹೋರಾಡ್ತಾರೆ ಅವರನ್ನ ವಿಶ್ವಾಸವಿಟ್ಟು ಅವರ ಮನೆಯಿಂದ ಕಳಿಸ್ತಾರೆ ಪರ್ಮಿಷನ್ ಕೊಟ್ಟರೆ ಅದಕ್ಕೆ ಬರುವಂತಹ ಅನಾಹುತವನ್ನ ಮತ್ತೆ ನಾವು ಹೇಳಿ ಏನಾದರೂ ತೊಂದರೆ ಆದರೆ ಮತ್ತೆ ಹೇಳಲಿಕ್ಕೆ ಯಾರು ಇಲ್ಲ ನಾವು ಇತ್ತೀಚಿನ ಗ ಗಲಭೆಗಳಲ್ಲಿ ನಾವು ನೋಡಿದ್ದೇವೆ ಏನೋ ಸಣ್ಣ ಪುಟ್ಟ ಮಾತುಕತೆಗಳು ಆಗಿ ಕೊನೆಗೆ ಬೇರೆ ದೊಡ್ಡ ಗಲಾಟೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಪರಿಣಮಿಸಿದಂಥ ಇತಿಹಾಸ ಇದೆ ಅಂಥದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶಗಳು ಕೊಡಬಾರ್ದು ನೀವು ಮೊನ್ನೆ ನೋಡಿರ್ಬೋದು ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಮೊನ್ನೆಯ ಒಂದು ಪ್ರತಿಭಟ ಪ್ರತಿಭಟನೆ ಮಾಡಲಿ ಸಂವಿಧಾನವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಎಲ್ಲರಿಗೂ ಕೂಡ ಹಕ್ಕಿದೆ ರ್ಯಾಲಿ ಶಾಂತಿ ರ್ಯಾಲಿ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಹಕ್ಕಿದೆ ಆದರೆ ಇವತ್ತು ಬೈಕ್ ರ್ಯಾಲಿ ಅದು ಡೇಂಜರಸ್ ವೆರಿ ಡೇಂಜರಸ್ ಯುವಕರ ಪಾಲಿಗೆ ನಾವಿವತ್ತು ಒಬ್ಬಳು ತಾಯಿಯಾಗಿ ಹೇಳೋದು ಯುವಕರಿಗೆ ಬೇಗ ಬೈಕ್ ತೆಗೆದುಕೊಡಬಾರ್ದು ಅಂತ ನಾನು ಪ್ರತಿಪಾದಿಸ್ತೇನೆ ಎಲ್ಲ ತಾಯಂದಿರು ಹತ್ರ ಹೇಳುದು ಅದೇ ನಾನು ನಡ್ಕೊಂಡು ಹೋಗಲಿ ಮಕ್ಕಳು ಬೇಕರೆ ಬೈಕ್ ಕೊಡಬಾರ್ದು ಈಗಿನ ಅಷ್ಟೊಂದು ಆಕ್ಸಿಡೆಂಟ್ ನೋಡುವಾಗ ನಮಗೆ ಭಯ ಆಗ್ತದೆ ಅದಕ್ಕೋಸ್ಕರ ನಮ್ಮ ಯುವಕರ ಈ ಒಂದು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಕಾಳಜಿಯಿಂದ ಆ ಮಾತುಗಳನ್ನು ಹೇಳ್ತಾರೆ ಹೊರತು ಶಾಂತಿನ ಪ್ರತಿಭಟನೆಗೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿದೆ ಇವರಿಗೆ ಅವಕಾಶ ಕೊಡಲಿಲ್ಲ ಅಂತೇಳಿ ಹೇಳಲಿಲ್ಲ ಖಂಡಿತವಾಗಿ ಕೊಡ್ತಾರೆ ಬ್ಯಾಂಕ್ ಬೈಕ್ ರ್ಯಾಲಿಗೋಸ್ಕರ ಮಾತ್ರ ಇದನ್ನ ಇವತ್ತು ಹೇಳ್ತಾರೆ ಶಾಂತಿ ಪ್ರತಿಪಾದನೆ ಶಾಂತಿ ಪ್ರತಿಪಾದನೆ ಶಾಂತಿಯುತ ಪ್ರತಿಭಟನೆ ಹಿಂದೆಯೂ ಬಿಜೆಪಿಯವರು ನಮ್ಮ ಜಿಲ್ಲೆಯಲ್ಲಿ ಮಾಡಿದರೆ ಮೊನ್ನೆಯೂ ಮಾಡಿದ್ದಾರೆ ನಾವು ನೋಡಿದ್ದೇವೆ ಮೊನ್ನೆಯೂ ಕೂಡ ಮಾಡಿದ್ದಾರೆ ಅವಕಾಶ ಕೊಟ್ಟಿದೆ ಅದಕ್ಕೋಸ್ಕರ ಮಾತ್ರ ಇವತ್ತು ಒಂದು ಒಂದು ಮಾತು ಮುಗಿಸ್ತೇನೆ ಆ ಇವತ್ತು ರಮನಾಥ್ರಿಯವರ ಬಂಟ್ವಾಳದ ಅಭಿವೃದ್ಧಿ ನನ್ನ ಸಹೋದರರು ಹೇಳಿದರು ರಮನಾಥ ಜಿಲ್ಲೆಗೆ ಏನು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ತೆಗೆದುಕೊಂಡ್ರೆ ನಿಮಿಷ ಒಂದು ಈ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ರಮನಾಥ್ ರೈಯಷ್ಟು ಈ ಜಿಲ್ಲೆಗೆ ಐದು ಬಹುಗ್ರಾಮ ಯೋಜನೆಯನ್ನ ತಂದಂತ ಒಬ್ಬ ಏಕೈಕ ಮಂತ್ರಿ ಇವತ್ತು ಇಡೀ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಬಹುಗ್ರಾಮ ಅಷ್ಟು ದೊಡ್ಡ ಯೋಜನೆಯನ್ನ ಕುಡಿಯುವ ನೀರಿನ ಯೋಜನೆಯನ್ನ ತಂದ್ರೆ ಸ್ಪಷ್ಟು ನಾನು ಸ್ಪಷ್ಟನೆ ಕೊಡ್ತೇನೆ ನಮ್ಮ ಇವರು ಬಹಳ ಆತ್ಮೀಯರು ನಾನು ಹೇಳ್ತೇನೆ ಇವರ ಮಕ್ಕಳ ತಾಯಿ ಮತ್ತು ಮಕ್ಕಳ ಮೇಲಿರುವಂತ ಕಾಳಜಿಯನ್ನು ನಾನು ಒಪ್ತೇನೆ ಶಾಂತಿಯನ್ನು ಬಯಸ್ತಾರೆ ಆದ್ರೆ ನಾನು ಇವರತ್ರ ಇನ್ನು ಒಂದು ಪ್ರಶ್ನೆ ಕೇಳ್ತೇನೆ ಹದಿಮೂರು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯ್ತಲ್ಲ ಹಾಗ ತಾಯಿ ಮಕ್ಕಳ ನೆನಪು ಇವರು ಕಾಂಗ್ರೆಸ್ನಲ್ಲಿ ಬರ್ಲಿಲ್ವಾ ನಾವು ಯಾವ ಈ ಬೈಕ್ ಚಲೋ ರ್ಯಾಲಿ ಮಾಡಿದ್ದು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇವೆ ನಮ್ಮ ಬೈಕ್ ರ್ಯಾಲಿ ಇದರಲ್ಲಿ ಹದಿಮೂರು ಹಿಂದೂ ಕಾರ್ಯಕರ್ತರ ಸಂಘ ಪರಿವಾರದವರ ಕಾರ್ಯಕರ್ತರ ಹತ್ಯೆ ಆಗಿದೆ ಹಾಗ ನಮ್ಗೆ ಇವರಿಗೆ ತಾಯಿ ಮಕ್ಕಳ ನೆನಪಾಗ್ಲಿಲ್ಲ ಅದು ಸಹ ಅವರನ್ನ ಹತ್ಯೆ ಮಾಡಿದಂತ ರೀತಿ ಅಮಾನುಷ ಅಮಾನುಷ ಆಘಾತಕಾರಿ ಇಲ್ಲಿ ರಾಜ್ಯದಲ್ಲಿ ಹಂತಿಗಳು ಹಾಗೆ ಇವರಿಗೆ ಶಾಂತಿ ಇದು ತಾಯಿ ಮತ್ತು ಮಕ್ಕಳ ನೆನಪಾಗಲಿಲ್ಲ ಅದನ್ನು ನೋಡಿ ನಾವು ಸ್ಪಷ್ಟವಾಗಿ ಹೇಳುತ್ತೇನೆ ಇವರು ಹೇಳಿದ್ರು ಇಲ್ಲಿ ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು ಖಂಡಿತವಾಗಿ ಶಾಂತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಂತಿ ಕಾಪಾಡದಲ್ಲಿ ಇಷ್ಟವರಿಗೆ ಹಿಂದೂ ಹಿಂದೂ ಬೀಳಲಿಲ್ಲ ಆದರೆ ಕೋಮು ಪ್ರಚೋದಿಸುವಂತಹ ಕಾರ್ಯಗಳನ್ನು ಮಾಡುವಂತಹ ಈ ಸರ್ಕಾರವನ್ನು ನಾವೇನಂತ ಮಾಡಬೇಕು ಕಳೆದ ಮೂರು ವರ್ಷಗಳಿಂದ ಇವರು ಮಾಡಿದ ಹತ್ಯೆಗಳು ಇವರ ಕಾಲಬುಡದಲ್ಲಿ ಬಂದು ನಿಂತಿದೆ ಇವರು ಯಾವ ಕ್ರಮವನ್ನು ತೆಗೆದುಕೊಂಡರು ಪೊಲೀಸ್ ಇಲಾಖೆಯೇ ಸ್ಪಷ್ಟವಾಗಿ ಮಾಹಿತಿಗಳನ್ನು ಕೊಟ್ಟಿದೆ ಇಷ್ಟೆಲ್ಲ ಹತ್ಯೆಗಳನ್ನು ಮಾಡಿದ್ದು ಒಂದು ಸಂಘಟನೆ ಅವರ ಹತ್ರ ಆದರೆ ಎಂತ ಮಾಡಿದ್ರು ಇವರು ಸಿದ್ದರಾಮಯ್ಯನ ಸರ್ಕಾರ ಅಂಥ ಅಪರಾಧಿಗಳನ್ನೇ ಸಂಪುಟ ಸಭೆಯಲ್ಲಿ ಬಿಡುಗಡೆಗೊಳಿಸ್ತಾರೆ ಹಾಗಾದರೆ ಇವರಿಗೆ ಅವಕಾಶ ಕೊಡುವುದು ಜನತೆ ಆಶೀರ್ವಾದ ಮಾಡುದು ಅಪರಾಧಿಗಳನ್ನು ನಿಂತ ಸಂಘಟನೆ ಬೆಳೆಸಲಿಕ್ಕ ಇವತ್ತು ನಾವು ಬೆಳ ನೀವು ಮಾತಾ ನೋಡಿಯಮ್ಮ ನಾವು ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮ ಕೆಲಸ ನಿಮಿಷ ಮತ್ತೊಂದು ನಾವು ಹೇಳ್ತೇವೆ ನಾವೆಲ್ಲ ಇಲ್ಲಿ ಇಲ್ಲಿ ಚರ್ಚೆ ಮಾಡ್ಬೇಕಾದದ್ದು ಬೈಕ್ ರ್ಯಾಲಿಯ ಬಗ್ಗೆ ಇವರು ಅಲ್ಲಿಂದ ರ್ಯಾಲಿಯನ್ನು ನಿಲ್ಲಿಸ್ತೇನೆ ಇಲ್ಲಿಯ ಸಚಿವರು ಮತ್ತು ಖಾದರ್ ಅವರು ನಿನ್ನೆ ಅಂತ ಕರೆದ್ರು ಸೌಹಾರ್ದತೆ ಬೇಕಂತ ಸೌಹಾರ್ದತೆ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಇಲ್ಲಿಂದ ಪ್ರಾರಂಭ ಪ್ರಾರಂಭ ಆಗಬೇಕು ಇವರು ಇಂಥ ಆಘಾತಕಾರಿ ಮತ್ತು ಆಯ್ತ ಘಟನೆಗಳು ಆಗದಂತೆ ಕ್ರಮ ಕೈಗೊಳ್ಳಿದ್ರೆ ಇವತ್ತು ಇಂಥ ಬೈಕಿಂಗ್ ರ್ಯಾಲಿನ ಅವಶ್ಯಕತೆ ಇತ್ತ ಇತ್ತ ರಾಜ್ಯದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೋಡಿ ಹಿಂದೆ ಬಹಳಷ್ಟು ಸರ್ಕಾರಗಳು ನಿಂದ ಸರ್ಕಾರಗಳು ಬಂದಿದೆ ರಾಜನೀತಿ ಮತ್ತು ರಾಜಧರ್ಮ ಏನಂತ ಅವರಿಗೂ ಗೊತ್ತಿತ್ತು ಮಾಡಿದ್ದಾರೆ ಎಸ್ ಎಂ ಕೃಷ್ಣನ್ ಅವರು ಸರ್ಕಾರ ಮಾಡಿದ್ದಾರೆ ಆದ್ರೆ ಇಂಥ ನೀಚ ಸರ್ಕಾರ ಇಷ್ಟ ಕಾಣಲಿಲ್ಲ ನಾವು ಯಾಕಂದ್ರೆ ಅವರು ಮೊದಲಿಂದಲೇ ಹಿಂದೂ ದ್ವೇಷಿ ನೋಡಿ ಇವರ ನಾವೀಗ ಬೈಕ್ ರ್ಯಾಲಿನ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದರು ಅದಕ್ಕೆ ಸಂಬಂಧಪಟ್ಟ ಕೆಲವು ಭಾಗ್ಯಗಳನ್ನು ಹೇಳ್ತೇನೆ ಇವರು ಎಲ್ಲ ಭಾಗ್ಯಗಳನ್ನು ಹೇಳಿದ್ರು ಒಪ್ತೇನೆ ನಾನು ಶಾದಿ ಭಾಗ್ಯವನ್ನು ಕೊಟ್ಟು ಪಾಪ ಮುಸಲ್ಮಾನರ ಶಾದಿ ಭಾಗ್ಯ ಅವರಿಗೆ ಬೆ ಕೈಗೆ ಬೆಣ್ಣೆ ಸವರಂಥ ಕಾರ್ಯವನ್ನು ಮಾಡಿದ್ರು ನೋಡಿ ಕುರಾನ್ ಮುಸ್ಲಿಮ್ ಇದರಲ್ಲಿಂಟು ಕುರಾನ್ನಲ್ಲಿ ಜಯಂತಿ ಆಚರಿಸಬಾರದು ಅಂತ ಆದರೆ ಹಠಕ್ಕೆ ಯಾರ್ದು ಬಿ ವಿರೋಧ ಮಾಡ್ತಾರೆ ಹಿಂದೂಗಳು ವಿರೋಧ ಮಾಡ್ತಾರೆ ಅದನ್ನು ಹಠಕ್ಕೆ ಬಿದ್ದು ಮಾಡಿದ್ರು ಯಾರು ಟಿಪ್ಪು ಜಯಂತಿಯನ್ನು ನೀವು ಕೇಳಿ ಮುಸ ಮುಸಲ್ಮಾನ ಬಾಂಧವ್ರ ಹತ್ರ ಎಲ್ಲಿ ಅದರ ಜಯಂತಿ ಆಚರಿಸಲಿಕ್ಕೆ ಕುರಾನ್ನಲ್ಲಿ ಉಂಟ ಅಂತ ಆದರೆ ಅವರಿಗೆ ಅದಲ್ಲ ಇ ಒಂದು ಸಮುದಾಯವನ್ನು ದೃಷ್ಟಿ ಇದು ಓಲೈಕೆ ಮಾಡಬೇಕು ಮತ್ತೆ ಊಟ ಬಾಯಿಸ್ಬಿ ಅದರಲ್ಲೂ ಮಿಗಿಲಾಗಿ ಇವರನ್ನು ಹಿಂದೂಗಳನ್ನು ದ್ವೇಷ ಮಾಡುವಂಥ ಹಿಂದೂಗಳನ್ನು ದಮನಕಾರಿ ಮಾಡುವಂಥ ಒಂದು ದುರಾಲೋಚನೆ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅದನ್ನು ಹೇಗೆ ಪ್ರತಿಪಾದಿಸ ನಿಲ್ಲ ನೀವು ನನಗೆ ಐದು ಕೇವಲ ನಾನು ಹೇಳ್ತೇನೆ ಕೇವಲ ಒಂದು ಇದನ್ನಲ್ಲ ನೀವು ಹತ್ತು ಹನ್ನೊಂದು ಹತ್ಯೆಗಳಾದಂತಹ ಸಂದರ್ಭಗಳಲ್ಲಿ ನೀವು ಗಮನಿಸಿರ್ಬೋದು ಯಾವ ರೀತಿ ಹತ್ಯೆಗಳು ನೀವು ಮೈಸೂರಿನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಆ ಇಬ್ಬರು ಕಾಲೇಜು ವಿದ್ಯಾರ್ಥಿಗಳನ್ನು ಐದು ಕೋಟಿ ರು ಬಿಡುಗಡೆ ಇಟ್ಟು ಆ ಒಂದು ಕೊಂದಂತ ರೀತಿ ಇವರಿಗೆ ಅದನ್ನು ಈ ಪೊಲೀಸ್ ಇಲಾಖೆ ಅಷ್ಟು ಸ್ಪಷ್ಟವಾಗಿ ಕೊಟ್ಟಿದೆ ಏನು ಕ್ರಮ ಕೈಗೊಂಡ್ರು ನೋಡಿ ಸ್ಪಷ್ಟವಾಗಿ ನಾನು ಉಲ್ಲೇಖ ಮಾಡ್ತೇನೆ ಇವರ ಸರಕಾರ ಹಿಂದೆ ಬಂದಂಥ ಸರ್ಕಾರಗಳಿಂತೂ ಭಿನ್ನವು ಇವರ ಸರಕಾರ ಇವರು ಹೇಳಿದ್ರು ಅವರ ಬಗ್ಗೆ ಖಂಡಿತವಾಗಿ ನಾನು ಒಪ್ತೇನೆ ವೈಯಕ್ತಿಕವಾಗಿ ಅವರು ಎಷ್ಟು ಒಳ್ಳೆ ನಮಗೆ ಚರ್ಚೆ ಇಲ್ಲ ಆದರೆ ಅವರ ವೈಯಕ್ತಿಕ ಗುಣಗಳು ನಮಗೆ ಸಮಾಜಕ್ಕೆಲ್ಲ ನಮಗೆ ಬೇಕಾದದ್ದು ಸಚಿವನಾಗಿ ಯಾವ ರೀತಿ ಅವ್ರು ಕಾರ್ಯ ಮಾಡ್ತಾನೆ ಅಂತಂದರೆ ನೀವು ಇವರು ಇವತ್ತು ಎಲ್ಲ ಅವರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಾಲ್ಕೈದು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಉರಿತು ನೀವು ಗಮನಿಸಬಹುದು ನೋಡಿ ಹತ್ಯೆ ಆಯ್ತು ತುಂಬ ಹತ್ಯೆ ಬೇರೆಲ್ಲ ಹತ್ಯೆಗಳ ಬಗ್ಗೆ ಬಿಡುವ ಇಲ್ಲಿ ಶರತ್ ಮಡಿವಾಳ ಹತ್ಯೆ ಆಯ್ತು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮಾನ್ಯ ಕಾರ್ಯಕರ್ತ ಅಂತ ಕಾರ್ಯಕರ್ತನ ಹತ್ಯೆ ಮಾಡಿದ ನಂತರ ಈ ಅವರಲ್ಲಿ ಜಿಲ್ಲೆಯಲ್ಲಿ ಆದಂತಹ ಘಟನೆಗಳು ಅದನ್ನು ಎಂತ ಹೇಗೆಲ್ಲ ಹತ್ತಿಕ್ಕಲ್ಲಿ ನೋಡಿದ್ರು ಇವರ ಕೈಯಲ್ಲಿ ಗೃಹ ಇಲಾಖೆ ಇದ್ದೆ ಅಂತ ಹೇಳಿ ನಲ್ವತ್ತೈದು ದಿವಸಗಳ ಕಾಲ ಕಂದು ಕಾಣರಿದಂಥ ಶಿಕ್ಷಣವನ್ನು ಇಲ್ಲಿ ಹಾಕಿದರು ಹಾಗಾದರೆ ಇವರು ಯಾರನ್ನು ಯಾರನ್ನ ಹತ್ಯೆ ಕುದು ಹತ್ತಿಕ್ಕುದ ಆಗ ಹತ್ತಿಕ್ಕಿದ ನಂತರ ಒಂದು ಸಚಿವನಾಗಿ ಸಾಂತ್ವನ ಹೇಳಬೇಕಾದಂತಹ ಸಚಿವರು ಡಾಫೆಗಳನ್ನು ಮಾತ್ರ ನೋಡ್ತಾರೆ ಇವರೆಂತರು ಅವರ ಶರ್ಟ್ಗಳನ್ನು ಗಳನ್ನ ಕೊಟ್ಟಂತ ಒಂದು ಮಡಿವಾಳರ ಅವರ ತಂದೆ ಮಾ ಹಾಡುದನ್ನು ಗಮನಿಸಬೇಕು ಇಲ್ಲಿಯ ಸಚಿವರ ಕಾರ್ಯವೈಖರಿಯನ್ನು ಅದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕೆ ಬಿಲ್ಲ ಇವರೇನು ಒಂದು ಆರು ಅವಧಿಗಳ ಕಾಲ ಸಚಿವನಾದವರು ಯಾವ ರೀತಿ ಯೋಜನೆಗಳು ಹಾಕಬೇಕೆಂದು ದೂರದೃಷ್ಟ ಅವ್ರ ಇನ್ನೂ ಇಲ್ಲ ಅವರಿಗೆ ಒಂದೇ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಅದಕ್ಕೆ ಸ್ಪಷ್ಟ ಒಂದು ಉಲ್ಲೇಖ ಅವರು ಐ ಬಿ ಎಲ್ಲಿ ಒಬ್ಬ ಒಂದು ಸವನಾತ್ಮಕವಾಗಿ ಇದ್ದಂತ ಒಂದು ಆಫೀಸರ್ ಅನ್ನು ಪೊಲೀಸ್ ಅಧಿಕಾರಿಯನ್ನು ತಂದು ತನ್ನ ಅದೇ ಬಣ್ಣದ ಒಂದು ಇವರೊಟ್ಟಿ ಮಾತಾಡದನ್ನು ನೀವು ನಾವೆಲ್ಲ ಗಮನಿಸಿದ್ದೇವೆ ಅದು ಯಾವ್ದೇನು ಕೇಳಿದ ಮಾತಂತಲ್ಲ ನೋಡಿದ ಅದು ಅಂತದ್ದೆಲ್ಲ ಮಾಡಿದಂತ ಸಚಿವರೇ ಮಾತು ಜಿಲ್ಲೆ ಅಶಾಂತಿಯನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಸ್ಪಷ್ಟವಾಗಿ ನಾವು ಬೈಕ್ ಚಲುವಾರಿಯನ್ನು ಕಾಣ್ತಾ ಇದ್ದೇವೆ ಮಾತು ಮುಂದ್ವರಿಸ್ತೇವೆ ನಾನ್ ಮಾತಾಡ್ತೇನೆ ಎಸ್ ವೀಕ್ಷಕರೇ ಪುಟ್ಟ ವಿರಾಮ ವಿರಾಮದ ಬಳಿಕ ಆ ಕಾರಕ್ರಮ ಮುಂದುವರೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಈಗಾಗಲೇ ಚಲೋ ರಾಜಕೀಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ಮಮತಗಟ್ಟಿ ಆಗಿರ್ಬೋದು ಸಂದೇಶ್ ಶೆಟ್ಟಿ ಅವರ ಜೊತೆ ಕೂಡ ಮಾತಾಡ್ತಿದ್ವಿ ಎಸ್ ಈಗಾಗ್ಲೇ ಮಮತಾ ಅವರೇ ಒಂದು ಕಡೆಯಲ್ಲಿ ಅವರು ಮಾಡ್ತಿರುವಂತಹ ಆರೋಪಗಳು ಕೇಳ್ತಾ ಇದ್ರಿ ಅಥವಾ ಬಿಜೆಪಿ ಅವರು ಮಾಡ್ತಂತ ಆರೋಪಗಳಿಗೆ ನೀವು ಒಂದು ಕಡೆಯಲ್ಲಿ ಪುಷ್ಟೀಕರಣ ಮಾಡ್ತಾ ಇದ್ದೀರಿ ಅಥವಾ ಟಿಪ್ಪು ಜಯಂತಿ ಆಗಿರ್ಬೋದು ಇನ್ನಿತರ ಅವರು ಏನು ವಿರೋಧಿಸ್ತಾರೆ ಅಥವಾ ಹಿಂದೂ ಸಂಘಟನೆಗಳು ವಿರೋಧವನ್ನು ಮಾಡುವಂಥದ್ದು ನೀವು ಒಂದು ಕಡೆಯಲ್ಲಿ ಆಡಂಬರದಿಂದ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇರುವಂಥದ್ದು ಈಗ ಅವರು ಹೇಳಿದ ಎಲ್ಲ ಮಾತುಗಳು ಸುಳ್ಳು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಮಾಜಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಜನ ನೋಡ್ತಾ ಇದ್ದಾರೆ ಕರ್ನಾಟಕದ ಆರು ಕೋಟಿ ಜನತೆ ಏನಿದೆ ಇದನ್ನ ಪ್ರತಿಯೊಬ್ಬರು ಕೂಡ ಇವತ್ತು ಯಾರು ಅವಿದ್ಯಾವಂತರಿಲ್ಲ ನಮ್ಮ ನಮ್ಮ ಜಿಲ್ಲೆ ಇವತ್ತು ನೈಂಟಿ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಎಜುಕೇಟೆಡ್ ಇದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮ ರಾಜ್ಯ ಇವತ್ತು ಎಜುಕೇಟೆಡ್ ಅಂತ ಆಗ್ಬಿಟ್ಟಿದೆ ಇವತ್ತು ಎಲ್ಲರೂ ಕೂಡ ಮಾಧ್ಯಮ ನೋಡ್ತಾರೆ ಪೇಪರ್ ಓದ್ತಾರೆ ಎಲ್ಲವನ್ನು ಕೂಡ ನೋಡ್ತಾರೆ ಸರ್ಕಾರ ಯಾವ ಯಾವ ಜನಪರ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದೆ ಅಂತ ಹೇಳಿ ನೋಡ್ತಾರೆ ಇವತ್ತು ನಾವು ಅದನ್ನೆಲ್ಲ ಗಮನಿಸಿದಾಗ ಈಗ ಇವರು ಏನು ಹೇಳಿದ್ರು ನನ್ನ ಸಂದೇಶ್ ಶೆಟ್ಟಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ಇವರು ಹೇಳಿದಂತಹ ಮಾತುಗಳಿಗೆ ವ್ಯತಿರಿಕ್ತವಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಂದು ಒಂದನೇ ವಿಷಯ ಟಿಪ್ಪು ಜಯಂತಿ ಆ ಜಯಂತಿ ಬಗ್ಗೆ ಹೇಳಿದ್ರು ಈಗ ಎಲ್ಲಾ ಜಯಂತಿಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹದಿನೈದು ಜಯಂತಿಗಳನ್ನು ನಾವು ಆಚರಿಸ್ತಾ ಇದ್ದೇವೆ ನೀವು ನೋಡ್ಬೋದು ಪ್ರತಿ ಒಂದು ಅಂಬೇಡ್ಕರ್ ಜಯಂತಿ ಇರಬಹುದು ವಾಲ್ಮೀಕಿ ಜಯಂತಿ ಇರಬಹುದು ಆಮೇಲೆ ಶ್ರೀಕೃಷ್ಣ ಜಯಂತಿ ಇರಬಹುದು ಎಲ್ಲ ಜಯಂತಿಗಳನ್ನು ಕೂಡ ಇವತ್ತು ಸರ್ಕಾರ ಮಾಡ್ತದೆ ಅದರೊಟ್ಟಿಗೆ ಟಿಪ್ಪು ಜಯಂತಿಯನ್ನು ಕೂಡ ಮಾಡ್ತಾ ಒಂದೇ ಒಂದು ಜಯಂತಿ ಅಂತ ಅಲ್ಲ ಎಲ್ಲ ಜಯಂತಿಗಳ ಜೊತೆಗೆ ಅದು ಜಯಂತಿಯನ್ನ ಮಾಡ್ತಿದೆ ಬಿಜೆಪಿಯವರು ಒಂದೇ ಅವರು ಏನು ಆರೋಪ ಮಾಡ್ತಾರೆ ಜನರಿಗೆ ಸಂದೇಶ ಕೊಡ್ತಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಒಂದೇ ಜಯಂತಿಯನ್ನ ಮಾಡ್ತಿದೆ ತಪ್ಪು ಇದನ್ನ ಜನರ ಮನವರಿಕೆ ತಿಳ್ಕೊಳ್ಬೇಕು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಶ್ರೀಕೃಷ್ಣ ಜಯಂತಿಯನ್ನ ಮಾಡಿತು ಕನಕ ಜಯಂತಿಯನ್ನ ಮಾಡಿತು ಯಾರು ಮಾಡಿದ್ರು ಸ್ವಾಮಿ ಇದೆಲ್ಲ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿಲ್ಲ ನಿಮಗೆ ನಾನು ಕೊಟ್ಟಿದ್ದೇನೆ ಜಯಂತಿಯನ್ನು ಮಾಡಿದ್ರು ಅವಕಾಶ ಕೊಡ್ಬೇಕು ನಾನು ಹೇಳುದು ಆ ಎಲ್ಲಾ ಜಯಂತಿಗಳನ್ನ ಮಾಡ್ತಾ ಇದ್ದೆ ಇದು ಒಂದು ಜಯಂತಿಯನ್ನು ಕೂಡ ಚರ್ಚೆಗಳು ಬಂತು ಎಲ್ಲವೂ ಬಂತು ಅದನ್ನ ರಾಜಕೀಯವಾಗಿ ತೆಕೊಂಡ್ರು ಎಲ್ಲವೂ ತೆಕ್ಕೊಂಡ್ರು ಆದ್ರೆ ನಾನು ಹೇಳುದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ಮೇಲೆ ಎಲ್ಲಾ ಜಯಂತಿಗಳಿಗೆ ಕೂಡ ಎಲ್ಲ ಅವಕಾಶ ಕೊಟ್ಟಿದೆ ಒಂದನೇ ಪಾಯಿಂಟ್ ಎರಡನೇ ವಿಷಯ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಷರತ್ತು ಕೊಲೆಯ ಬಗ್ಗೆ ಷರತ್ತು ಕೊಲೆ ನಾನು ಕೂಡ ಆ ಕ್ಷೇತ್ರದ ಒಬ್ಳು ಜಿಲ್ಲಾ ಪಂಚಾಯತ್ ಮೊದಲು ಸತ್ ನಾನು ಕೂಡ ತಿಳ್ಕೊಂಡಿದ್ದೇನೆ ಇವತ್ತು ಯಾರು ನಾವು ಯಾರು ಹೇಳಿದು ಯಾವುದೇ ಧರ್ಮದವರದ್ದಾಗಲಿ ಯಾ ಜಾತೀಯತೆ ಬಿಟ್ಟು ಯಾರ ಮಗುವಿ ಕೂಡ ಅಂತಹ ಪರಿಸ್ಥಿತಿ ಯಾವ ತಾಯಿಯ ಮಗುವಿ ಕೂಡ ಬರಬಾರ್ದು ಒಬ್ಬ ಮುಸಲ್ಮಾನನಿರಲಿ ಹಿಂದೂ ಇರಲಿ ಕ್ರಿಶ್ಚಿಯನ್ ಇರಲಿ ಯಾರಿಗೆ ಕೂಡ ಅಂಥ ಪರಿಸ್ಥಿತಿ ಯಾವ ತಾಯಿ ಕೂಡ ನೋಡುವಾಗ ಆಗಬಾರ್ದು ಅಂತೇಳಿ ನಾನು ಕಳಕಳಿಯ ವಿನಂತಿ ಮಾಡೋದು ಅಂಥ ದುರ್ಘಟನೆಗಳು ಇವತ್ತು ಜಲೀಲ್ ಕೊಲೆ ಆಯಿತು ಒಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಲೀಲ್ ಕೌರೋಪಾಡಿ ಅಂತವನ ಕೊಲೆ ಆಯಿತು ಶರತ್ ಕೊಲೆ ಆಯಿತು ಇವೆಲ್ಲವೂ ಕೂಡ ಅಮಾನುಷ ಕೃತ್ಯ ಈ ಎರಡೂ ಕೃತ್ಯಗಳನ್ನು ಕೂಡ ನಾವು ಖಂಡಿಸಬೇಕು ಸಮಾಜದಲ್ಲಿ ಇಂಥ ದುರ್ಘಟನೆಗಳು ಆದಾಗ ನಾನು ಹೇಳೋದಿಷ್ಟೇ ಆವಾಗ ಬಂಟ್ವಾಳಲ್ಲಿ ಒಬ್ಬ ಹರೀಶ್ ಪೂಜಾರಿ ಅಂತ ಒಬ್ಬ ಹುಡುಗನ ಕೊಲೆ ಆಯಿತು ಇವೆಲ್ಲವನ್ನು ಕೂಡ ನಾವು ನೋಡಿದಾಗ ಇಂಥ ದುರ್ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಯಾಕೆ ಈ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ನಾವು ಹೇಳಿದು ಈ ಅಮಾಯಕರನ್ನೇ ಯಾಕೆ ಇಂಥ ತೊಂದರೆ ಈ ಬಡವರ ಮಕ್ಕಳು ಇಷ್ಟೊಂದು ಕಷ್ಟದಲ್ಲಿರ್ತಕ್ಕಂಥ ಒಂದು ತಾಯಿ ತಂದೆ ನಂಬತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥ ಅವರನ್ನು ನೋಡಿದರೆ ಇವತ್ತು ಆ ಯುವಕ ಶಕ್ತಿಗಳಿಗೆ ಆಗ್ತಕ್ಕಂಥ ತೊಂದರೆ ಏನಿದೆ ಸಮಾಜದಲ್ಲಿ ಒಂದು ಗುರುತಿಸ್ತಕ್ಕಂಥವ್ರಿಗೆ ಇರ್ಬೋದು ಹರೀಶ್ ಷರಬಹುದು ಇಂತಹ ಹುಡುಗರ ಕೊಲೆಗಳು ಆಗಬಾರ್ದು ನಾವು ಹೇಳುದಿಷ್ಟೇ ಇನ್ನೂ ಕೂಡ ಹೇಳದಿಷ್ಟೇ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಬೇಕು ಇವತ್ತು ನಮ್ಮ ನಾಳದು ಪಾದಯಾತ್ರೆ ಇದೆ ಇವತ್ತು ನಮ್ಮ ಇದು ರಾಜ್ಯಕ್ಕೆ ರೈತವಾಗಿ ನಾಳದು ನಮ್ಮ ಒಟ್ಟಾಗಿ ಕಾಂಗ್ರೆಸ್ ಪಕ್ಷ ಅಲ್ಲ ರಾಜಕೀಯ ರಹಿತವಾಗಿ ಪಕ್ಷವನ್ನು ಹೊರತುಪಡಿಸಿ ಶಾಂತಿಯ ಕಡೆಗೆ ಸಾಮರಸ್ಯದ ನಡಿಗೆಯನ್ನು ಇವತ್ತು ನಾವು ನಾಳೆದು ಕೈಗೊಳ್ತಾ ಇದ್ದೇವೆ ಖಾಲಿ ಪಾದಯಾತ್ರೆ ಏನು ಘೋಷಣೆಗಳಿಲ್ಲ ಪಕ್ಷದ ಫ್ಲ್ಯಾಗ್ ಇಲ್ಲ ಏನಿಲ್ಲ ಯಾರು ಕೂಡ ಭಾಗವಹಿಸ್ಬೋದು ಇವತ್ತು ಅದನ್ನು ಉತ್ತಮ ರೀತಿಯ ಶಾಂತಿ ಕೊಡಬೇಕು ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆರಿಸಬೇಕೆನ್ನುವಂತಹ ನೆಲೆಯಲ್ಲಿ ಶಾಂತಿಯ ಕಡೆಗೆ ಸಾಮರಸ್ಯದ ಕಡೆಗೆ ಅಂತೇಳಿ ಒಂದು ಉತ್ತಮ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾಳೆ ಪರಂಗಿಪೇಟೆಯಿಂದ ಮಾಣಿಯವರಿಗೆ ಪಾದಯಾತ್ರೆಯನ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೂ ಭಾಗವಹಿಸಬಹುದು ಈ ಸಂದೇಶವನ್ನ ಕೊಡ್ತಾ ಇದ್ದೇವೆ ಆದ್ರೂ ಕೂಡ ಇವತ್ತು ನಮ್ಮ ಮೇಲೆ ಸುಮ್ಮನೆ ಗೂಬೆ ಕೂರಿಸ್ತಕ್ಕಂತ ಇವರಿಗೆ ಹೇಳಿದ್ರು ಕಾಂಗ್ರೆಸ್ ಪ್ರಕಾರ ಹಿಂದೂ ದಮನಿಸ್ತದೆ ಎಲ್ಲಿ ದಮನಿಸಿದೆ ಸ್ವಾಮಿ ಯಾವುದಾದ್ರೂ ಒಂದು ಉದಾಹರಣೆ ತೋರಿಸಿ ಎಲ್ಲಿ ಹಿಂದೂಗಳನ್ನು ಹತ್ತಿಕ್ಕಿಟ್ಟಿದ್ದಾರೆ ಯಾವ ಹಿಂದೂಗಳಿಗೆ ತೊಂದರೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಹಿಂದೂಗಳಿದ್ದಾರೆ ಬಹಳಷ್ಟು ಹಿಂದೂಗಳು ಇದ್ದಾರೆ ಆಲ್ಮೋಸ್ಟ್ ನಾವು ನೋಡಿದ್ರೆ ಆದರೆ ಎಲ್ಲ ಇವತ್ತು ಬಿಜೆಪಿಯಲ್ಲಿ ಮುಸಲ್ಮಾನರಿದ್ದಾರೆ ನಾವಿಲ್ಲ ಅಂತ ಹೇಳಿಲ್ಲ ಅವರಲ್ಲೂ ಇದ್ದಾರೆ ಈಗ ನಾವು ನೋಡಿದಿಲ್ಲ ಬಹಳಷ್ಟು ಮೆಂಬರ್ಗಳು ಇದ್ದಾರೆ ಇವತ್ತು ಎಲ್ಲಾ ಪಕ್ಷದಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರೇ ಬಿಜೆಪಿಯಲ್ಲಿ ಮಾತ್ರ ಹಿಂದೂಗಳವರಿಗೆ ಬಿಟ್ಟು ಕೊಟ್ಟಿಲ್ಲ ಯಾರು ಹೇಳಿದ್ರು ಬಿಜೆಪಿಯಲ್ಲಿ ಕೂಡ ಇವತ್ತು ಎಲ್ಲಾ ಕಾಂಗ್ರೆಸ್ ನಲ್ಲಿ ಕೂಡ ಎಲ್ಲಾ ಧರ್ಮ ಎಲ್ಲಾ ಜಾತ್ಯತೀತ ತತ್ವವೇ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಆದ್ರೆ ಇವತ್ತು ಇವರು ಅವರು ಏನ್ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ದಮನ ದಮನಿಟ್ಟು ಎಲ್ಲಿ ದಮನ ಇಟ್ಟಿದೆ ಹದಿಮೂರು ಹೇಳಿದ್ರು ಎಲ್ಲಿ ಸರ್ಕಾರ ಕುಮ್ಮಕ್ಕು ಕೊಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ ಒಂದು ತೋರಿಸಿ ಎಸ್ ಟಿ ಪಿ ಅವರ ಯಾವುದೇ ಒಂದು ಸಂಘಟನೆ ಯಾರನ್ನು ತೊಂದರೆ ಮಾಡಿದರೆ ಅವರನ್ನ ಬಿಡುಗಡೆಗೊಳಿಸಿದ್ರೆ ಯಾರಿಗೆ ಹಿಂದೂಗಳಿಗೆ ಯಾರನ್ನ ಮಾಡಿದರೆ ಮುಸಲ್ಮಾನರನ್ನ ಯಾರನ್ನ ಮಾಡಿದರೆ ಹೇಳಿ ಒಂದು ಹೆಸರು ತೆಗೆದು ಹೇಳಿ ರಮನ ಸೈಲೆಂಟ್ ಆಗಿದ್ರು ಆ ಸಂದರ್ಭದಲ್ಲಿ ಗಂಭೀರ ಯಾವುದೇ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ಕೊಡ್ತಾ ಇರಲಿಲ್ಲ ಯಾವ ಸಂದರ್ಭ ಹೇಳಿ ಕಲಾಕದಲ್ಲಿ ಈಗ ಎರಡು ಜಲೀಲ್ ಆಗಿರಬಹುದು ಶರತ್ ಶರತ್ ಹತ್ಯೆಗಿಂತ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಒಬ್ಬ ಎಸ್ ಯುವಕನ ಕೊಲೆ ಆಯ್ತು ಅಲ್ಲಿಗೂ ರಮನಾಥೇ ವಿಸಿಟ್ ಕೊಟ್ಟಿಲ್ಲ ಆ ನಂತರ ಶರತ್ತಿನ ಹತ್ಯೆ ಆಯ್ತು ಆ ನಂತರ ಅವ್ರ ನಂತರವೇ ಅವರ ಮನೆಗೆ ಹೋಗಿ ಸಮಾಧಾನವನ್ನ ಹೇಳಿದ್ದಾರೆ ಅದಕ್ಕೆ ನಾವು ನಾವು ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ರಮನಾಥ್ರೆ ಅವರು ಯಾವತ್ತು ಭೇದ ಭಾವ ಮಾಡಿದವರಲ್ಲ ಅವರ ವೈಯಕ್ತಿಕವಾಗಿ ಇವರು ಹೇಳಿದರು ವೈಯಕ್ತಿಕವಾಗಿ ಒಳ್ಳೆಯವರು ಅಂತ ಇವರು ಒಪ್ಪಿಕೊಂಡ್ರಲ್ಲ ಈಗ ಒಬ್ಬರು ಸೃಜನಾತ್ಮಕವಾಗಿ ಒಬ್ಬ ಮನುಷ್ಯ ಅವನ ಒಳಗಡೆ ಏನಿದೆ ಅದೇ ಅಂತರಂಗ ಬಹಿರಂಗ ಶುದ್ಧಿ ಅಂತ ಬಸವಣ್ಣನವರು ಹೇಳಿದ್ದಾರೆ ಅಂತರಂಗ ಶುದ್ಧಿ ಅದೇ ಬಹಿರಂಗ ನಾನು ಅಂತರಾತ್ಮವಾಗಿ ಹೇಗಿದ್ದೇನೆ ಅದೇ ನನ್ನ ಬಹಿರಂಗತೆಯನ್ನು ಕೂಡ ಸೂಚಿಸ್ತದೆ ಇದು ಬಸವಣ್ಣನವರು ಹೇಳಿದ್ದಾರೆ ಹಾಗೆ ರಮನಾಥ್ಯವರ ಬಗ್ಗೆ ಪ್ರತಿಪಾದನೆ ಮಾಡಬೇಕಾದ್ರೆ ಅವರು ಅಂತರಂಗದಲ್ಲಿ ಎಷ್ಟು ಶುದ್ಧಿ ಇದ್ದಾರೆ ಅಷ್ಟೇ ಬಹಿರಂಗವಾಗಿ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಕಳಕಳಿಯನ್ನ ಒಂದು ಸಮಾಜದಲ್ಲಿ ವ್ಯಕ್ತಪಡಿಸಿದ್ರೆ ಅಂತ ಒಬ್ಬ ಏಕೈಕ ವ್ಯಕ್ತಿ ರಮನಾಥ್ ರೇವರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಕಡೆ ಹರೀಶ್ ಪೂಜಾರಿ ಶೆಟ್ಟಿಯನ್ನು ಒಂದು ಕಡೆಯಲ್ಲಿ ನೋಡಿ ಒಂದು ಕಡೆ ಈ ಎಲ್ಲಾ ವಿಚಾರವನ್ನು ನೋಡಿದ್ರೆ ನೀವು ಇವತ್ತಿನ ಶರತ್ ಮಡಿವಾಳರನ್ನು ಅಥವಾ ಜಲೀಲ್ ನಾವು ಸುಖಾನಂದ ಶೆಟ್ಟಿ ಅವರ ಹತ್ಯೆಯನ್ನು ಅನಂತ ಪೊಳಲಿ ಅವರ ಒಂದು ಏನಿದೆ ಮರ್ಡರ್ ಇದೆ

ಇವತ್ತಿನ ಉದ್ದೇಶ ಏನು ಬೈಕ್ ರ್ಯಾಲಿ ಬಗ್ಗೆ ನಾವು ಅಹಿತಕರ ಘಟನೆಗಳು ಆಗ್ಬಾರ್ದು ಆಗ್ಬಾರ್ದು ಪಕ್ಷವನ್ನು ಬಿತ್ತು ನಾವು ಮಾಡಬಹುದಿತ್ತು ಶಾಂತಿಯ ಬಗ್ಗೆ ನೋಡಿ ಒಂದು ನಾನೊಂದು ಹೇಳ್ತೇನೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾವು ನೀವು ಮಾತಾಡಿದಕ್ಕೆ ನಾನು ಸ್ಪಷ್ಟ ಉಲ್ಲೇಖ ಒಂದು ಕೊಡ್ತೇನೆ ಇವರು ಹೇಳಿದ್ರು ನಾವು ನೋಡಿ ನಾವು ಮಾಡಿದ ಬೈಕ್ ರ್ಯಾಲಿ ಅಂತ ಯಾವ್ದಕ್ಕೆ ಅಂತ ಹೇಳಿದ್ರೆ ನಮ್ದು ಮೂರು ಮಹಾ ಪ್ರಮುಖ ಬೇಡಿಕೆಗಳು ಅದು ನೀವು ಗೊತ್ತಿರಬಹುದು ನೋಡಿ ಒಂದು ಸಂವಿಧಾನಾತ್ಮಕವಾದಂತಹ ಸರ್ಕಾರ ತನಗೆ ಒಂದು ವ್ಯವಸ್ಥೆನ ನಿಭಾಯಿಸಲಿಕ್ಕೆ ಆಗದಿದ್ರೆ ಅದ್ರ ವಿರುದ್ಧ ಹೋರಾಟ ಮಾಡಬೇಕಾದ ಕರ್ತವ್ಯ ವಿರೋಧ ಕರ್ತವ್ಯ ಜನರಿಗೆ ಒಂದು ನ್ಯಾಯಯುತವಾದಂತ ನ್ಯಾಯ ಸಿಗದಿದ್ದಾಗ ಅದರ ಬಗ್ಗೆ ಧ್ವನಿ ಎತ್ತಬೇಕಾದದ್ದು ನೀವು ಮಾತಾಡೋದು ಚರ್ಚೆಯಲ್ಲಿ ಭಾಗಿಸುವ ಆದ್ರೆ ನಾವು ಇಲ್ಲಿ ಬಹಳ ನನಗೆ ವಿಶೇಷವಾಗಿ ನಾನು ಇದರಲ್ಲಿ ಚರ್ಚೆಯಲ್ಲಿ ಇದೆಲ್ಲ ನಾನೊಂದು ಹೇಳ್ತೇನೆ ಒಂದು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಇದೆರಡು ಕಣ್ಣುಗಳು ಆದರೆ ಸಿದ್ದರಾಮಯ್ಯ ಸರ್ಕಾರ ವಿರೋಧ ಪಕ್ಷ ಅಂದ್ರೆ ಅವರಿಗೆ ಅದನ್ನು ದಮನಿಸಬೇಕನ್ನುವಂಥ ವ್ಯವಸ್ಥೆ ವಾಜಪೇಯಿ ಅವರು ರಾ ಒಮ್ಮೆ ಪ್ರಧಾನಮಂತ್ರಿ ಆದಾಗ ಅವರು ಯಾವ ರೀತಿ ವಿರೋಧ ಪಕ್ಷ ವಿಶ್ವಾಸಕ್ಕೆ ತೆಗೆದುಕೊಂಡದರಂತೆ ಸದನದಲ್ಲಿ ಮಾತಾಡಿದ್ದು ಅದು ಇವತ್ತು ಎಲ್ಲರಿಗೂ ಗೊತ್ತುಂಟು ಅಂದ್ರೆ ವಿರೋಧ ಪಕ್ಷಕ್ಕೆ ಅಷ್ಟು ಮಾನ್ಯತೆ ಇದೆ ಆದರೆ ಇವರು ಸ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ವಿರೋಧ ಪಕ್ಷವನ್ನು ದಮನಿಸುವ ರೀತಿಯನ್ನೇ ಕಂಡ ಮಾಡಿದ್ದಾರೆ ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳ್ತೇನೆ ಇವರೆಲ್ಲ ಹೇಳಿದ್ರು ಇಲ್ಲಿ ಅದೆಲ್ಲ ಸಾಯುದೆಲ್ಲ ಬಡವರ ಮಕ್ಕಳು ಅವರ ಮಕ್ಕಳು ಹೌದು ನಾವು ಸಾಯ್ದ ನಂತರ ಅದರ ಸಂತಾಪ ಮಾಡುವ ಬದಲು ಅದು ಆಗದಾಗೆ ಪೂರ್ವ ಕ್ರಮ ತೆಗೆದು ಯಾರ್ದು ಕರ್ತವ್ಯ ಸರ್ಕಾರದ ನಾವು ಮಾತಾಡಬೋದು ಅದರದ್ದು ನೋಡಿ ರಾಜ್ಯದಲ್ಲಿ ಇಷ್ಟೆಲ್ಲ ಘಟನೆಗಳು ಆಗ್ತಾ ಅದ್ರ ಅರ್ಥ ಎಂತದು ಸರಕಾರ ಸರಿಯಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಲ್ಲ ಅಂತಲೇ ಅರ್ಥ ನಾವು ನಾಲ್ಕು ವರ್ಷದವರೆಗೆ ಕಾಯ್ದೆ ಇದ್ದೀವಿ ಇದ್ದೇವೆ ಹದಿಮೂರು ಹತ್ಯೆಗಳ ಆದ ನಂತರ ಸ್ಪಷ್ಟವಾಗಿ ಸರ್ಕಾರಕ್ಕೆ ಇಷ್ಟು ಎಲ್ಲ ತನಿಖೆಗಳ ಒಂದು ಇದನ್ನು ಕೊಟ್ಟರು ಅದನ್ನು ಸಹ ಇನ್ನು ತೆಗೆದುಕೊಳ್ಳದೆ ಇವತ್ತು ಹತ್ಯೆ ಆದ ಕೂಡಲೇ ನಾವು ಸಂತಾಪ ಸೂಚಿಸುವುದಂದ್ರೆ ಅಂದರೆ ಇದೇನು ಅಲ್ಲಿ ಕಾರ್ಯಕ್ರಮ ನಾವ್ರು ಮಾಡುದಾ ನೋಡಿ ಒಬ್ಬರ ಸಮಾಜದಲ್ಲಿ ಯಾರು ಹತ್ಯೆ ಆಗಬಾರ್ದು ಪ್ರಜಾಪ್ರಭುತ್ವದಲ್ಲಿ ಹತ್ಯೆ ಮಾಡುವವರೆಗೆ ನಿರ್ ತಿಳಿದು ಸರ್ಕಾರದ ಆದ್ಯ ಕರ್ತವ್ಯ ಅದು ಬಿಟ್ಟು ನಾವಿವತ್ತು ಸಂತಾಪ ಸೂಚಿ ಮಾಡಿದ್ದಾರೆ ಸಚಿವರು ಸಂತಾಪ ಸೂಚಿ ಮಾಡಿದ್ದಾರೆ ಅವರ ಮನೆಗೆ ಹೋಗಿದ್ದಾರೆ ಇವರ ಮನೆಗೆ ಹೋಗಿದ್ದಾರೆ ನಾನು ಹೇಳ್ತೇನೆ ಅವರ ಮನೆಗೆ ಇವರ ಮನೆಗೆ ಹೋದ್ರೆ ಅವರ ಜೀವ ಏನು ಬರ್ತದ ಪುನಃ ನಾವೆಂತ ಹೇಳುದು ನೋಡಿ ವೈಯಕ್ತಿಕ ಕೊಲೆಗಳನ್ನು ಬಯ ಬದ್ಗಿಡಿ ಸಂಗಣ ಸಂಘಟನಾತ್ಮಕವಾಗಿ ರಚಿತವಾದಂತಹ ಕೊಲೆಗಳನ್ನು ನಾವು ಹೇಳ್ತಾ ಇದ್ದೇವೆ ವೈಯಕ್ತಿಕ ಹೊಳೆಯನ್ನು ಅದರ ಬಗ್ಗೆ ತನಿಖೆ ನಡೆಸಲು ಪೊಲೀಸ್ ಇಲಾಖೆ ಅದರಷ್ಟಕ್ಕೆ ಕಾರ್ಯಗಳನ್ನು ಮಾಡ್ತಿದೆ ನಾವೆಂತ ಹೇಳುದು ಒಂದು ಇಲ್ಲಿ ಸಂಘಟನೆ ರಾಜ್ಯದಲ್ಲಿ ವ್ಯಾಪಿ ಇಂತಹ ಹತ್ಯೆಗಳನ್ನು ಮಾಡ್ತಾ ಇದೆ ಅದನ್ನು ಅದರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೆ ಅದನ್ನು ಬಿ ಜೆ ಅವರು ಏನೋ ದೊಡ್ಡದು ಮಾಡ್ತಾ ಅಂತ ಹೇಳಿದ್ರೆ ಸಮಾಜದ ರಕ್ಷಣೆ ಯಾರ್ದೆಲ್ಲ ಕರ್ತವ್ಯ ಆಡಳಿತ ಪಕ್ಷಕ್ಕೆ ಎಷ್ಟು ರಕ್ಷಣೆ ಆಗುತ್ತೆ ಉಂಟು ಅಷ್ಟೇ ಬಾ ವಿರೋಧ ಪಕ್ಷಕ್ಕೊಂದು ವ್ಯವಸ್ಥೆ ಉಂಟು ಹಾಗಾದ್ರೆ ನಾವು ಇಷ್ಟೆಲ್ಲ ಸಮಾಜದ ಹತ್ಯೆಗಳಾದ್ರೂ ನಾವು ಅದನ್ನು ನೋಡಿ ಕುತ್ಕೊಂಡು ಕುಳಿತುಕೊಳ್ಬೇಕು ಒಂದು ಕಡೆ ಇನ್ನೊಂದು ಹೇಳ್ತೇವೆ ನೋಡಿ ಸಚಿವರು ಇವರು ಹೇಳಿದ್ರು ನಾಲ್ದು ಸೌಹಾರ್ದ ಅಲ್ಲಿ ಅಂತ ಒಬ್ಬ ಸರಕಾರದಲ್ಲಿದ್ದವ ಸರ್ಕಾರ ನಡೆಸಿಕೊಂಡು ಆಡಳಿತ ಪಡೆದ ಒಂದು ರಾಜನೀತಿಯನ್ನು ತಿಳಿದುಕೊಂಡವರು ಕಾನೂನುಗಳನ್ನು ಸುವ್ಯವಸ್ಥೆ ತೆಗೆದುಕೊಳ್ಳದವರು ನಮ್ಮ ಅದ್ರ ಅತ್ಯಂತದೊಂದು ಸೌಹಾರ್ದ ಅಲ್ಲಿ ಅಂದರೆ ಇವರಿಗೆ ಅವರ ಕ್ಷೇತ್ರದಲ್ಲಿ ಅದರ ವ್ಯವಸ್ಥೆಯನ್ನು ಸರಿ ಮಾಡಲು ಆಗಲಿಲ್ಲ ಅಂದ್ರೆ ಅವರು ಅದಕ್ಕೆ ಅದರ ಇದು ಆಗಿದ್ದಾರೆ ಅದರಲ್ಲಿ ಬಲಹೀನರಾಗಿದ್ದಾರೆ ಅಂದ್ರೆ ಅರ್ಥ ಇವರು ಮುಂದೆ ನಾಲ್ಕು ತಿಂಗಳ ಹಿಂದೆ ಇವರಿಗೆ ಶಾಂತಿ ಸುವ್ಯವಸ್ಥೆ ನೆನಪಾಗ್ಲಿಲ್ಲ ಇವರಿಗೆ ಈಗ ಹನ್ನೆರಡನೇ ತಾರೀಕಿಗೆ ಸೌಹಾರ್ದ ರ್ಯಾಲಿ ಅದಕ್ಕೆ ಯಾರು ನಾನು ಗೊತ್ತಿ ಕೊಟ್ರು ನಾವೇನು ಶಾಂತಿ ಎದ್ದು ರ್ಯಾಲಿ ಮಾಡಿದರೆ ಇದಕ್ಕೆ ಮೊದಲೇ ಅದಕ್ಕೆ ಮೊದಲೇ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಮೂಲಕ ನೀವು ಗಮನಿಸಬಹುದು ಒಂದು ನಾವು ವಸತಿಗೆ ವ್ಯವಸ್ಥೆ ಮಾಡಿದ್ದ ಕೇರ್ಪಡದ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಇವತ್ತು ನೋಟಿಸ್ ಕೊಟ್ಟು ನೀವು ಕೊಡಬಾರ್ದಂತ ಅಂತ ಏನು ಇದುಂಟಲ್ಲ ಯಾವುದು ನೀತಿ ಅದನ್ನು ಕೊಟ್ಟು ಇದು ಮಾಡ್ತಿದ್ದಾರೆ ನಾವೊಂದು ಹೇಳ್ತೇವೆ ಕಳೆದ ಯಡಿಯೂರಪ್ಪನವರ ಸರಕಾರ ಇರುವಾಗ ಪಾದಯಾತ್ರೆ ಮಾಡಿದರು ಯಾರು ಸಿದ್ದರಾಮಯ್ಯನವರು ಏನೋ ಇಪ್ಪತ್ತ್ ಮೂವತ್ತು ಸಾವಿರ ಜನ ಸೇರಿಸಿದ್ರು ಅದಕ್ಕೆ ರಕ್ಷಣೆ ಯಾರು ಅಷ್ಟು ದೊಡ್ಡ ಪ್ರವಾಸ ಮಾಡುವಾಗ ಪಾದಯಾತ್ರೆ ಮಾಡುವಾಗ ಸಂಪೂರ್ಣ ಜವಾಬ್ದಾರಿ ಯಾರು ತೆಗೆದುಕೊಂಡಿದೆ ಯಡಿಯೂರಪ್ಪನವರ ಸರ್ಕಾರ ಪಾದಯಾತ್ರೆ ಮಾಡಿದ್ಯಾ ಅವರು ವಿರೋಧ ಪಕ್ಷದವರು ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವ್ಯವಸ್ಥೆ ಸರಿ ಇಲ್ಲದಾಗ ಅದರ ಮೇಲೆ ಪಾದಯಾತ್ರೆ ಮಾಡಿ ಪ್ರತಿಭಟನೆ ತೋರಿಸಿದಾಗ ಅದಕ್ಕೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಸರ್ಕಾರದ್ದು ನಾವು ಅದನ್ನೇ ಹೇಳ್ತಿದ್ದೇವೆ ನಾವು ಇಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಇದಕ್ಕೆಲ್ಲ ಪ್ರತಿಭಟಿಸಲು ನಾವು ಮಂಗಳೂರಿಂದ ಬೆಂಗಳೂರಿಂದ ಇಲ್ಲೇ ಹತ್ತೆ ಅದರದ್ದು ಸಂಪೂರ್ಣ ರಕ್ಷಣೆ ಇಲ್ಲಿಯ ಸರ್ಕಾರದ್ದು ಬೈಕ್ ಬೈಕ್ ರ್ಯಾಲಿಯವ್ ಸಂಪೂರ್ಣ ರಕ್ಷಣೆಯು ಮಲ್ಲಿ ಇಲ್ಲಿ ನಡೆಯುವಂತಹ ರ್ಯಾಲಿ ಎಲ್ಲ ರಕ್ಷಣೆ ಯಾವುದಾದ್ರೂ ಸರ್ಕಾರದ್ದು ಅದು ಅಂತ ಅಂತೇಳಿ ಅದನ್ನು ಹತ್ತಿಕ್ಕುವಂಥ ಕಾರ್ಯ ಮಾಡಿದರೆ ಇದು ಪರಿಣಾಮ ನೆಟ್ಟು ಈಗ ಈಗ ಇವ್ರು ಹೇಳಿದ್ರಲ್ಲ ಬಳ್ಳಾರಿ ಪಾದಯಾತ್ರೆ ಅಂತ ಕೊಟ್ಟಿದ್ದಾರೆ ನಮ್ದು ಯಾರು ಬೈಕ್ ರ್ಯಾಲಿ ಮಾಡ್ಲಿಲ್ಲ ಬಳ್ಳಾರಿಗೆ ಬೆಂಗಳೂರಿಂದ ಚಾಮರಾಜಿತ್ತು ಈಗಲೂ ನಮ್ ಸರ್ಕಾರ ಇವತ್ತು ಈಗ ಇಟ್ಟಿದ್ದಾರೆ ಇವತ್ತು ಏನು ಎಸ್ ಪಿ ಅವರು ಮೀಟಿಂಗ್ ಕರೆದಿದ್ದಾರೆ ಇವತ್ತು ಇಟ್ಟಿದ್ದಾರೆ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಇವರ ಪ್ರತಿಭಟನೆಗೆ ಆಗ್ಲಿ ಇವರ ಶಾಂತಿ ಪಾದಯಾತ್ರೆಗಾಗ್ಲಿ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿ ಸರ್ಕಾರ ಯಾವತ್ತೂ ಹೇಳಲಿಲ್ಲ ನೀವು ಕೂಡ ಗಮನಿಸಿರ್ಬೋದು ಹೇಳಿಲ್ಲ ಇವರು ಹೇಳುದು ಅದು ಶುದ್ಧ ಸುಳ್ಳು ಸರ್ಕಾರ ಯಾವ್ದಕ್ಕೆ ಬೈಕ್ ರ್ಯಾಲಿಗೆ ಮಾತ್ರ ಯುವಕರಿಗೆ ತೊಂದರೆ ಆಗ್ತದೆ ಎಲ್ಲೆಲ್ಲಿಂದ ಬರಬೇಕು ನಾವು ನಾವು ಭಾಗವಹಿಸಿದ್ದೇವೆ ಅದರಲ್ಲಿ ನಾವೆಲ್ಲ ನಡೆದುಕೊಂಡು ಹೋದದ್ದು ಯಾರು ಬೈಕ್ ರ್ಯಾಲಿ ಮಾಡಲಿಲ್ಲ ಒಬ್ಬನೇ ಒಬ್ಬನಿಗೆ ಬೈಕ್ ರ್ಯಾಲಿಗೆ ಅವಕಾಶ ಇರಲಿಲ್ಲ ಆವಾಗ ಕೂಡ ಇವರ ಸರ್ಕಾರ ಬೈಕ್ ರ್ಯಾಲಿಗೆ ಕೊಡ್ಲಿಲ್ಲ ಈಗಲೂ ಕೂಡ ಸರ್ಕಾರ ಹಾಗೆ ಹೇಳ್ತದೆ ಪಾದಯಾತ್ರೆ ಇವರು ಎಲ್ಲಿಗೆ ಬೇಕಾದ್ರು ಬೆಂಗಳೂರಿಗೆ ಪಾದಯಾತ್ರೆ ಮಾಡಲಿ ನಡ್ಕೊಂಡು ಹೋಗ್ಲಿ ಆದ್ರೆ ಇವರಿಗೆ ಬೈಕ್ ರ್ಯಾಲಿ ಮಾಡ್ಲಿಕ್ಕೆ ಅವಕಾಶ ಮಾತ್ರ ಕೊಡುದಿಲ್ಲ ಅಂತೇಳಿ ಇವತ್ತು ಸಮಾಜ ಗಮನಿಸ್ತಾ ಇವತ್ತು ಎಷ್ಟೋ ತಾಯಂದ್ರೆ ಕೈ ಮುಗಿತಾ ಇದ್ದಾರೆ ಈ ಬೈಕ್ ರ್ಯಾಲಿಗೆ ಬೈಕ್ ರ್ಯಾಲಿಯೇ ಬೇಡ ಅಂತೇಳಿ ಪ್ರತಿ ಒಂದು ತಾಯಿ ಕೂಡ ಇವತ್ತು ಬಯಸುದಿಷ್ಟೇ ಬೈಕ್ ರ್ಯಾಲಿ ಮಾಡಬಾರ್ದು ಇವತ್ತಿನ ಯುವಕರು ಕೇಳುದಿಲ್ಲ ತಾಯಿ ಹತ್ರ ಕೇಳುದಿಲ್ಲ ಸೀದಾ ಬೈಕ್ ಕೊಂಡೋಗ್ತಾರೆ ರ್ಯಾಲಿಗೆ ಭಾಗವಹಿಸ್ತಾರೆ ತಾಯಿಯ ಮಾತನ್ನು ಕೂಡ ಕೇಳುದಿಲ್ಲ ಸೀದಾ ಬರ್ತಾರೆ ಆದ್ರೆ ಇವತ್ತು ಎಷ್ಟೋ ಅಂದ್ರೆ ಕೈ ಇದ್ದಾರೆ ಬೈಕ್ ರ್ಯಾಲಿಗೆ ನಾಳೆ ಏನಾದ್ರು ತೊಂದರೆ ಕೊಟ್ರೆ ಎಲ್ಲಿ ಸರ್ಕಾರ ಸತ್ತಿದಂತೆ ಕೇಳ್ತಾರೆ ಕೇಳುವ ಮಗು ಎಷ್ಟು ಕೇಳ್ತದೆ ಕೊಡುವುದು ತಂದೆ ತಾಯಿಯದ್ದು ಧರ್ಮ ನಿಮ್ಮ ಮಗ ನಾಳೆ ಬೈಕ್ ಕೇಳ್ತಾನೆ ಇನ್ನೊಂದು ಕೇಳ್ತಾನೆ ಅದನ್ನು ಕೊಡುವುದು ಯಾರ ಧರ್ಮ ತಂದೆ ತಾಯಿಯ ಧರ್ಮ ತನ್ನ ಮಗ ತಪ್ಪು ಮಾಡಿದ್ರೆ ಅದನ್ನು ಕೇಳುವುದು ಅದರ ಆಗಿ ಸರ್ಕಾರ ಕೂಡ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಇವತ್ತು ಯುವಕರು ಕೇಳ್ತಾರೆ ಅವರಿಗೆ ಅವರ ಉತ್ಸಾಹ ಅವರ ಟೈಮ್ ಇದು ಆದ್ರೆ ದೇಶದಲ್ಲಿ ಹಾಗೆ ನನಗೂ ಒಬ್ಬ ಯುವಕನಿದ್ದಾನೆ ಆದ್ರೆ ನಾನು ಹೇಳಿದೆ ಏನು ಅಂತ ಹೇಳಿದ್ರೆ ಈ ಬೈಕ್ ರ್ಯಾಲಿ ಯುವಕರು ಇವತ್ತು ರ್ಯಾಲಿ ಹೇಳಿ ಒಟ್ಟಾರೆ ಓಡಿಸ್ತಾರೆ ಇವತ್ತು ಶಾಂತಿಯುತ ಈ ಮಕ್ಕಳು ಹೋಗುದಿಲ್ಲ ನಾವ್ ಇವತ್ತು ನೋಡ್ತೇವ್ರಿ ನೂರ ರಲ್ಲೇ ಗಾಡಿಗಳು ಓಡುದು ಈ ಮಕ್ಕಳದ್ದು ಅದಕ್ಕೋಸ್ಕರ ಇವತ್ತು ಎಷ್ಟೋ ತಾಯಂದ್ರು ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಬೈಕ್ ಅನ್ನ ಅಷ್ಟು ನಾವು ಇವತ್ತು ಇಷ್ಟೊಂದು ಆಕ್ಸಿಡೆಂಟ್ ನೋಡ್ತಾ ಇದೆ ಈ ಬೈಕ್ ಅಲ್ಲಿ ಕಾಲು ಕಟ್ಟು ಕೈ ಕಟ್ಟು ಎಲ್ಲ ಆಲ್ಮೋಸ್ಟ್ ಯುವಕರದ್ದು ಆಗ್ತಾ ಇದೆ ಇಂಥದ್ದು ತೊಂದರೆಗಳು ಆಗ್ಬಾರ್ದು ಎನ್ನುವಂತಹ ದೃಷ್ಟಿಯಿಂದ ಸರ್ಕಾರ ಇವತ್ತು ಹೇಳ್ತಾ ಹೊರತು ಬೇರೆ ಯಾವ ದೃಷ್ಟಿಯಿಂದ ಅಲ್ಲ ಅಂತೇಳಿ ಕೂಡ ನಾನು ಈ ಸಮ್ಮ ಹೇಳಿಕೆ ಬಯಸ್ತೇನೆ ಇನ್ನು ಒಂದು ಇವತ್ತು ಹೇಳಿರು ಸಂಘಟನೆಯನ್ನ ಇವರು ನಿಷೇಧ ಮಾಡಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಲಿದೆ ನರೇಂದ್ರ ಮೋದಿ ಸರ್ಕಾರ ಇವತ್ತು ಆಡಳಿತ ಇರುವಾಗ ಎಲ್ಲ ಇವ್ರಿಗೆ ಮಾಡ್ಬೋದಲ್ಲ ಬ್ಯಾನ್ ಕೇಂದ್ರದಲ್ಲಿ ಇವರಿಗೆ ಬ್ಯಾನ್ ಮಾಡ್ಬೋದಲ್ಲ ನಮ್ಮ ದೇಶ ಇವತ್ತು ಏನಿದೆ ಸೆಂಟ್ರಲ್ ಅಲ್ಲಿ ಯಾವ್ದಿದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ ಇವರು ಈ ಎಂ ಪಿ ಅವರೆಲ್ಲ ಮನವಿ ಕೊಡ್ಲಿ ಇವತ್ತು ಶೋಭಾ ಕರಂದ್ಲಾಜೆ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಎಲ್ಲಾ ಈ ಜಿಲ್ಲೆಯವರು ಮೊನ್ನೆ ಬಂಟ್ವಾಳಕ್ಕೆ ಬಂದಿದ್ರಲ್ಲ ಇವರೆಲ್ಲ ಮನವಿ ಕೊಡ್ಲಿ ನರೇಂದ್ರ ಮೋದಿ ಅವರಿಗೆ ಎಲ್ಲಾ ಸಂಘಟನೆಗಳನ್ನ ಮಾಡುದಿಲ್ಲ ನಾವು ಕಾಂಗ್ರೆಸ್ನವರು ಮಾಡುದಿಲ್ಲ ಆಯ್ತಾ ಪ್ಪ ಬಿಜೆಪಿ ಅವರು ದೇಶದಲ್ಲಿ ಇವತ್ತು ಇವ್ರು ಹೇಳಿದ್ರಲ್ಲ ನಮ್ಗೆ ಒಮ್ಮೆ ಕೊಡಿ ಒಮ್ಮೆ ಅಧಿಕಾರ ಕೊಟ್ಟು ನೋಡಿ ನಾವು ಏನು ಎಲ್ಲ ಸಂಘಟನೆ ಬಂದ್ ಮಾಡ್ತೇವೆ ಅಂತ ಹೇಳಿದ್ರಲ್ಲ ಈಗ ಇವರಿಗೆ ಇವರ ಅವಕಾಶಗಳು ಬಂದಿದೆ ಎಲ್ಲಾ ಸಂಘಟನೆಗಳನ್ನ ಬ್ಯಾನ್ ಮಾಡ್ಲಿ ಇವರಿಗೆ ಅವಕಾಶ ಇದೆಲ್ಲ ಇವರಿಗೆ ಸೆಂಟ್ರಲ್ ಅಲ್ಲಿ ಇವತ್ತು ಎಲ್ಲವನ್ನು ಕೂಡ ಇವತ್ತು ರಾಜ್ಯದಲ್ಲಿ ಏನಾದ್ರು ಕೂಡ ಸೆಂಟ್ರಲ್ ಬರ್ತದೆ ಸಿಬಿಐ ಬರ್ತದೆ ಇನ್ನೊಂದು ಬರ್ತದೆ ಆಗ ಇದಕ್ಕೆ ಬರಬಾರ್ದ ಇದನ್ನು ಇವ್ರಿಗೆ ಮಾಡ್ಲಿ ಅಪ್ಪ ಇವರು ನಿಮಿಷ ಮಾತು ಮುಂದುವರಿಸುತ್ತೇನೆ ಎಸ್ ವೀಕ್ಷಕರೇ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಲೋ ರಾಜಕೀಯ ಅನ್ನುವಂಥ ಬಗ್ಗೆ ಮಾತಾಡ್ತಿದ್ವಿ ಮಂಗಳೂರಿನಲ್ಲಿ ಇದು ಅಗತ್ಯತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಎಸ್ ಈಗ ಏನು ರಾಜಕೀಯ ಪಕ್ಷಗಳು ಒಂದು ಕಡೆಯಲ್ಲಿ ಶಾಂತಿ ಎಡೆಗೆ ಮತ್ತೊಂದು ಕಡೆಯಲ್ಲಿ ಚಲೋ ರಾಜಕೀಯ ಇದು ಎರಡು ಬೇಕಾ ಅನ್ನುವಂಥದ್ದು ಕೂಡ ಕೆಲವು ಜನರದ್ದು ವಾದ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಯಾಕೆಂದ್ರೆ ಚಲೋ ರಾಜಕೀಯ ಒಂದು ಕಡೆಯಲ್ಲಿ ಬೈಕ್ ರ್ಯಾಲಿ ಮಾಡಿದ ಕೂಡಲೇ ಯಾವುದೇ ಸಾವು ನೋವುಗಳು ಆಗುದಿಲ್ಲ ಅಥವಾ ಹತ್ಯೆಗಳನ್ನು ಮಾಡೋದಿಲ್ಲ ಅನ್ನುವಂಥದ್ದು ಹಾಗಾದರೆ ಬಿಜೆಪಿಯ ಒಂದು ಥಿಂಕಿಂಗ್ ನೋಡಿ ಇವರು ಮೊಮಿಯವರು ಇಲ್ಲಿ ಉಲ್ಲೇಖ ಮಾಡಿದ್ರಿ ಈಗ ಯಾವುದಂದ್ರೆ ಬೈಕ್ ನಾವು ಬೇರೆ ಯಾವುದು ಪದೇ ಪಾದಯಾತ್ರೆ ಮಾಡಲಿ ಇದು ಆಗಲಿ ಅಂತ ಬೈಕ್ ರ್ಯಾಲಿ ಯಾಕೆ ಅಂತ ಇವ್ರು ಬೈಕ್ ರ್ಯಾಲಿ ಅಂದ್ರೆ ಯಾಕೆ ಅಷ್ಟು ಇದಕ್ಕೆ ನೋಡಿ ಬೈಕ್ ರ್ಯಾಲಿ ದೇಶದಲ್ಲಿ ಬೈಕ್ ರ್ಯಾಲಿ ಆದರೆ ಡೇಂಜರಸ್ ಅಂತ ಹೇಳಿದರು ಎಂತ ಡೇ ಹಾಗಾದ್ರೆ ದೇಶದಲ್ಲಿ ಇಷ್ಟವರೆಗೆ ಬೈಕ್ ರ್ಯಾಲಿ ಆಗ್ಲಿಲ್ವಾ ನೀವು ಗಮನಿಸಿ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಹೋಗ ಬೈಕ್ ರ್ಯಾಲಿ ಮಾಡಿದ್ದಾರೆ ಅಷ್ಟು ಅಂಥ ಕೋಮು ಸೂಕ್ಷ್ಮ ಜ ಅಲ್ಲಿಯೂ ಒಂದೇ ಒಂದು ಗಲಾಟೆಗಳು ಅಲ್ಲಿರಲಿಲ್ಲ ಹಾಗಾದ್ರೆ ಗಲಾಟೆ ಮಾಡುವರು ಯಾರು ಬೇಕೀಗ ನಮ್ಮ ನೋಡಿ ನಾವು ಸ್ಪಷ್ಟವಾಗಿಲ್ಲ ಇಷ್ಟರ ಆದಂತ ಎಲ್ಲಾ ಬೈಟಕುಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಮತ್ತೆ ಶಾಂತಿಯ ಅದರ ಬಗ್ಗೆ ಇಷ್ಟವ್ರಿಗೆ ಚರ್ಚೆಗಳಾಗಿದೆ ಅದಕ್ಕೆ ಇಷ್ಟೋರಿಗೆ ಅದರೊಟ್ಟಿಗೆ ನೋಡಿ ಬೈಕ್ ರ್ಯಾಲಿ ನಾವು ಮಾಡ್ತೇವೆ ಅಲ್ಲ ಎಲ್ಲ ಎಲ್ಲಾ ಮನಸ್ಥಿತಿಗಳನ್ನು ಒಗ್ಗೂಡಿಸಲಿಕ್ಕೆ ಸಾಧ್ಯತೆ ಇದೆಯಾ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಶಾಂತಿಯಿಂದ ಇರುವ ಶಾಂತಿ ಒಂದು ಕಡೆ ಹರಿಜ್ ನಾನೊಂದು ಹೇಳ್ತೇನೆ ಒಂದು ನಾವು ಈಗ ವಿಷಯಾಂತರ ಮಾಡುದು ಬೇಡ ಇದರಲ್ಲಿ ನಾನಂದ್ರೆ ನಮ್ಮದು ಬೈಕ್ ರ್ಯಾಲಿ ಬಗ್ಗೆ ನಾನು ಹೇಳ್ತೇನೆ ಮಂಗಳೂರು ಚಲೋ ನೋಡಿ ನಾವು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಚಿಕ್ಕಮಗಳೂರು ಐದು ಕಡೆಗಳಿಂದ ನಾವು ಬೈಕ್ ರ್ಯಾಲಿ ಮಾಡಿಸ್ತೇವೆ ಎಲ್ಲ ಬೈಕ್ ರ್ಯಾಲಿಯಲ್ಲೂ ಮುಖಂಡರು ಸಮೇತ ನಾವು ಬರ್ತೇವೆ ಹಾಗಾದರೆ ಅದರ ಅರ್ಥ ಎಂದು ಅವರೊಟ್ಟಿಗೆ ನಾವು ಕಾರ್ಯಕರ್ತರೊಟ್ಟಿಗೆ ಮುಖಂಡರು ಇರ್ತಾರೆ ಇದರ ಅರ್ಥ ನಾವು ಎಷ್ಟು ಸಂಖ್ಯೆಯನ್ನು ಸೇರಿಸಿದ್ದೇವೆ ನಮ್ದು ರ್ಯಾಲಿ ಯಾವುದು ನೋಡಿ ನಮ್ದು ಉದ್ದೇಶ ಒಂದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗಿಟ್ಟರೆ ಅದು ಸರಿಯಾಗಬೇಕು ಹಿಂದೂ ಸಮಾಜದ ರಕ್ಷಣೆ ಆಗಬೇಕು ಹಿಂದೂ ಕಾರ್ಯಕರ್ತರ ಹತ್ಯೆಗಳು ನಿಲ್ಬೇಕು ಇದ್ದು ಇಂತಹ ಹತ್ಯೆಗಳು ಯಾವ್ದಂತ ಸರ್ಕಾರಕ್ಕೆ ಪೂರ್ಣ ಮಾಹಿತಿ ಇದೆ ಎಲ್ಲಾ ಸಂಕಟಗಳನ್ನು ನಿಷೇಧ ಮಾಡಬೇಕು ಮೂರನೇ ಇದ್ದು ಇದಕ್ಕೆಲ್ಲ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ನಡೆದಂತಹ ಎಲ್ಲಾ ಕೋಮುಗಲಭೆ ಮತ್ತು ಅಶಾಂತಿಗೆ ನೇರವಾಗಿ ಕಾಣಿಭೂತರಾದಂತಹ ರಮಣಾಥ ರೈತರು ರಾಜೀನಾಮ್ ನೀಡಬೇಕು ಇದು ಮೂರು ನಮ್ದು ಮುಖ್ಯ ಬೇಡಿಕೆ ಇವರು ಹೇಳಿದ್ರು ಕೇಂದ್ರ ಸರ್ಕಾರ ಮಾಡಬಹುದಲ್ಲ ಅಂತ ಹಾಗಾದ್ರೆ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಯಾಕೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ಮಾನ್ಯತೆ ಕೊಟ್ಟಿದೆ ಅಂತ ಕಾಂಗ್ರೆಸ್ನವರಿಗೆ ಗೊತ್ತಿರಬಹುದು ಯಾವುದಾದ್ರೂ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕೂಡಲೇ ಇವರು ಒಕ್ಕೂಟ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಅಂತ ರಾಜ್ಯ ಸರ್ಕಾರ ವಿರೋಧ ಮಾಡ್ತದೆ ಹಾಗಾದ್ರೆ ಇದನ್ನು ವಿರೋಧ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಒಕ್ಕೂಟ ವ್ಯವಸ್ಥೆ ರಾಜನೀತಿ ರಾಜಧರ್ಮದ ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ ಇವರು ಹೇಳಿದ್ರು ನೂರ ಮೂವತ್ತು ವರ್ಷ ಎಪ್ಪತ್ತು ವರ್ಷ ನಾವು ಆಡಳಿತ ಮಾಡಿದ್ದೆ ನೋಡಿ ಕಾಂಗ್ರೆಸ್ ಸರ್ಕಾರ ಇಷ್ಟೊಡೆ ಮಾಡಿದ್ದೆ ಒಡೆದು ಆಳುವ ನೀತಿಯನ್ನು ಬ್ರಿಟಿಷರು ಮಾಡಿದ್ರು ಅದನ್ನು ಮುಂದುವರಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಬಂತು ಯಾವ ರೀತಿ ಅಂತ ನಾವು ಸ್ಪಷ್ಟಪಡಿಸ್ತೇವೆ ಹಿಂದೂಗಳಲ್ಲಿ ಒಡೆದು ಆಡುವ ನೀತಿಯನ್ನು ಹೇಳಿದರು ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು ಅನಂತರ ಜಾತಿ ಧರ್ಮದ ಮೂಲಕ ವೀರಶೈವ ಲಿಂಗಾಯತರ ಮಧ್ಯೆ ಧರ್ಮ ನೋಡಿಯುವಂತಹ ಕಾರ್ಯವನ್ನು ಮಾಡಿತ್ತು ಇದು ಸಹ ಒಡೆದು ಆಳುವ ನೀತಿ ಮುಸಲ್ಮಾನರಲ್ಲಿ ಇಲ್ಲದಂತಹ ಟಿಪ್ಪು ಜಯಂತಿ ಆಚರಣೆಯನ್ನು ಟಿಪ್ಪು ಜಯಂತಿ ಆಚರಿಸುವ ಮೂಲಕ ಇಲ್ಲೂ ಕೋಮು ಮತೀಯವಾದಂತಹ ಒಡೆದು ಆಳುವ ನೀತಿಯನ್ನು ಇವರು ಆಚರಣೆ ಮಾಡಿದರು ಮೂರನೆಯದ್ದು ಶಾದಿ ಭಾಗ್ಯ ಮತ್ತೆ ಅದು ಭಾಗ್ಯ ಇದು ಭಾಗ್ಯ ಅಂತ ಹೇಳಿಕೊಂಡು ಅವರಿಗೆ ಕೇವಲ ಬೆಣ್ಣೆಯನ್ನು ಎರೆಸುವಂತಹ ಕಾರ್ಯ ಇದನ್ನು ಮಾಡಿದ್ದರು ಎಲ್ಲವನ್ನು ಬಿಡ್ಡಿ ಈಗ ಹೋಗಿ ಹೋಗಿ ಮಕ್ಕಳಲ್ಲಿ ವಿಷದ ಬೀಜವನ್ನು ಬಿತ್ತುವಂತಹ ಪ್ರವಾಸ ಭಾಗ್ಯವನ್ನು ಮಾಡಿಕೊಟ್ಟರು ಇದು ಸರ್ಕಾರ ನಡೆದುಕೊಂಡು ಬೇಕಾದಂತಹ ಒಂದು ನ್ಯಾಯಯುತವಾದಂತಹ ಸರ್ಕಾರ ಅದು ಕಾರ್ಯ ಅಭಿವೃದ್ಧಿಯಲ್ಲಿ ಒಂದೇ ರೀತಿ ನೋಡಿದರೆ ಯಾರು ವಿರೋಧ ಮಾಡ್ತಾರೆ ವಿರೋಧ ಪಕ್ಷ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಿರೋಧ ಪಕ್ಷದ ಸ್ಥಾನಮಾನ ಅದರ ನೀತಿ ಏನು ಅಂತ ಬಹಳ ಚೆನ್ನಾಗಿ ಗೊತ್ತಿದೆ ಯಾವುದನ್ನು ವಿರೋಧ ಮಾಡಬೇಕು ಅಂತ ಅವರಿಗೆ ಬಹಳವಾಗಿ ಗೊತ್ತಿದೆ ಆದರೆ ಮೊದಲಿಂದಲೂ ಹಿಂದೂ ದ್ವೇಷಿ ಹಿಂದೂ ಹಿಂದೂ ಸ್ವ ದಮನಕರ ನೀತಿ ಮತ್ತು ವಿರೋಧ ಪಕ್ಷ ವಿರೋಧಿಸುವಂತಹ ಈ ಸಿದ್ದರಾಮಯ್ಯ ಸರ್ಕಾರ ಯಾವುದಾದ್ರೂ ಬಿಜೆಪಿಗೆ ಹೇಳಿದರೆ ಅದನ್ನು ವಿರೋಧ ಮಾಡೋದು ಅವ್ರು ಯಾವುದೇ ಹೇಳಿ ಅದು ವಿರೋಧ ಅವರ ನೀತಿ ಹೇಗೆ ಹೇಗಾಗಿದೆ ಅಂದರೆ ಭಾ ಭಾಜ ಭಾರತೀಯ ಜನತಾ ಪಾರ್ಟಿ ಯಾವ ಹಿರಿಯರು ಏನು ಹೇಳಿದ್ರು ಅದು ನನಗೆ ವಿರೋಧ ಎನ್ನುವಂಥ ಒಂದು ಸರ್ವಾಧಿಕಾರಿ ಧೋರಣೆ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಿದ್ದೇನೆ ಇದನ್ನು ನಾನು ಹೇಳುವುದಲ್ಲ ಕಳೆದ ನಾಲ್ಕು ವರ್ಷಗಳಿಂದ ನೀವು ಮಾಧ್ಯಮದವರು ತೋರಿಸಿಕೊಟ್ಟಿದ್ದೀರಿ ಭಾಗ್ಯಗಳ ಬಗ್ಗೆ ಹೀಗೆ ನಿನ್ನೆ ಇವತ್ತು ನೀವು ಮಾಧ್ಯಮದಲ್ಲಿ ಗಮನಿಸಬಹುದು ಯಾವುದು ಶಾದಿ ಭಾಗ್ಯದ ಬಗ್ಗೆ ಆಂಜನೇಯವರ ಉಲ್ಲೇಖಗಳನ್ನೆಲ್ಲ ನೀವು ಗಮನಿಸಿ ನಾವೇನು ಹೇಳುವುದಿಲ್ಲ ಸ್ಪಷ್ಟವಾಗಿ ಮಾಹಿತಿಗಳಿವೆ ಹಾಗಾಗಿ ನಮ್ದು ಉದ್ದೇಶ ಯಾವುದು ಬೈಕ್ ರ್ಯಾಲಿ ಯಾವುದೇ ಒಂದು ಸಮಾಜದಲ್ಲ ಸಮಾಜದಲ್ಲಿ ಆಗುವಂತಹ ಅಹಿತ ಘಟನೆ ನಿಲ್ಬೇಕು ಆ ನಂತರ ದಕ್ಷಿಣ ಕನ್ನಡ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಿಲ್ಲೇ ದಕ್ಷಿಣ ಕನ್ನಡವನ್ನೇ ಟಾರ್ಗೆಟ್ ಯಾಕೆ ಬಿಜೆಪಿ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಸುದ್ದಿ ಆಗ್ತಾ ಇದೆ ಬಿಜೆಪಿಗೆ ಟಾರ್ಗೆಟ್ ಅನ್ನುವಂಥದ್ದು ದಕ್ಷಿಣ ಕನ್ನಡವಾ ಅನ್ನುವ ನೋಡಿ ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಇದೆ ಇಲ್ಲಿ ಅಂತ ವ್ಯವಸ್ಥೆನ ಸಚಿವ ರಮಣಾಂತ ಅವರು ಮಾಡ್ತಿರ್ತಾರೆ ನೀವು ಗಮನಿಸಬಹುದು ನಾನು ಆಗ್ಲೇ ಉಲ್ಲೇಖ ಮಾಡಿದ್ದೇನೆ ಒಂದು ಸಮುದಾಯಕ್ಕೆ ಬೇಕಾಗಿ ಯಾವ ರೀತಿ ಅವರು ತುಷ್ಟೀಕರಣ ಮಾಡ್ತಾರ ಅಂತ ಹೇಳಿ ಒಂದು ಸಮುದಾಯದವರು ಹತ್ಯೆ ಆದಾಗ ಯಾವ ರೀತಿ ಹೋಗ್ತಾರೆ ಸಮುದಾಯದ ಹತ್ಯೆ ಆದಾಗ ನೋಡಿ ನೋಡಿ ಯಾವ ಸಮುದಾಯ ಹತ್ಯ ಸಮುದಾಯ ಅಂತಿಲ್ಲ ಜಾತಿ ಮತ ಭೇದ ಯಾವ್ದಿಲ್ಲ ಹತ್ಯೆ ಆದ್ರೆ ಆದ್ರೆ ಹತ್ಯೆ ಮಾಡುವಂತ ರೀತಿಗಳನ್ನು ನೀವು ಗಮನಿಸಬಹುದು ಹನ್ನೊಂದು ಹದಿಮೂರು ಹತ್ಯೆಗಳು ಒಂದೇ ತರನಾಗಿ ಬಿಜೆಪಿ ಹಾಗಾದ್ರೆ ಸಾವಿನಲ್ಲಿ ರಾಜಕೀಯ ಮಾಡುವಂತದ್ದು ಇನ್ನೂ ಮುಂದುವರಿಸ್ತಾ ಇದೆ ಖಂಡಿತವಾಗಿಲ್ಲ ನೀವು ನಾವು ನೋಡಿ ಎಲ್ಲಾ ಉಲ್ಲೇಖಗಳನ್ನು ಎಲ್ಲಾ ಮಾಹಿತಿಗಳನ್ನು ಇಟ್ಟು ನಾವು ಮಾತಾಡ್ತೇವೆ ಸ್ಪಷ್ಟವಾಗಿ ಹೇಳ್ತೇವೆ ಇನ್ನೂ ಹತ್ಯೆಗಳು ನಡೀಬೇಕು ಅದು ಹತ್ಯೆಯಲ್ಲಿ ರಾಜಕೀಯ ಭಾರತೀಯ ಜನತಾ ಪಾರ್ಟಿ ಹತ್ಯೆಗಳನ್ನು ನಿಲ್ಲಿಸಬೇಕಂತ ಹೇಳುದು ರಾಜಕೀಯ ಅದಾದ್ರೆ ಹಾಗಾದ್ರೆ ನಾವು ವಿರೋಧ ಮಾಡುದು ಸ್ಪಷ್ಟವಾಗಿ ಹೇಳ್ತೇನೆ ವೈಯಕ್ತಿಕವಾದಂತಹ ಹತ್ಯೆಗಳು ಬೇರೆ ಒಂದು ಸಮಾಜ ಗಾತಕವಾದಂತಹ ಹತ್ಯೆಗಳು ಬೇರೆ ನಾನು ನೀವು ಆ ಮಾತನ್ನು ಹೇಳ್ತೀರಂತ ನಾವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇನೆ ವೈಯಕ್ತಿಕವಾದಂತಹ ಗಲಾಟೆಗಳು ಬೇರೆ ಗಲಭೆಗಳು ಬೇರೆ ನಾವು ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ ಹನ್ನೊಂದು ಜನರ ಹತ್ಯೆಗಳಾದಂತಹ ಸಂದರ್ಭದಲ್ಲಿಯೂ ಯಾವ ರೀತಿ ಘಟನೆ ಆಗಿದೆ ಅಂತ ನಾವೇನು ಹೇಳಿದಲ್ಲ ಇಲ್ಲೇ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದೆ ನಿಮಗೆ ಗೊತ್ತಿರ್ಬೋದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಅದರಲ್ಲಿಯೂ ರಾಜ್ಯದಲ್ಲಿ ಇಂತಹ ಘಟನೆಗಳ ಹತ್ಯೆಗಳು ಆಗುತ್ತವೆ ರಾಜ್ಯ ಸರ್ಕಾರ ಕ್ರಮ ತೆಗೆದು ಅಂತ ಹೇಳಿದೆ ಅದು ನಾವೇನು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕಿ ಹೇಳಿದಲ್ಲ ಕೇರಳ ಸರ್ಕಾರ ಹೈಕೋರ್ಟ್ ಈ ಇದು ಮಾಡ್ತದೆ ಒಂದು ಮನ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇರಳ ಸರ್ಕಾರವೇ ಕೊಟ್ಟಿದೆ ಅಷ್ಟು ಹತ್ಯೆಗಳಾದ್ರು ಇಂತಹ ಸಂಘಟನೆಗಳಿಲ್ ಬಹಳ ಭಾಗ್ಯ ಕರ್ನಾಟಕ ಮತ್ತು ಇದರಲ್ಲಿ ಅಂತ ಇದೇ ಇದು ಇಷ್ಟೆಲ್ಲ ಮಾಧ್ಯಮಗಳು ಬಂದ್ರು ನಾವು ಹೇಳುದು ರಾಜ್ಯಕ್ಕೆ ಅಂತ ಆದ್ರೆ ನಡೀತದೆ ಆದ್ರೆ ಏನು ಕೈಯಲ್ಲಾಗದವ ಅಂತ ಹೇಳಿಕೊಂಡು ಇವತ್ತು ಪ್ರತಿಭಟನೆ ನಾಲ್ದು ಸವಾರ್ದ ರ್ಯಾಲಿ ಹೋಗಿದಾರಲ್ಲ ಇವರೇ ಸರ್ಕಾರದ ವಿರುದ್ಧ ಇಲ್ಲೇ ಸಚಿವರೇ ಸವಾರ್ದ ರ್ಯಾಲಿ ಮಾಡುದು ಹಾಗಾದ್ರೆ ಇವರಿಗೆ ಸರ್ಕಾರ ಯಾಕೆ ಸರ್ಕಾರದಿಂದ ಹೊರಗೆ ಬಂದು ರ್ಯಾಲಿ ಮಾಡ್ಲಿಲ್ಲ ಹಾಗಾದ್ರೆ ಇವರಿಗೆ ಮೊನ್ನೆ ಹತ್ಯೆ ಅಶಾಂತಿ ಆದಾಗ ಇವರಿಗೆ ಬೇಡ ಎನ್ನು ರ್ಯಾಲಿ ಸೌಹಾರ್ದ ಸಭೆ ಅದರಲ್ಲೂ ಬಿಜೆಪಿ ಒಂದು ಕಡೆ ಹೊರ ನಿಮಗೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತುಂಟು ಅವತ್ತು ಶಾಂತಿ ಸಭೆ ಆದಂತಹ ಸಂದರ್ಭದಲ್ಲಿ ಹತ್ತಿಗಳು ಎರಡ್ ಮೂರು ಹತ್ತಿಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಸಚಿವರು ನಡೆದುಕೊಂಡ್ರು ನೋಡಿ ಒಂದು ಶಾಸಕ ಮತ್ತು ಸಚಿವನ ಸ್ಥಾನ ಏನು ಸಮಾಜದಲ್ಲಿ ಅಶಾಂತಿ ಬರಬಹುದು ಹತ್ಯೆಗಳಾದ ಸಂದರ್ಭದಲ್ಲಿ ಎಲ್ಲಾ ಸಮುದಾಯರನ್ನು ಕೂತ್ಕೊಂಡು ಶಾಂತಿ ಸಭೆ ಮಾಡ್ಬೇಕು ಇವರು ಶಾಂತಿ ಸಭೆ ಕಲಾವಧಿ ಅವಕಾಶ ಎಷ್ಟು ಸಮಯ ಎಷ್ಟು ಎಷ್ಟು ನೀವು ಗಮನಿಸಿರ್ಬಹುದು ಒಂದು ತಿಂಗಳ ನಂತರ ಇವರಿಗೆ ಶಾಂತಿ ನೆನಪಾಗುವುದಾ ಶಾಂತಿ ಅಂದ್ರೆ ಏನು ಒಂದು ವ್ಯಯ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಒಂದು ಸಚಿವರಿಗೆ ಒಂದು ನನ್ನ ಕ್ಷೇತ್ರದಲ್ಲಿ ಗಲಟೆಗಳಾದಂತಹ ಸಂಘಟನೆ ಆದಂತಹ ಎಲ್ಲಾ ಸಮುದಾಯದವರನ್ನು ನಾಯಕರನ್ನು ಪ್ರತಿನಿಧಿಗಳನ್ನು ಕರೆಸಿಕೊಂಡು ಬಂದು ಆಗ ಏನಾಗ್ತದೆ ಎಲ್ಲ ನಾಯಕರಲ್ಲಿ ವಿಶ್ವಾಸ ಬೆಳೆ ವಿಶ್ವಾಸ ಉಂಟು ಎಲ್ಲ ನಾಯಕರಲ್ಲಿ ಎಲ್ಲ ಸಮುದಾಯದಲ್ಲಿ ವಿಶ್ವಾಸ ಉಂಟಾಗ್ತದೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆದರೆ ನೋಡಿ ಬೆಂಕಿ ಸುರಿಯುವಾಗ ಇದಕ್ಕೆ ತುಪ್ಪ ಸುರಿಯುವಂತೆ ಮಾಡಿದ್ರೆ ಜೋರಾಗಿ ಜ್ವಾಲೆ ಒಬ್ಬುದಲ್ಲದೆ ಇವರೇನು ತೆಗೆದೊಂಡ್ರು ಒಂದು ಹತ್ಯೆ ಆದಾಗ ಅದರ ಮರುದಿವಸ ಎಲ್ಲ ಸಮುದಾಯ ಕರೆದು ಇದು ಮಾಡಬೇಕು ಇವರು ಮಾಡಿದ ಕಲಾವಕಾಶ ಎಷ್ಟು ಒಂದು ತಿಂಗಳ ನಂತರ ಅದು ಸಹ ಹೇಗೆ ಅವರಲ್ಲಿ ಅಸಮಾಧಾನ ಇದೆ ಆ ಶಾಂತಿ ಸಭೆಗೆ ಅವರಲ್ಲಿ ಅಸಮಾಧಾನ ಆಗಿದೆ ಡಿಸಿ ಕಚೇರಿಯಲ್ಲಿ ಇದನ್ನು ನೀವು ಮಾಧ್ಯಮದ ಮೂಲಕ ತೋರಿಸಿದಿರಿ ನಾವೇನು ಅದರಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಹೋಗಿಲ್ಲ ನೋಡಿ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರಾಜಕೀಯ ಮಾಡಿ ಏನು ಸಾಧ್ಯವಿಲ್ಲ ಯಾಕೆಂದ್ರೆ ಅದಕ್ಕೆ ಅದರ ತತ್ವ ಸಿದ್ಧಾಂತದ ಆಚಾರದಲ್ಲಿ ಅವರು ರಾಜಕೀಯ ಮಾಡುವರು ಆದರೆ ಸಮಾಜದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದಂತಹ ಸರ್ಕಾರ ಇಂತಹ ನೀಚ ಮತ್ತು ದಮನಕಾರಿ ನೀತಿಯನ್ನು ಹರಚಾಗ ಒಂದು ವಿರೋಧ ಪಕ್ಷ ಮತ್ತೊಂದು ಸಮಾಜದ ಒಂದು ಸ್ವಾಸ ಒಂದು ಅಭಿ ಸ್ಥಾನಮಾನದಲ್ಲಿರುವಂತಹ ಒಂದು ಜವಾಬ್ದಾರಿ ಜನಪ್ರತಿನಿಧಿಗಳು ಅದನ್ನು ಹತ್ತಿಕ್ಕುವಂತಹ ಕಾರ್ಯವನ್ನು ಮಾಡುವಾಗ ಅದರ ಬಗ್ಗೆ ಪ್ರತಿಭಟನೆ ಮತ್ತು ಧ್ವನಿ ಎತ್ತುವುದು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ಬಿಜೆಪಿ ಈಗಾಗಲೇ ಬಿಜೆಪಿಗೆ ನೆನಪಾಗುವಂತದ್ದು ಚುನಾವಣೆ ಬಂದಾಗ ಎಲ್ಲ ನೆನಪುಗಳು ಆಗತ್ತೆ ಸಾವಿನ ಪ್ರಕರಣಗಳಾಗಿರ್ಬಹುದು ಅಥವಾ ಇನ್ಯಾವುದು ಶಾಧಿ ಭಾಗ್ಯ ಆಗಿರ್ಬಹುದು ಇದು ನೀವು ಈಗ ಎತ್ತಿ ಮಾತಾಡ್ತೀರಿ ಚುನಾವಣೆಗೆ ಇನ್ನು ಎಂಟು ತಿಂಗಳಿದೆ ರ್ಯಾಲಿಯನ್ನು ಮಾಡುವಂತ ಉದ್ದೇಶ ಏನು ಹಾಗಾದ್ರೆ ನಡೆ ನಾವು ಹನ್ನೊಂದು ಹದಿಮೂರು ಹತ್ಯೆಗಳಾದಾಗಲೂ ನಾವು ಅವರ ಧ್ವನಿ ಎತ್ತಿದ್ದೇವೆ ಆದರೆ ನೀವು ಎಂಟು ಅಂತ ರಾಜಕೀಯ ಅಂತ ಹೇಳ್ತಿದ್ದೀರಿ ಆಯ್ತು ನಿಮ್ಮ ಪ್ರಕಾರ ಅದು ಆದ್ರೆ ನಮ್ಗೆ ಏನು ಅಭ್ಯಂತರವಿಲ್ಲ ಆದ್ರೆ ನಾವೊಂದು ಉಲ್ಲೇಖ ಮಾಡ್ತೇವೆ ನಾವು ಹಲವು ಬಾರಿ ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೇನೆ ಹನ್ನೊಂದು ಹನ್ನೆರಡು ಜನರ ಕಾರ್ಯಕರ್ತರ ಹತ್ಯೆ ಆಯ್ತು ಅದು ಆದ ನಂತರ ಕೊನೆಯದಾಗಿ ಎಲ್ಲವೂ ನಾವು ಮಾಡಿದೆ ಆಗಲೇ ಶರತ್ ಮಡಿವಾಳರ ಹತ್ಯೆಯಲ್ಲಿ ಇಲ್ಲಿಯ ಸರಕಾರ ಮತ್ತು ಬೇಜವಾಬ್ದಾರಿತನದ ವಿರುದ್ಧ ನಾವು ಧ್ವನಿ ಇವ್ರು ಹೇಳುವಂತ ಮಾತು ಶುದ್ಧ ಸುಳ್ಳು ಶರತ್ ಹತ್ಯೆ ಜಲೀಲ್ ಹತ್ಯೆ ಹರೀಶ್ ಕತ್ತಿ ಬಂಟ್ವಾಳದಲ್ಲಿ ಮೂರು ಹತ್ಯೆಗಳು ಏನಾಯ್ತು ಎಲ್ಲಾ ಎಲ್ಲಾ ಸಾಮಗ್ರಿಕ ಹತ್ಯೆ ಆಗಿದೆ ಅದಕ್ಕೆ ಇವರು ರಮನಾತ್ರೆ ಕಾರಣ ರಮಣಾತ್ರೆ ಕಾರಣ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಇದು ನಿಜವಾಗಿ ಕೂಡ ಇದು ದೇವರು ಮೆಚ್ಚತಕ್ಕಂತಹ ಕೆಲಸ ನಾನು ಹೇಳ್ತೇನೆ ನೇರವಾಗಿ ಒಬ್ಬ ಒಬ್ಬ ಶಾಂತಿ ಬಯಸ್ತಕ್ಕಂತ ಒಬ್ಬ ಪ್ರಾಮಾಣಿಕ ಒಬ್ಬ ಜಾತ್ಯತೀತ ನಿಲುವಿನ ವ್ಯಕ್ತಿಯ ಮೇಲೆ ರಾಜಕೀಯ ರಹಿತವಾಗಿ ಅಂತ ಮಾತುಗಳನ್ನ ಇವರು ಹೇಳುವುದಾದ್ರೆ ಇದು ಇವರ ಬಹಳಷ್ಟು ಒಂದು ಇವರ ಇವರು ಮಾನವೀಯಕ್ಕೆ ತಕ್ಕಂತ ಕಳಂಕ ಅಂತೇಳಿ ಈ ನಾನು ಇವರ ಮೇಲೆ ಆರೋಪಿಸ್ತೇನೆ ಇನ್ನು ಒಂದು ವಿಷಯದಲ್ಲಿ ಇವರು ಈಗ ಏನು ಹೇಳ್ತಾ ಇದ್ದಾರೆ ರಮನಾತ್ರಿ ಅವರು ಹೋಗಿಲ್ಲ ಅಂತ ಹೇಳ್ತಾರೆ ರಮನಾತ್ರಿ ಅವರು ನಾನು ಆವಾಗ್ಲೂ ಹೇಳಿದ್ದೇನೆ ಹರೀಶ್ ಇದಾಗ್ಲೂ ಹೋಗಿದ್ದಾರೆ ಜಲೀಲ್ ಅತ್ಯಾಯದಾಗ್ಲೂ ಹೋಗಿದ್ದಾರೆ ಶರತ್ ಇದಾಗ್ಲೂ ಕೂಡ ಎರಡು ದಿನ ಮತ್ತೆ ಹೋಗಿದ್ದಾರೆ ಶಾಂತಿಯನ್ನು ಅವರ ಮನೆಗೆ ಹೋಗಿ ಬಯಸಿದರೆ ಅವರ ಮನೆಯವರಲ್ಲಿ ಮಾತಾಡಿದ್ದಾರೆ ಇದು ಅವರ ನೈಜ ಗುಣ ಬಿಜೆಪಿಯ ನಾಯಕರು ಏನು ಮಾಡಿದ್ದಾರೆ ಜಲೀಲ್ ಅತ್ಯಾದಾಗ ಹೋಗ್ಲಿಲ್ಲ ಈಗ ತನಿಖೆಗಳು ಯಾವ್ದು ಯಾವಾಗ ಮತ್ತೆ ಅತ್ತೆ ಸ್ಪಾಟ್ ಆದ ತಕ್ಷಣ ಅದು ವೈಯಕ್ತಿಕವೋ ಮತ್ತೊಂದು ಇನ್ನೊಂದು ಸಂಘಟನೆ ಒಂದು ಯಾವ ಗೊತ್ತಾಗದು ತನಿಖೆಗಳು ಆದ ಮೇಲೆ ಅತ್ಯಾದ ಕೂಡಲೇ ಗೊತ್ತಾಗ್ತದೆ ವೈಯಕ್ತಿಕವ ಅಂತ ಇವ್ರು ಹೇಳ್ತಾರಲ್ಲ ವೈಯಕ್ತಿಕ ವೈಯಕ್ತಿಕತೆ ಯಾರಿದು ಜಲೀಲ್ ಒಬ್ಬ ಒಳ್ಳೆಯ ವ್ಯಕ್ತಿ ಜಲೀಲ್ ಒಬ್ಬ ಗ್ರಾಮ ಪಂಚಾಯತ್ ಜನರು ಚುನಾಯಿತ ವ್ಯಕ್ತಿ ಅವನು ಪಂಚಾಯತ್ ನಲ್ಲೇ ಹೋದಾಗ ಆಯ್ತಲ್ಲ ಇಷ್ಟು ದೊಡ್ಡ ಕೊಲೆ ಆದಾಗ ಒಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಕೊಲೆ ಆದಾಗ ಈ ಬಿಜೆಪಿ ನಾಯಕರು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟಿವರದು ಜಾತಿಯತೆ ಜಾತಿ ಭೇದವನ್ನ ತೋರಿಸ್ತದೆ ಅನ್ನೋದನ್ನು ಕೂಡ ರಮನಾಥೇವರು ಹರಿಶ್ ಪೂಜಾರಿ ಕೊಲೆ ಆದಾಗ ಹೋದ್ರು ಶರತ್ ಹತ್ಯೆ ಆದಾಗ ನಮ್ಮ ನಾಯಕರೆಲ್ಲ ಹೋಗಿದ್ದಾರೆ ಹಾಸ್ಪಿಟಲಿಗೆ ಹೋಗಿದ್ದಾರೆ ರಮನಾಥ್ರೇವರು ಹೋಗಿದ್ದಾರೆ ಆದ್ರೆ ನಾವು ಯಾವತ್ತು ಕೂಡ ಜಾತಿ ಭೇದವನ್ನ ಕಾಂಗ್ರೆಸ್ನವರು ಮಾಡಿಲ್ಲ ನಮ್ಮ ಸರ್ಕಾರ ಇದೆ ಇವತ್ತು ಎಲ್ಲ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ರನ್ನ ಇವತ್ತು ಉತ್ತಮ ರೀತಿಯ ಸಾಮರಸ್ಯವನ್ನ ಬದುಕು ಇವತ್ತು ಸರ್ಕಾರದ ಹೊಣೆ ಇವತ್ತು ಸರ್ಕಾರಕ್ಕೆ ಬಹಳಷ್ಟು ಬಿಜೆಪಿ ಬಿಜೆಪಿಯವರು ಏನು ಹೇಳ್ಬೋದು ಹೊರಗಡೆ ನಿಂತು ಹೊರಗಡೆ ಹೇಳಲಿಕ್ಕೆ ಬಹಳಷ್ಟು ಸುಲಭ ಆದರೆ ಒಳಗಡೆ ಆಡಳಿತ ನಡೆಸುವವರು ನಾಳೆ ಏನಿದ್ರು ಕೂಡ ಕೆಸರಿಗೆ ಕಲ್ಲು ಹೊಡೆದ್ರು ಕೂಡ ಅದು ಬರೋದು ಸರ್ಕಾರಕ್ಕೆ ಒಬ್ಬಳ ಹೆಣ್ಣು ಮಗಳು ಹೋದ್ರು ಏನೋ ತೊಂದರೆ ಅದು ಹೇಳಿದ್ರೆ ಅದು ರಮನಾಥ ರೈ ಇನ್ನೂ ಏನೋ ಒಬ್ಳು ಕಲ್ಲು ಹೋದ್ರು ಕೂಡ ಅದು ರಮನಾಥ ರೈ ಯು ಟಿ ಖಾದರ್ ಇದು ಇನ್ನು ಇನ್ನೋ ಮಾರ್ಗದಲ್ಲಿ ಬಿದ್ದರೂ ಕೂಡ ರಮನಾಥ ಯು ಟಿ ಖಾದರ್ ಹಾಗಾದ್ರೆ ಇನ್ನು ಪೊಲೀಸ್ ಒಂದೊಂದು ಮನೆಗಳಿಗೆ ನಿಲ್ಲಿಸಬೇಕು ಇನ್ನು ನಮ್ಮ ಜಿಲ್ಲೆಯಲ್ಲಿ ಇದೇ ರೀತಿ ತೊಂದರೆಗಳು ಇವರು ಈ ನಾಯಕರುಗಳ ಮೇಲೆ ಗೂಬೆ ಕುರಿಸಿದ್ರೆ ನಾನೊಂದು ಸ್ಪಷ್ಟ ಸಂದೇಶ ಕೊಡ್ತೇನೆ ಇನ್ನು ನನ್ನ ಮನೆಯ ರಕ್ಷಣೆ ನಮ್ಮ ಮನೆಯಲ್ಲಿರುದು ಇನ್ನು ಎಲ್ಲ ನನ್ನ ಮನೆಯಲ್ಲಿ ಏನಾದ್ರು ನಾಳೆ ತೊಂದರೆ ಆದ್ರೂ ಕೂಡ ನಾನು ರಮನಾಥ್ ರೈ ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಿದೆ ನಾಳೆ ಏನಾದ್ರು ಇವರ ಮನೆಯಲ್ಲಿ ತೊಂದರೆ ಆದಾಗ ನಾನು ಇವ್ರು ನಳಿನ್ ಕುಮಾರ್ ಕಟೀಲ್ ಅಂತ ದೂರ ಹಾಕಿದೆ ಎಷ್ಟು ಸಮಂಜಸ ಅವರು ಕೂಡ ಈ ಜಿಲ್ಲೆಯ ಜನಪ್ರತಿನಿಧಿ ಅವರು ಕೂಡ ಇಲ್ಲಿಯ ಚುನಾಯಿತ ಪ್ರತಿನಿಧಿ ಎಂ ಪಿ ಅವರಾಗಿದ್ದಾರೆ ಅವ್ರಿಗೂ ಕೂಡ ಈ ಜಿಲ್ಲೆಯ ಬಹಳಷ್ಟು ವ್ಯವಸ್ಥೆ ಇದೆ ಅವರಿಗೂ ಕೂಡ ಈ ಜಿಲ್ಲೆಯ ಬಗ್ಗೆ ಕಾಪಾಡ್ತಕ್ಕಂತ ಶಕ್ತಿ ಇದೆ ಎಲ್ಲೋ ಒಂದು ಸರ್ಕಾರ ಒಂದು ಸಂ ಇದು ಕಾನೂನು ಬದ್ಧವಾಗಿ ಸಂವಿಧಾನತ್ವವಾಗಿ ಕಾನೂನು ಬಗ್ಗೆ ಹೇಳುವಾಗ ಕಾನೂನನ್ನೇ ವಿರೋಧಿಸ್ಬೇಕು ಅಂತ ಹೇಳುವ ಸಂಸದರು ಅದು ಬಹಳಷ್ಟು ತಪ್ಪು ಹಾಗೆ ಹೇಳ್ಬಾರ್ದವ್ರು ಒಬ್ಬ ಕಾನೂನಿನ ಬಗ್ಗೆ ಅರಿವಿದ್ದು ಒಬ್ಬ ಓರ್ವ ಸಂಸದನಾಗಿ ಅವ್ರು ಮಾಡ್ತಾ ಇದ್ದಾರೆಲ್ಲ ಅದು ಅವ್ರು ಮಾಡ್ತಕ್ಕಂಥ ಅವರ ನೈಜತೆ ಅಲ್ಲ ಇವತ್ತು ನಾವು ಜನಪ್ರತಿನಿಧಿಯಾಗಿ ಎಲ್ಲರನ್ನು ಒಬ್ಬ ಚುನಾಯಿತ ವ್ಯಕ್ತಿ ಅಂತ ಹೇಳಿದ್ಮೇಲೆ ಅವನ ಎಲ್ಲರಿಗೂ ಕೂಡ ಜನಪ್ರತಿನಿಧಿ ಇವತ್ತು ನಾನು ಹೇಳುದು ಜ ರಮನಾಥ ರಯ್ಯ ಈ ಕಡೆ ನಳಿನ್ ಕುಮಾರ್ ಕಟೀಲ್ರಾಗಿರ್ಬೋದು ಅವ್ರು ಈ ಜಿಲ್ಲೆಯ ಜನಪ್ರತಿನಿಧಿಗಳು ಅವ್ರಿಬ್ಬರು ಕೂಡ ಈ ಜಿಲ್ಲೆಯ ಶಾಂತಿಯ ಸಾಮರಸ್ಯವನ್ನ ಕಾಪಾಡ್ತಕ್ಕಂಥ ಏಕೈಕ ಶಕ್ತಿ ಅವರಿಬ್ರು ಅದನ್ನು ಹೋಲಿಸೋದು ಬಿಟ್ಟು ಇದು ಅವರ ಮೇಲೆ ಇವರು ಇವರ ಮೇಲೆ ಗೂಬೆ ಕೂರಿಸಿದ್ರು ಅದು ಸರಿಯಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ ಅದನ್ನು ಕೈ ತೋರಿಸಲಿಲ್ಲ ಒಂದು ಮೊನ್ನೆ ಅರಣ್ಯ ಇಲಾಖೆಯಲ್ಲಿ ಮರ ಹೋಯ್ತು ಅದಕ್ಕೆ ರಾಮನಾಥ ಅವರ ಕಾರಣ ಅಂತ ಹೇಳ್ತಾರೆ ಆದರೆ ರಣಿನ್ ಕುಮಾರ್ ಕಟ್ಲಲ್ಲಿ ಹತ್ತಿರ ಇದ್ರು ಮೊನ್ನೆ ಹೇಳಿದರು ನೀವು ತಪ್ಪು ನಿಜವಾಗಿ ಕೂಡ ಅದೇ ಮಾತನ್ನು ಅವರಿಗೆ ಬಿ ಜೆ ಹೇಳಿದ್ರೆ ಹೇಳಿದರೆ ಇದು ಎಲ್ಲಿ ಹೋಯ್ತು ನಾನು ಆಗ ಹೇಳಿದೆ ಸಂಘಟನೆ ಬಿ ಜೆ ಅವರು ದೇಶದಲ್ಲಿ ಆಡಳಿತಕ್ಕೆ ಬರುವಾಗ ನಮಗೆ ಒಮ್ಮೆ ಅವಕಾಶ ಕೊಡಿ ನಿಮಗೆ ಎಲ್ಲ ಮಾಡ್ತೇವೆ ಜನ್ದನ್ ತರ್ತೆ ಆ ಕಾರ್ಯಕ್ರಮ ಕೊಡ್ತೇವೆ ಈ ಭಾಗ್ಯ ಕೊಡ್ತೇವೆ ಒಂದೇ ಒಂದು ಭಾಗ್ಯ ಕೊಟ್ರ ಸ್ವಾಮಿ ಒಂದೇ ಒಂದು ಜನಧನ ಕಾರ್ಯಕ್ರಮ ಇವ್ರು ಹಾಕಿದ್ರ ಇವರು ಜಿ ಎಸ್ ಟಿ ಹೊರೆ ಹಾಕಿದ್ರು ನೋಟ್ ಬ್ಯಾನ್ ಮಾಡಿದ್ರು ಇವರು ಮಾಡಿದಂತಹ ಕಾರ್ಯಕ್ರಮಗಳು ಒಂದೇ ಒಂದು ಭಾಗ್ಯ ಜನರಿಗೆ ಕೊಡ್ಲಿಲ್ಲ ಒಂದೇ ಒಂದು ಅನ್ನ ಭಾಗ್ಯಂತಹ ಕಾರ್ಯಕ್ರಮ ಇವತ್ತು ಅನ್ನ ಭಾಗ್ಯ ಕಾರ್ಯಕ್ರಮದ ಬಗ್ಗೆ ಇಡೀ ದೇಶ ಜನ ಹೊಗಳ್ತಾರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅನ್ನ ಭಾಗ್ಯ ಕೊಡ್ತಕ್ಕಂತ ಏಕೈಕ ರಾಜ್ಯ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಈ ವಿಷಯ ಮಾತಾಡುವಾಗ ಇವತ್ತು ನಮ್ಮ ದೇಶದಲ್ಲಿ ಅನ್ನಭಾಗ್ಯ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವ ಈಗ ಕೇಂದ್ರ ಸರ್ಕಾರ ಇಡೀ ರಾಜ್ಯದಲ್ಲಿ ಇಷ್ಟು ರಾಜ್ಯ ಸರ್ಕಾರ ಆಡಳಿತಲ್ಲಿದೆ ಇವ್ರು ಹೇಳ್ತಾರೆಲ್ಲ ಕೇಂದ್ರ ಸರ್ ಬೇರೆ ಜಿಲ್ಲೆ ರಾಜ್ಯದಲ್ಲಿ ಯಾಕೆ ಕೊಡ್ತಾ ಇಲ್ಲ ಸ್ವಾಮಿ ಬೇರೆ ಜಿಲ್ಲೆ ಹಿನ್ನೆಲೆಯಲ್ಲಿ ಯಾಕೆ ಉಚಿತ ಅಕ್ಕಿ ಕೊಡ್ತಾ ಇಲ್ಲ ಬೇರೆ ರಾಜ್ಯ ಸರ್ಕಾರಗಳು ಕರ್ನಾಟಕ ಮಾತ್ರ ಇವತ್ತು ಕೊಡ್ತಾ ಇದೆ ಇದು ಫುಡ್ ಸೆಕ್ಯೂರಿಟಿ ಬಿಲ್ ಬಂದು ಮನ್ಮೋಹನ್ ಸಿಂಗ್ ನೇತೃತ್ವ ಸರ್ಕಾರ ಇರುವಾಗ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಬಿಲ್ ತಂದ್ರು ಆ ಬಿಲ್ ಸೆಕ್ಯೂರಿಟಿ ಬಿಲ್ ತಂದ ಕಾರಣ ಇವತ್ತು ಎಲ್ಲಾ ರಾಜ್ಯಗಳಿಗೆ ಕೇಂದ್ರದಿಂದ ಹೋಗ್ತಾ ಇದೆ ಅದು ಒಪ್ತೇನೆ ನಾನು ಆ ಯೋಜನೆ ಮನಮೋಹನ್ ಸಿಂಗ್ ನೇತೃತ್ವ ಸರ್ಕಾರ ಮಾಡಿತ್ತು ಅದನ್ನು ಇವರು ತಂದು ಮಾಡಿದ್ದಲ್ಲ ಆದ್ರೆ ಅದರಲ್ಲಿ ಕೂಡ ಒಂದು ಗೈ ಬೇಲೆ ತೋರಿಸಿ ಸಾಧನೆ ಮಾಡಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ಇವತ್ತು ನಮ್ಮ ನೀವು ಮಾತಾಡುವಾಗಲಿಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ನೂರ ನಲವತ್ತೈದು ಕಾರ್ಯಕ್ರಮಗಳನ್ನು ಕೂಡ ಪೂರೈಸಿದೆ ವಿದ್ಯಾಸಿರಿ ಮಕ್ಕಳಿಗೆ ಯೋಜನೆ ಎಷ್ಟು ಒಳ್ಳೆ ಯೋಜನೆ ಇವತ್ತು ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ಬಿಸಿ ಊಟ ಕಾರ್ಯಕ್ರಮ ಶೂ ಕೊಡ್ತಕ್ಕಂತಹ ಕಾರ್ಯಕ್ರಮ ಹಾಲು ಕೊಡ್ತಕ್ಕಂತಹ ಕಾರ್ಯಕ್ರಮ ಅಂಗನವಾಡಿ ಮಕ್ಕಳಿಗೆ ಹಾಲು ಯೂನಿಫಾರ್ಮು ಎಲ್ಲವೂ ಕೂಡ ಇವತ್ತು ಮಕ್ಕಳಿಗೆ ಉಚಿತವಾಗಿ ಸಿಗ್ತಾ ಇದೆ ಸ್ವಾಮಿ ನಾವು ನೀವು ಓದ್ತಿರುವಾಗ ಏನ್ ಸಿಕ್ತಿತ್ತು ಇವತ್ತು ನಮಗೆ ನಾವೆಲ್ಲ ಇವತ್ತು ಜನಪ್ರಿಯಗಳಾಗಿ ನೋಡ್ತಾ ಇದ್ದೀವಿ ಎಲ್ಲರ ಮಕ್ಕಳಿಗೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಎನ್ನುವಂತಹ ಭೇದ ಇಲ್ಲದೆ ಎಲ್ಲ ಧರ್ಮದ ಎಲ್ಲ ಭಾಷೆಯ ಎಲ್ಲ ಆಡ್ತಕ್ಕಂಥ ಎಲ್ಲ ಧರ್ಮದ ಸರ್ಕಾರಿ ಶಾಲೆಯ ಅನುದಾನಿತ ಶಾಲೆಯ ಮಕ್ಕಳಿಗೆ ಕೂಡ ಈ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ಹಾಕಿಕೊಟ್ಟಿದೆ ಹೇಳಿದರೆ ಅನುದಾನಿತ ಶಾಲೆಗಳು ಇವತ್ತು ಕಲ್ಲಡಕದ ಶಾಲೆ ಕೂಡ ನೀವು ಹೇಳಿದ್ರಿ ಅದು ಕೂಡ ಅನುದಾನ ಅನುದಾನಿತ ಶಾಲೆ ಅದಕ್ಕೂ ಕೂಡ ಸರ್ಕಾರದಿಂದ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಅದು ನೋಡಿ ತಿಳ್ಕೊಳ್ಬೇಕು ಅನ್ನದೇ ಕಾರ್ಯಕ್ರಮ ಇವತ್ತು ಅಲ್ಲಿ ನಮ್ಮ ಲೇಡಿ ಶಾಲೆ ಇದೆ ನಮ್ಮ ಲೇಡಿಲಲ್ಲಿ ಅಲ್ಲಿಗೂ ಹೋಗ್ತದೆ ಹೋಗ್ತದೆ ನೈಜ ಸಂದೇಶ ಕೊಡ್ತೇನೆ ಏನು ಅಂತ ಹೇಳಿ ಇವತ್ತು ಜನ ನೋಡ್ತಾ ಇದ್ದಾರೆ ನಮ್ಮನ್ನು ನಮ್ಮನ್ನ ನೋಡ್ತಾ ಇದ್ರಿ ಇವತ್ತು ಕಲ್ಲಡ್ಕ ಶ್ರೀರಾಮ ಶಾಲೆಯ ಮೇಲೆ ಕೂಡ ನಮ್ಗೆ ಅಭಿಮಾನ ಇದೆ ಆ ಶಾಲೆಯ ಮಕ್ಕಳು ನಿಮಿಷ ಸ್ವಾಮಿ ನಾನು ಮಾತಾಡ್ತೇನೆ ಆ ಶಾಲೆಯ ಮಕ್ಕಳು ಕೂಡ ಬಡವರ ಮಕ್ಕಳು ಆ ಶಾಲೆ ಕೂಡ ಸರ್ಕಾರದಿಂದ ಅದು ಕೂಡ ಅನುದಾನಿತ ಶಾಲೆ ಆ ಶಾಲೆ ಕೂಡ ಇವತ್ತು ಎಲ್ಲ ಇಡೀ ರಾಜ್ಯದಾದ್ಯಂತ ಕಲ್ಲಡ್ಕ ಶಾಲೆ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ನೀವು ಗಮನಿಸಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಇವತ್ತು ಕರ್ನಾಟಕ ಸರಕಾರದಿಂದ ಎಲ್ಲ ಶಾಲೆಗಳಿಗೆ ಕೂಡ ಅನ್ನಭಾಗ್ಯ ಕಾರ್ಯಕ್ರಮ ಹೋಗ್ತದೆ ಇವರು ಈ ಶಾಲೆಯವರು ಬರೆದುಕೊಟ್ಟಿದ್ದಾರೆ ನಮಗೆ ಅದು ಬೇಡ ಅಂತೇಳಿ ಬರೆದುಕೊಟ್ಟ ಕಾರಣ ಇಲಾಖೆಗೆ ಬರೆದು ಕೊಟ್ಟ ನೀವು ಬೇಕಾದ್ರೆ ಮಾಧ್ಯಮದವರು ತಿಳ್ಕೊಳ್ಳಿ ಇವರು ಇಲಾಖೆಗೆ ಬರೆದುಕೊಟ್ಟ ಕಾರಣ ಮಾತ್ರ ಅದು ಹೋಗ್ತಾ ಇಲ್ಲ ಇವರು ನಾಳೆ ಬರೆದು ಕೊಡ್ಲಿ ಇಲಾಖೆಗೆ ಅವರ ಶಾಲೆ ಕೂಡ ಆ ಕಾರ್ಯಕ್ರಮದಲ್ಲ ಕಲ್ಲಡಿಕ ಶಾಲೆ ಇವತ್ತು ನಾವು ಸತ್ಯತೆ ಹೇಳ್ಬೇಕು ನಾನು ಒಂದು ಹೇಳ್ತೇನೆ ನಾನು ಇವತ್ತು ವೇದಿಕೆಯಲ್ಲಿ ಕೂತಿದ್ದೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರೆ

ಮಾವತ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಈಗಾಗಲೇ ಚಲೋ ರಾಜಕೀಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಾವು ಮಮತಾ ಗಟ್ಟಿ ಆಗಿರ್ಬೋದು ಸಂದೇಶ್ ಶೆಟ್ಟಿ ಅವ್ರ ಜೊತೆ ಕೂಡ ಮಾತಾಡ್ತಿದ್ವಿ ಇವತ್ತು ನಾನು ಸತ್ಯತೆ ಹೇಳ್ತೀನಿ ಇವತ್ತು ನಾನು ಹೇಳುವಂತಹ ಮಾತು ಇದು ನೂರಕ್ಕೆ ನೂರು ಸತ್ಯ ಆದ್ರೆ ಇದನ್ನ ಎಲ್ಲಿ ಕೂಡ ಯಾರು ಬೇಕಾದ್ರೂ ತನಿಖೆ ಮಾಡಲಿ ಈಗ ಜನಾರ್ದನ ಈಗ ನಾನು ನಾನು ಹೇಳಿದ ಇಷ್ಟೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅನ್ನಭಾಗ್ಯ ಕಾರ್ಯಕ್ರಮ ಸರ್ಕಾರಿ ಹಾಗೂ ಅನುದಾನಿತ ಎಲ್ಲ ಶಾಲೆಗಳಿಗೆ ಕೂಡ ಹೋಗ್ತದೆ ಆಗ್ತದೆ ಅನುದಾನ ರಹಿತ ಬಿಟ್ಟು ಅನುದಾನಿತ ಹಾಗೂ ಸರ್ಕಾರಿ ಶಾಲೆಗಳಿಗೆ ಈ ರಾಜ್ಯದ ಪ್ರತಿಯೊಂದು ಶಾಲೆಗಳು ಕೂಡ ಪಡಿತಾ ಇದೆ ಅದು ಕಲ್ಲಡ್ಕ ಕೂಡ ರಾಮನಾಥ ರೈ ಅವರ ಬಂಟೋಲ ಕ್ಷೇತ್ರ ನಡೀತಕ್ಕಂಥದ್ದೇ ರಮನಾಥ ರೈ ಎಲ್ಲಿ ರಮನಾಥ ರೈ ಬರೆದು ಕೊಟ್ಟಿದ್ದಾರೆ ಇವರು ತೆಗಿಲಿ ಆರ್ ಟಿ ಐ ಹೋಗಿ ಹತ್ತು ರೂಪಾಯಿಗೆ ಈಗ ಸಿಗ್ತದೆ ಹತ್ತು ಈಗ ಕಾನೂನು ಇದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕಾನೂನಿದೆ ತೆಗಿಬಹುದು ಯಾರು ಏನು ರಮನಾಥ ಎಲ್ಲಿ ಕೊಟ್ಟಿದ್ದಾರೆ ಬರೆದು ಕೊಟ್ಟಿದ್ದಾರೆ ಅವರ ಲೆಟರ್ ಇದೆಯಾ ಆ ಶಾಲೆಗೆ ಕೊಡ್ಬೇಡಿ ಅಂತ ಏನಾದ್ರು ಬರೆದು ಕೊಟ್ಟಿದ್ದಾರೆ ಅವರು ತೆಗಿಬಹುದಲ್ಲಿ ಅವರಿಗೆ ಹತ್ತು ರೂಪಾಯಿ ಕೊಟ್ಟು ಸರ್ಕಾರಕ್ಕೆ ಇಲಾಖೆಗೆ ಇವತ್ತು ಕಾರ್ಯಕರ್ತರು ಇದ್ದಾರೆ ಕಾರ್ಯಕರ್ತರಿಗೆ ಇವರು ರಮನಾಥ ರೈವರ ಮೇಲೆ ಗೂಬೆ ಕೂರಿಸಲಿಕ್ಕೆ ಅವರು ಬಿಡ್ಲಿಲ್ಲ ಬಿಡ್ಲಿಲ್ಲ ಅಂತ ಹೇಳಿ ತೆಗೀಲಿ ಸ್ವಾಮಿ ಅವರು ಹತ್ತು ರೂಪಾಯಿ ಕೊಟ್ಟು ತೆಗೆದುಕೊಳ್ಳಿ ಮಾಹಿತಿ ತಕ್ಕೊಳ್ಳಿ ನಾನಿದು ಮಾಹಿತಿ ಇಟ್ಟು ಮಾತಾಡ್ತಾ ಇದ್ದೇನೆ ನೋಡಿ ಯಾರ ಮೇಲೆ ನಮಗೆ ನೋಡಿ ಇವರು ಹೇಳಿದ್ರು ಸಚಿವ ರಾಮನಾಥ್ರ ಅವರು ಅಂತ ಆರ್ ಟಿ ಎಂ ಆಯ್ತಿ ಕೊಟ್ಟಿದ್ದಾರೆ ಅಂತ ಆರೋಪಗಳು ಮಾಡುವಾಗ ಆರೋಪಗಳು ಮಾಡುವಾಗ ಸತ್ಯ ಅದರಲ್ಲಿ ಸುಳ್ಳು ಸುಳ್ಳು ಇಂಥ ಸೆನ್ಸಿಟಿವ್ ಇಶ್ಯೂನಲ್ಲೆಲ್ಲ ಕೂಡ ನಾವು ಜನರಿಗೆ ಸುಳ್ಳು ಮಾಹಿತಿಗಳು ಕೊಡಬಾರ್ದು ಅದು ನೋಡುವ ಒಬ್ಬ ದೇವರು ಕೂಡ ಇದ್ದಾರೆ ನಾನು ಇಷ್ಟೇ ಸತ್ಯತೆ ಇರ್ಬೇಕು ಸತ್ಯಾಂಶ ಹೇಳಿ ನಾವು ಒಪ್ತೇವೆ ಈಗ ಸತ್ಯಾಂಶ ನೋಡಿ ಸತ್ಯಾಂಶ ಹೇಳಲಿಕ್ಕೆ ನೀವು ಬಿಡಿ ಒಂದು ನಾವು ಮಾತಾಡ ಹೇಳ್ತೇನೆ ಚರ್ಚೆ ಸಲಬೇಕು ಆದ್ರೆ ನಮ್ಮ ಇವರು ಹೇಳಿದ್ರು ಅವರ ಬಗ್ಗೆ ನಾವು ಅವ್ರು ಮಾಡಿದ್ದಾರ ಅಂತ ಒಂದು ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ ಯಾರು ಎಲ್ಲಕ್ಕೂ ಮುಖಂಡರಾಗಿ ಅವರು ಮಾಡುವಂತಹ ನೀತಿ ನಿರ್ಧಾರಗಳು ಪ್ರತಿಯೊಂದು ಎಂಟ್ರಿ ಆಗಬೇಕಂತೇನಿಲ್ಲ ಅವರ ಅಧಿಕಾರಿಗಳ ಮುಂದೆ ಹೇಳುವುದು ಬೇರೆ ಆರ್ ಟಿ ಐ ವ್ಯವಸ್ಥೆ ಬೇರೆ ಒಬ್ಬ ಒಂದು ಸಚಿವ ಆದವನಿಗೆ ಅವನ ಅಧೀನದಲ್ಲಿರುವಂತ ಅಧಿಕಾರಿಗಳು ಇರ್ತಾರೆ ಯಾಕೆಂದ್ರೆ ಅಭಿವೃದ್ಧಿ ಕಾರ್ಯಗಳು ಮಾಡ್ಲಿಕ್ಕೆ ಅಂತ ಆದರೆ ಇವರೆಂತ ಮಾಡಿದ್ರು ಅನ್ನ ಭಾಗ್ಯದ ಬಗ್ಗೆ ಹೇಳಿದ್ರು ಇವರು ಕಲ್ಲಡ್ಕ ಶಾಲೆಯ ಬಗ್ಗೆ ಕಲ್ಲಡ್ಕ ಶಾಲೆಯ ಬಗ್ಗೆ ಅವ್ರಿಗೆ ಕೊಡ್ಲಿಲ್ಲ ಅಂತ ಹೇಳೋದಕ್ಕೆ ಮೊದಲು ಇವರ ಕಾಂಗ್ರೆಸ್ ಪಕ್ಷದ ಹಿರಿಯರೇ ಜನಾರ್ದನ ಪೂಜಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನೋ ಹೇಳಿದ್ರು ಅವ್ರೇನ ಆರ್ಟಿಐ ಹಾಗಾದ್ರೆ ನಾವು ಆರ್ ಆರ್ಟಿ ಕೇಳಬೇಕಾದದ್ದು ಡಾಕ್ಯುಮೆಂಟ್ಗಳನ್ನು ಒಂದು ವ್ಯವಸ್ಥೆಯನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ ಅದು ಆ ಒಂದು ಅದಕ್ಕಾಗಿ ಅವನನ್ನು ಜನಪ್ರತಿನಿಧಿಯಾಗಿ ಆರಿಸುವುದು ಜನರಲ್ಲಿ ಪ್ರತಿಯೊಂದು ಜನರನ್ನು ಆರ್ ಟಿ ಒಂದು ಎರಡನೇದ್ದು ನೋಡಿ ನೀವು ರಮಂತರವಾಗಿ ಆದಷ್ಟು ತುಂಬಾ ಅವರನ್ನು ವರ್ಣನೆ ಮಾಡಿದ್ರೆ ರಾಜಕೀಯ ಜನ ಅವರನ್ನು ಆರಿಸಿದ್ದು ರಾಜಕೀಯ ವ್ಯವಸ್ಥೆಯಲ್ಲಿ ಅವರನ್ನು ಜನತೆ ಆರಿಸಿದ್ದು ಅವರ ಆಶೋತ್ತಾರಗಳನ್ನು ಈಡೇರಿಸಲಿಕ್ಕಾಗಿ ಒಂದು ಸಚಿವ ಸ್ಥಾನದಲ್ಲಿ ನಿಲ್ಲಿಸಿದ್ದು ನಾವು ಅದರ ಬಗ್ಗೆ ಮಾತಾಡ್ತೇವೆ ಹೊರತು ಅವರ ವೈಯಕ್ತಿಕವಾಗಿ ನಮ್ಗೆ ಇದೆ ಇಲ್ಲ ಅವ್ರು ಮಾತಾಡಲು ಆದರೆ ಒಬ್ಬ ಸಚಿವನಾಗಿ ಯಾವ ರೀತಿ ಕಾರ್ಯವೈಖರಿ ಮಾಡ್ತೇನೆ ಅಂತರ ಬಿಜೆಪಿಯರು ಹೇಳಿಲ್ಲ ಅದರ ಬಗ್ಗೆ ಹೇಳಿಕೆ ಕೊಟ್ಟವರು ಏನು ಪೇಪರ್ ಇದರಲ್ಲಿ ಅಲ್ಲ ಜನಾರ್ದನ ಪೂಜಾರಿಯವರೇ ರಮಣ ರೇವರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಏನು ಅವ್ರು ಟೀಕೆ ಮಾಡೋ ಅದೆಲ್ಲ ನಮಗೆ ಬೇಡ ವಿಷಯ ಈಗ ನೀವು ವಿಷಯ ಅಂತರ ಮಾಡುದು ಅವಕಾಶ ಒಂದು ಪ್ರತಿನಿಧಿ ಆದವನಿಗೆ ಟೀಕೆ ಟಿಪ್ಪಣಿಗಳಂದ್ರೆ ಅದ್ರ ಅರ್ಥ ಏನು ಅವನ ವೈಯಕ್ತಿಕ ವರ್ಚಸ್ಸನ್ನು ಕುಂದಿಸುವುದಲ್ಲ ಒಂದು ರಾಜಕೀಯದಲ್ಲಿ ಅವನಿಗೆ ಟೀಕೆ ಟಿಪ್ಪಣಿಗಳು ಅದನ್ನು ಅವನು ಸಲಹೆಯಾಗಿ ಸ್ವೀಕಾರ ಮಾಡಿದ್ರೆ ಅದು ಅವನ ಉನ್ನತಿಗೆ ಕಾರಣವಾಗ್ತದೆ ಒಬ್ಬರು ಹಿರಿಯರು ಹೇಳಿದ ಮಾತುಗಳನ್ನು ಸಲಹೆಯಾಗಿ ಸ್ವೀಕರಿಸುವ ಬದಲು ಅವರ ವಿರುದ್ಧ ನಿಲ್ಲುವಂತಹ ಸಚಿವರ ಬಗ್ಗೆ ನಾವೇನ್ ಮಾತಾಡಬೇಕು ರಾಜಕೀಯದಲ್ಲಿ ಒಬ್ಬರು ಕೊಟ್ಟಂತ ಟೀಕೆಗಳೇ ಅದು ಸಲಹೆಗಳು ಪತ್ರಿಕೋದ್ಯಮ ಮತ್ತು ಏನು ಯಾವುದಾದ್ರೂ ಬಂದಂತ ವ್ಯವಸ್ಥೆಗಳೇ ಅವರಿಗೆ ಸಲಹೆ ಇದನ್ನು ಅರಿತುಕೊಳ್ಬೇಕು ಯಾವ್ದಾದ್ರು ಒಂದು ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಸಚಿವರು ಇರಲಿ ಶಾಸಕರಿರಲಿ ಇದು ಒಕ್ಕೂಟದ ವ್ಯವಸ್ಥೆಯೊಂದು ಪ್ರಧಾನ ಅಂಗ ಅವರನ್ನು ಮಾಡುವುದು ಜನತೆಯ ಆಶೋತ್ತರನ್ನು ಈಡೇರಿಸಲಿಕ್ಕಾಗಿ ಒಬ್ಬರು ಯಾರಾದ್ರೂ ಹಿರಿಯರು ಮಾತಾಡಿದ್ರೆ ಅದರ ಬಗ್ಗೆ ವಿರುದ್ಧ ಸಟೆದು ನಿಲ್ಲಿಕಲ್ಲ ಆದ್ರೆ ನಾವು ಹೇಳಿದ್ದು ನೀವು ಹೇಳಿದ ಎಲ್ಲವನ್ನೂ ಒಪ್ತೇವೆ ಅನ್ನ ಭಾಗ್ಯ ಅದು ಭಾಗ್ಯ ಇದು ಭಾಗ್ಯ ಅಂತ ಆದ್ರೆ ಎಲ್ಲಾ ಭಾಗ್ಯವನ್ನು ಜನತೆ ಗಮನಿಸಿದೆ ಅನ್ನ ಭಾಗ್ಯದ್ದು ಇಪ್ಪತ್ತ ಮೂವತ್ತೊಂದು ರೂಪಾಯಿಯಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ರಾಜ್ಯ ಕೇಂದ್ರ ಸರ್ಕಾರದ ಬಂದ ಅಂಕಿಅಂಶಗಳು ಹೇಳ್ತವೆ ಅದನ್ನೆಲ್ಲ ನೀವು ಮಾತಾಡುವಾಗ ನಾವು ಆದ್ರೆ ಇಷ್ಟೆಲ್ಲ ಅದರ ಹಿಂದೆ ಬಹಳಷ್ಟು ಭ್ರಷ್ಟಾಚಾರ ನಡೆದಿದೆ ಬರತಿದೆ. ಹೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ನಾವು ನೋಡಿ ಯಾವುದೇ ಭ್ರಷ್ಟಾಚಾರವು ಅವರಿಗೆ ಬೇಕಾಗುವ ರೀತಿಯಲ್ಲಿ ಅವರು ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತಾರೆ ಇದರಲ್ಲಿ ಹಿಂದೆ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಯಾವುದೇ ಅನ್ನ ಇರಲಿ ಶಾದಿ ಭಾಗ್ಯ ಇರಲಿ ಇವತ್ತು ನೀವು ನ್ಯಾಷನಲ್ ನ್ಯೂಸ್ ನಲ್ಲಿ ಕಾಣಬಹುದು ಕಾಣ್ಬಹುದು ಯಾವ ಯೋಜನೆಗಳಲ್ಲಿ ಶಾದಿ ಭಾಗದಲ್ಲಿ ಆದಂತಹ ಇದು ಅದು ಬಂದ ಇದು ಕೊನೆಗುಂಡಿ ಎಷ್ಟೋ ವರ್ಷಗಳಾಗಿದ್ದಂತೆ ಶಾಧಿ ಭಾಗ್ಯದ್ದು ಇವತ್ತು ಚರ್ಚೆ ಆಗ್ತದೆ ಟಿವಾಣಿ ಹಾಗಾದ್ರೆ ನೋಡಿ ವಿಷಯಾಂತರ ಆಗಿದೆ ಆದ್ರೆ ನಾವು ಸ್ಪಷ್ಟ ಮಂಗಳೂರು ಚಲೋ ರ್ಯಾಲಿಯ ಮೂಲಕ ಸರ್ಕಾರವನ್ನು ಎಚ್ಚರಿಸುತ್ತಿದ್ದೇವೆ ಅದನ್ನು ಸರ್ಕಾರದ ವಿರುದ್ಧ ಅಂತ ಅವರು ಅವ್ರದ್ದು ನಿರ್ಣಯ ಆದ್ರೆ ಹತ್ತಿಕ್ಕುವಂತ ಕಾರ್ಯವನ್ನು ಮಾಡಿದ್ರೆ ನಾವು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತೇವೆ ಸರ್ಕಾರದ ಕಣ್ಣು ತಿರಿಸುವಂತ ಕಾರ್ಯವನ್ನು ನಾವು ಮಾಡ್ತೇವೆ ಹತ್ತಿಕ್ಕದೆ ನಾವು ಯಾವ ರೀತಿ ಬೈಕ್ ರ್ಯಾಲಿಯನ್ನು ನಾವು ಮಾಡಿಯೇ ಸತ ಸಿದ್ಧ ಏನು ಅಂತ ಮಾತನ್ನು ಹೇಳ್ತೇವೆ ಅದರಲ್ಲಿರುವಂತಹ ಮೂರು ಉದ್ದೇಶಗಳನ್ನು ಇವರು ಈಡೇರಿಸಲೇಬೇಕು ಅದು ನಮ್ದು ಹಕ್ಕೊತ್ತಾಯಿದ್ದು ನಮ್ದು ಅದನ್ನ ಆದ್ರೆ ಅದನ್ನ ಹತ್ತಿಕ್ಕುವಂತ ಕಾರ್ಯ ಮಾಡಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಸ್ಪಷ್ಟವಾದ ಉತ್ತರ ಅದಕ್ಕೆಲ್ಲ ಆದಂತ ಹೊಣೆ ಸರ್ಕಾರವೇ ಈಗ ಇವರು ಏನು ಹೇಳಿದ್ರು ಸಂದೇಶ್ ಶೆಟ್ಟಿ ಅವರು ನಾನು ಯುವ ಜನತೆಗೆ ಹೇಳುವುದಿಷ್ಟೇ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವತ್ತೂ ಕೂಡ ಪ್ರತಿಭಟನೆಗೆ ಶಾಂತಿ ಸಭೆಗೆ ಅವಕಾಶ ಕೊಡಲಿಲ್ಲ ಅಂತೇಳಿ ಇಷ್ಟರವರೆಗೆ ಕೂಡ ಹೇಳಲಿಲ್ಲ ಯಾವ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಬದ್ಧವಾಗಿ ಶಾಂತಿ ಸಭೆ ಪ್ರತಿಭಟನೆಗೆ ಯಾವತ್ತು ಕೂಡ ಅವಕಾಶ ಇದೆ ಅದನ್ನು ಸರ್ಕಾರ ಎಂದಿ ಕೂಡ ಕೊಡ್ತದೆ ಆದ್ರೆ ಇವರು ಮಾಡತಕ್ಕಂತ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಇಷ್ಟೆಲ್ಲ ಜಿಲ್ಲೆಗಳಿವೆ ಯಾಕೆ ಅವರೆಲ್ಲಿ ಎಲ್ಲೂ ಮಾಡ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸೂಕ್ಷ್ಮ ಜಿಲ್ಲೆ ಅಂತೇಳಿ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಇವರೆಲ್ಲ ಇಷ್ಟೊಂದು ಇಲ್ಲೇ ಆಗುದು ರಮನಾಥ ರೈವರು ಇದಕ್ಕೆಲ್ಲ ಹೊಣೆ ಅಂತ ಹೇಳುವವರು ಪುನಃ ಈ ಜಿಲ್ಲೆಯಲ್ಲೇ ಯಾಕೆ ಬಂದು ಎಲ್ಲೆಲ್ಲಿಂದ ರ್ಯಾಲಿಗಳನ್ನ ಮಾಡ್ತಾರೆ ಸ್ವಾಮಿ ಇವರಿಗೆ ಬೇರೆ ಶಾಂತಿ ಜಿಲ್ಲೆಯಲ್ಲಿ ಹೋಗಿ ಮಾಡ್ಬೋದಲ್ಲ ಇವರು ಒಂದು ಈ ಜಿಲ್ಲೆಯಲ್ಲಿ ಗಲಟೆ ಆಗ್ತದೆ ಈ ಜಿಲ್ಲೆಯಲ್ಲಿ ಅವರೇ ಕಾರಣ ಅಂತ ಹೇಳುವವರು ಎಲ್ಲೆಲ್ಲಿಂದ ಪುನಃ ಇಲ್ಲಿಗೆ ಯಾಕೆ ತರುವುದು ಬೇರೆ ಜಿಲ್ಲೆಯಲ್ಲಿ ಇವರಿಗೆ ಮಾಡ್ಬೋದಲ್ಲ ಬೇರೆ ಇವರ ಜಿಲ್ಲೆಯಲ್ಲಿ ಇವರಿಗೆ ಮಾಡಿದ್ರಿಗೆ ಯಾಕೆ ಇವ್ರು ಈ ಜಿಲ್ಲೆಯನ್ನೇ ತಗೊಳ್ಬೇಕು ನಮ್ಮ ಪ್ರಶ್ನೆ ಒಂದನೇ ಪ್ರಶ್ನೆ ಅದು ಇವರಿಗೆ ಏನು ಇವರಿಗೆ ಇರುವುದೇ ಒಂದೇ ಇಲ್ಲಿ ಇನ್ನೂ ಗಲಾಟೆ ಆಗ್ಬೇಕು ಇನ್ನೂ ಹೊತ್ತಿ ಉರಿಬೇಕು ಅನ್ನೋದೇ ಬಿಜೆಪಿ ಅವರಿಗೆ ಒಂದು ಇರುವಂತಹ ಒಂದು ದುರುದ್ದೇಶ ಅವರನ್ನು ರಾಜೀನಾಮೆ ಅವರು ರಮನಾಥೇವರು ರಾಜೀನಾಮೆ ಕೇಳಬೇಕಾದ್ರೆ ಇವರು ಕೇಳಿದ್ರೆ ಬಂಟ್ವಾಳ ಕ್ಷೇತ್ರ ಜನತೆ ಅವರ ಮತದಾರರು ಇದ್ದಾರೆ ಅವರನ್ನು ಬಹಳಷ್ಟು ಗೆಲುವಿನಿಂದ ನಂತರದಿಂದ ಗೆಲ್ಲಿಸಿದವರು ಬಂಟ್ವಾಳದ ಜನತೆ ಇದ್ದಾರೆ ರಮನಾಥ ರೈ ಅವರನ್ನ ಬಂಟ್ವಾಳ ಕ್ಷೇತ್ರ ಜನತೆ ಎಂದೂ ಕೈ ಬಿಡಲ್ಲ ಅವರು ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಒಬ್ಬ ಯಜಮಾನನಾಗಿ ಆ ಬಂಟ್ವಾಳವನ್ನ ಈ ಜಿಲ್ಲೆಯನ್ನು ರಕ್ಷಣೆ ಮಾಡಿದ್ದಾರೆ ಇನ್ನೂ ಮಾಡ್ತಾರೆ ಇವತ್ತು ಈ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಜಾತ್ಯಾಜ್ಯತೆ ಏಕೈಕವಾಗಿ ಎಲ್ಲರನ್ನ ಒಂದು ಕೊಂಡೊಯ್ತಕ್ಕಂತಹ ಶಕ್ತಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಬ್ಬ ನಾಯಕ ಇದ್ರೆ ಅದು ರಮನಾಥ್ ರೈ ಅವರು ಅಂತೇಳಿ ನಾನು ಸಮಾಜಕ್ಕೆ ಸಂದೇಶ ಕೊಡ್ತೇನೆ ಒಂದು ನಿಮಿಷ ಸಂದೇಶ ಮುಗಿಸಬೇಕು ಚಲೋ ರಾಜಕೀಯದ ಒಟ್ಟಾರೆ ವಿಚಾರಗಳು ಏನೆಲ್ಲ ಆಗುತ್ತೆ ನೋಡಿ ಇದು ವಿಷಯ ಬಹಳಷ್ಟು ವಿಷಯಾಂತರ ಆಗಿದೆ ಆದರೆ ಚರ್ಚೆಗಳಾಗಿವೆ ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದರಲ್ಲಿ ನೋಡಿ ಬೈಕ್ ರ್ಯಾಲಿ ಮಾಡುವ ಉದ್ದೇಶ ಏನೋ ಒಂದು ರಾಜಕೀಯ ಪ್ರೇರಿತವಾಗಿದ್ದ ನೀವು ಹೇಳಿದ್ರೆ ಅದನ್ನು ಇದರಲ್ಲಿ ಬೇರೆ ಇದ್ದಕ್ಕೆ ತುರಬೇಡಿ ನಮ್ದು ಸ್ಪಷ್ಟವಾಗಿ ಹೇಳ್ತೇವೆ ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳ ನಡತಕ್ಕಂತ ಹಿಂದೂ ಕಾರ್ಯಕರ್ತರ ಒಂದು ಹತ್ಯೆ ಅದರಲ್ಲೇ ಹಿಂದುಗಡೆ ಇರುವಂತಹ ಸಂಘಟನೆಗಳು ಇದು ನಿಲ್ಬೇಕು ಈ ರಾಜ್ಯದಲ್ಲಿ ಅದಕ್ಕಾಗಿ ನಾವೇ ಒಂದು ಪ್ರತಿಭಟನೆ ಮಾಡಿಸಿದೆ ಆ ಪ್ರತಿಭಟನೆ ಉದ್ದೇಶವನ್ನು ಬೇರೆಡೆಗೆ ತಿರುಗಿಸುವಂತಹ ಕಾರ್ಯವನ್ನು ಇಲ್ಲಿ ಸರ್ಕಾರ ಮಾಡಬಾರ್ದು ಸರಕಾರ ನಮ್ಮ ಪ್ರತಿಭಟನೆ ಮಾಡುವಂತಹ ರ್ಯಾಲಿಗೆ ರಕ್ಷಣೆ ಕಡುವಂತಹ ಪೂರ್ಣ ಜವಾಬ್ದಾರಿ ಇಲ್ಲಿಯ ಸರ್ಕಾರದ್ದು ಮತ್ತೊಂದು ಇವರು ಉಲ್ಲೇಖ ಮಾಡಿದ್ರು ಬೇರೆ ಜಿಲ್ಲೆಗೆ ಕೊಂಡೋಗ್ಲಿ ಅಂತ ಇಲ್ಲಿ ಶಾಂತಿ ಇದೆ ಹಾಗಾದ್ರೆ ಒಂದು ಕಾಂಗ್ರೆಸ್ ಪಕ್ಷದೊಂದು ಯಾವುದೇ ಒಂದು ಜನಪ್ರತಿನಿಧಿ ಆಗ್ಲಿ ಯಾರೇ ಆಗ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಇಲ್ಲಿ ಆದ್ರೂ ಅಲ್ಲಿ ಅಲ್ಲಿಯೂ ಆಗ್ಬೇಕಂತವಾ ನಾವು ಯಾಕೆ ಇಲ್ಲಿ ಮಾಡಿದ್ವಿ ಯಾಕೆ ಅಂದ್ರೆ ಇಲ್ಲಿಯ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಸಚಿವರ ಒಂದು ಬೇಜವಾಬ್ದಾರಿತನದಿಂದ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಇದು ಸ್ಪಷ್ಟವಾಗಿ ದಕ್ಷಿಣ ಕನ್ನಡದಲ್ಲಿ ನಿಲ್ಲಬೇಕು ಮತ್ತೊಂದು ಹೇಳಿದ್ರು ಆಗ ಅನ್ನ ಬಗ್ಗೆ ನಾವು ಎಲ್ಲಾ ಭಾಗ್ಯ ಕೊಟ್ಟಿದ್ದೇವೆ ಇದೆ ನೋಡಿ ಇಲ್ಲಿ ಕೋಮು ಗಲಭೆನ ಸೃಷ್ಟಿ ಮಾಡುವಂಥ ವ್ಯವಸ್ಥೆ ಇವರ ಯಾಕೆ ಆಗ್ತಂದ್ರೆ ಮೊದಲನೇದಾಗಿ ಅಲ್ಲಿ ಐ ಬಿ ಎಲ್ಲಿ ಮಾಡಿದ್ರು ಎರಡನೇದಾಗಿ ಈಗ ಕಲಾಟಕ ಶಾಲೆಯಲ್ಲಿ ತಾರತಮ್ಯ ತೋರಿಸಿದರು ಇದೆಲ್ಲ ವ್ಯವಸ್ಥೆ ಒಂದು ಸಮುದಾಯವನ್ನು ಒಲಿಸಬೇಕು ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಿಷದ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾರೆ ಇಲ್ಲಿ ಅನ್ಯೋನ್ಯವಾಗಿದ್ದಂಥ ಸಮುದಾಯಗಳ ನಡುವೆ ವಿಷ ಬೀಜವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವರು ಮಾಡುದು ಸಚಿವರಾದಂಥ ಸಚಿವರಾದಂತಹ ಶ್ರೀ ನಮ್ಮನತ್ರ ಇವರು ಏನ್ ಮಾಡ್ಬೇಕಿತ್ತು ಅಂತಹ ಏನು ತಾರತಮ್ಯ ಮಾಡದಿದ್ರೆ ಇಲ್ಲಿ ತನ್ನಷ್ಟಕ್ಕೆ ಶಾಂತಿ ನೆಲೆಸ್ತದೆ ಒಂದು ಕೋಮು ಭಾವನೆಗಳು ಅವರು ಈ ರೀತಿ ಮಾಡಿದ ಕೋಮು ಭಾವನೆಗಳು ಹತ್ತಿ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಒಂದು ಶಾಂತಿಯುತವಾದಂತಹ ಸಾಮರಸ್ಯವನ್ನು ಮಾಡಿದ್ರೆ ಇಂಥದ್ದಿಲ್ಲ ಹತ್ಯೆ ಅದರ ಹಿಂದೆ ನಿಂತು ಬೆಂಗಾವಳಿಗೆ ನಿಲ್ಲುವುದು ಅದಕ್ಕೆ ಪ್ರಚೋದಿಸುವಂತಹ ಕಾರ್ಯಗಳನ್ನು ಮಾಡುದು ಅಂತ ಆಫೀಸರ್ ಅನ್ನು ಪೊಲೀಸ್ ಅಧಿಕಾರಿಯನ್ನು ಕರೆದು ಇಂಥವರ ಮೇಲೆ ಹತ್ತಿಕ್ಕೆ ಅವರನ್ನ ಬಂಧನೆ ಮಾಡಿ ಅಂತ ಹೊಡೆದು ಇದು ಕೋಮುಗಾಲಭೆ ಈಗ ಜಿಲ್ಲೆಯಲ್ಲಿ ಈಗ ಸಚಿವರು ರಾಜೀನಾಮೆ ಕೊಟ್ಟರೆ ತಾನಿಲ್ಲಿ ಇದು ಆಗ್ತದೆ ಹೇಳಿದ್ರು ಅವ್ರಿಗೆ ಅಲ್ಲಿಯ ಜನತೆ ಇದು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗಮನಿಸಿದ್ದಾರೆ ಅಲ್ಲಿಯ ತಾಯಿಂದಿನ ಮನಸ್ಸಿನಲ್ಲಿ ಇವತ್ತು ಹೊಟ್ಟಿದೆ ರಾಮನತ್ರನ ನಾವು ಕಲಿಸಿಕೊಟ್ಟದ ನಾವು ಯಾವ್ದು ನನ್ನ ಮಾಡಿದೆ ಅಲ್ಲಿಯ ಬಂಟ್ವಾಳದ ಜನತೆ ಈಶಾಲ್ಯ ಅವರನ್ನು ಯಾವ ರೀತಿ ಮಾಡ್ತಾರೆ ಇದು ನಮ್ಮ ಇದರಲ್ಲಿ ಇವರು ರಾಜಕೀಯ ವ್ಯವಸ್ಥೆಯಲ್ಲಿ ಮಾತಾಡೋದಕ್ಕೆ ನಮ್ದು ಉತ್ತರವಷ್ಟು ಆದ್ರೆ ನಮ್ದು ಬೈಕ್ ರ್ಯಾಲಿಯ ಬಗ್ಗೆ ನಾವು ಸ್ಪಷ್ಟವಾದಂತ ಮೂರು ಉದ್ದೇಶಗಳನ್ನ ಇಟ್ಟಿದ್ದೇವೆ ಅದನ್ನು ಈಡೇರಿಸಲೇಬೇಕು ಅದಕ್ಕಾಗಿ ನಮ್ದು ಸ್ಪಷ್ಟ ಉದ್ದೇಶ ರಾಜಕೀಯಕ್ಕಾಗಿ ಮಾತಾಡೋದಕ್ಕೆ ನಮ್ದು ರಾಜಕೀಯ ನಾನು ಒಂದು ಕೊನೆಯದಾಗಿ ಹೇಳ್ತೇನೆ ಒಂದು ಈಗ ರಾಜಕೀಯ ಎರಡೂ ಪಕ್ಷಗಳು ಕೂಡ ನಾವು ಎಲ್ಲವರನ್ನು ಕೂಡ ಜನತೆ ನೋಡ್ತಾ ಇದ್ದಾರೆ ಇವರು ಹಿಂದೂಗಳು 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 ನಾವೆಲ್ಲರೂ ಹಿಂದೂಗಳೇ ಸ್ವಾಮಿ ಈಗ ಇವರು ಏನ್ ಮಾಡ್ತಾರೆ ಇವರೊಂದು ಒಂದು ಒಂದು ಅಜೆಂಡಾ ಮಾಡಿದ್ದಾರೆ ಬಿಜೆಪಿಯಲ್ಲಿ ಹಿಂದೂಗಳು ಅದು ಹಿಂದೂ ಧರ್ಮ ಕೊಟ್ಟಿಲ್ಲ ನೋಡಿ ನೀವು ಮಾತಾಡಿದ್ರಿ ಹಿಂದೂ ಸ್ವಾಮಿ ವಿವೇಕಾನಂದರು ಕೊಟ್ಟ ಸಂದೇಶ ಏನು ನಾವೆಲ್ಲರೂ ಕೂಡ ಭಾರತೀಯರು ಸಹೋದರ ಸಹೋದರಿಯರು ಸರ್ವೇ ಜನ ಭವಂತಿ ಅನ್ನೋದೇ ಹಿಂದೂ ಧರ್ಮದ ತತ್ವ ಸಂದೇಶ ನಾನು ಹೇಳುದು ಇವರು ಮಾತ ನಾನು ಹೇಳುದು ಇವರು ಈ ಬಿಜೆಪಿಯ ನಾಯಕರುಗಳು ಎಲ್ಲಾ ಇವರು ಏನ್ ಮಾಡ್ತಾ ಇದ್ದರೆ ನಮ್ಮ ಧರ್ಮವನ್ನ ರಾಜಕೀಯಕ್ಕೆ ಕೊಂಡೋಗ್ತಾ ಇದ್ದಾರೆ ಅದು ಬಹಳ ಇದು ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಇದು ಅದನ್ನು ಮಾಡ್ತಾರೆ ಎಲ್ಲ ರಾಜ್ಯಕ್ಕೆ ಹಿಂದೂ ಮುಸಲ್ಮಾನತೆಯವರು ಮಾಡ್ತಾರೆಲ್ಲ ಈ ಬಿಜೆಪಿ ಅವರು ಅದು ಧರ್ಮ ಬೇರೆ ಧರ್ಮ ಬೇರೆ ನನ್ನ ಮನೆಯಲ್ಲಿ ನಾನು ಅದನ್ನು ಬಿಜೆಪಿ ನಾನು ಹೇಳಿಷ್ಟೇ ನನ್ನ ಈ ಯಾರು ಇದನ್ನ ಈ ನಮ್ಮ ಇವತ್ತು ನಾಲಿಕೆಯನ್ನ ನೋಡಿದ್ದಾರೆ ಇವತ್ತು ರಾಜಕೀಯ ಬೇರೆ ಧರ್ಮ ಬೇರೆ ಧರ್ಮ ನಾವೆಲ್ಲರೂ ಕೂಡ ಹಿಂದೂ ಧರ್ಮದಲ್ಲಿ ನಾನ್ ಹುಟ್ಟಿರ್ಬೋದು ಇನ್ನೊಬ್ಬ ಯಾರ ಮುಸಲ್ಮಾನ್ ಹುಟ್ಟಿರ್ಬೋದು ಇವರು ಹಿಂದೂ ಧರ್ಮ ನಮ್ಮ ಧರ್ಮ ನಮಗೆ ನಮ್ಮ ಧರ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಸಂಸ್ಕೃತಿಗೆ ಧರ್ಮ ಇವತ್ತು ಕಾಂಗ್ರೆಸ್ ನೋಡಿ ನೋಡಿ ನಾನು ನಾನು ಕಾಂಗ್ರೆಸ್ ನನ್ನ ಧರ್ಮ ಹಿಂದೂ ಧರ್ಮ ನಾನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಜಾತ್ಯಾತೀತದೆ ಉತ್ತಮ ಕಾರ್ಯಕ್ರಮಗಳನ್ನ ಒಪ್ಪಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಆ ಪಕ್ಷವನ್ನು ಒಪ್ಪಿದ್ದೇನೆ ಆದ್ರೆ ನನ್ನ ಧರ್ಮ ಹಿಂದೂ ಧರ್ಮ ಆದ್ರೆ ಇವರು ಈ ಬಿ ಜೆ ಅವರು ಹಿಂದೂ ಧರ್ಮ ಇನ್ನೊಂದು ಧರ್ಮ ಅಂತ ಇವರು ಹೇಳಬಾರ್ದು ಎಲ್ಲಾ ಧರ್ಮದಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ ಎಲ್ಲಾ ಧರ್ಮದಲ್ಲಿ ಎಲ್ಲಾ ಏನು ಮಾಡಲಿ ನಮ್ಮ ಬಿಜೆಪಿ ಪಕ್ಷ ಬೇರೆ ಧರ್ಮ ಬೇರೆ ಇವತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಇದೆ ಎಲ್ಲಾ ಸಂಘಟನೆಗಳನ್ನು ಕೂಡ ಬಂದ್ ಮಾಡುವಂತ ಅವಕಾಶ ಇವರಿಗೆ ಇದೆ ಇವರಿಗೆ ಮಾಡಬಹುದ್ರೆ ಮಾಡ್ಲಿ ಅಪ್ಪ ಇವರೆಲ್ಲ ಮಾಡ್ಲಿ ಬಂದ್ ಮಾಡಲಿ ನಮ್ಮ ನಮ್ಮ ಮೇಲೆ ಆರೋಪಗಳನ್ನು ಮಾಡುದು ಬೇಡ ಇವರು ಕಾಂಗ್ರೆಸ್ ಮಾಡುದಿಲ್ಲ ಕಾಂಗ್ರೆಸ್ ಮಾಡುದಿಲ್ಲ ಅಂತೇಳಿ ಇವತ್ತು ಜನತೆ ನೋಡ್ತಾರೆ ಮೊನ್ನೆ ಓಟ್ ಕೊಟ್ಟಿದ್ದಾರೆ ದೇಶಲ್ಲಿ ನರೇಂದ್ರ ಮೋದಿಯನ್ನು ವಿಶ್ವಾಸ ಇಟ್ಟು ಜನರು ಆಲಿಸಿ ಕಳಿಸಿದ್ದಾರೆ ಇವರು ಸುಳ್ಳು ಹೇಳಿ ನಮ್ಗೆ ಒಮ್ಮೆ ಅವಕಾಶ ಕೊಡಿ ನಾವು ಜನದನ್ ತರ್ತೇವೆ ನಾವು ಅದು ತರ್ತೇವೆ ಇದು ತರ್ತೇವೆ ಅಂತೇಳಿ ಇವರು ಕಾಂಗ್ರೆಸ್ ನೀತಿ ತತ್ವ ಸಿದ್ಧಾಂತಗಳ ಬಗ್ಗೆ ಹೇಳಿದ್ದಾರೆ ಬಹಳಷ್ಟು ನಮ್ಗೆ ಆತ್ಮ ಇದು ಇದೆ ಅದ ಅವರ ಗೌರವ ಇದೆ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಆದ್ರೆ ಅದನ್ನು ಮಾಡುವುದರಲ್ಲಿ ಇರುವುದು ಹಾಗಾದ್ರೆ ವಿವೇಕಾನಂದರ ಕೃತಿಗಳನ್ನು ಇವರು ಸಿದ್ದರಾಮಯ್ಯವರು ತಿಳ್ಕೊಂಡಿದ್ರೆ ಈಗ ಧರ್ಮದ ವಿಷಯಾಂತರ ಮಾಡುದು ಬೇಡ ಅಂತ ಕಟ್ಟಿಯವರು ಆದ್ರೆ ಒಂದು ನಾವು ಸ್ಪಷ್ಟವಾಗಿ ಮೋದಿ ಸರ್ಕಾರ ತೋರ್ ಕೊಟ್ಟಿದೆ ನೀವು ಹೇಳಿದಿರಿ ಅದನ್ನು ಅವರು ಮಾಡ್ಲಿ ಅಂತ

ನೀವು ಹೇಳಿ ನಾವು ಹೇಳುವುದಷ್ಟೇ ನೀವು ಮೊದಲಿಂದ ನಮ್ಮ ಚರ್ಚೆಯನ್ನು ನೀವು ಗಮನಿಸಿ ಮಮತಾ ಕಡ್ಡಿ ಅವರೇ ನಾವು ಹೇಳುವುದಿಷ್ಟ ಕಳೆದ ನಾಲ್ಕು ವರ್ಷಗಳಿಂದ ಒಂದೇ ತರನಾದ ಆದ ಹತ್ಯೆಗಳು ನಡೆದಿದೆ ಆ ಹತ್ಯೆಗಳನ್ನು ನಿಲ್ಬೇಕಂತ ನಾವು ಅದನ್ನು ಹೇಳುವಾಗ ಫೆಬ್ರವರಿ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೈದರಂದು ನಡೆದಂತಹ ವಿಶ್ವನಾಥರ ಹತ್ಯೆ

ಆದ್ರೆ ವಿರೋಧ ಪಕ್ಷದ ಜವಾಬ್ದಾರಿತ ಸ್ಥಾನದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಇತ್ತು ಆವಾಗ ಇವರಿಗೆ ನೋಡಿ ಪಕ್ಷ ಕಲೆಗಳನ್ನು ಮಾಡಿದೆ ಇವರು ಪಕ್ಷವನ್ನು ಯಾವ ರೀತಿ ಗೌರವ ಸ್ಥಾನದಲ್ಲಿ ನಿಲ್ಲಿಸಬೇಕಂತ ಯಡಿಯವರ ಸರ್ಕಾರ ಕೇವಲ ಅವರ ಪಾದಯಾತ್ರೆಯಲ್ಲಿ ಮಂಗಳೂರು ರ್ಯಾಲಿಯ ಬಗ್ಗೆ ಏನಾದರೂ ವಿರುದ್ಧವಾದಂತ ಕ್ರಮ ತೆಗೆದುಕೊಂಡು ಬಂದರೆ ಅದನ್ನು ಸ್ಪಷ್ಟವಾಗಿ ನಾವು ವಿರೋಧ ಮಾಡ್ತೇವೆ ಮಂಗಳೂರು ರ್ಯಾಲಿಯನ್ನು ಮಾಡ್ಯ ಶತಸಿದ್ಧ ನಿಲ್ಲಬೇಕು ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸುವ್ಯಸ್ಥೆ ದಕ್ಷಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆ ಜನತೆ ಬಯಸುದೇ ಶಾಂತಿಯನ್ನು ರ್ಯಾಲಿಯನ್ನು ಬಯಸುದಿಲ್ಲ ಬಯಸುದು ಶಾಂತಿಯನ್ನು ಇವರ ರ್ಯಾಲಿ ಯಾರಿಗೂ ಅನ್ನ ಕೊಡುವುದಿಲ್ಲ ಶಾಂತಿ ನಾಳೆ ಅನ್ನ ಕೊಡ್ತಾರೆ ನಾನು ಹೇಳದಿಷ್ಟೇ ನಮ್ಮ ಜಿಲ್ಲೆಗೆ ಶಾಂತಿ ಬೇಕು ನಮ್ಮ ಜಿಲ್ಲೆಗೆ ಸಹಬಾಳ್ವೆ ಬೇಕು ನಮ್ಮ ಜಿಲ್ಲೆಯ ಮಕ್ಕಳು ಓದ್ಬೇಕು ಈ ಒಂದು ವಿದ್ಯೆ ಈ ವಿದ್ಯಾವಂತರ ಜಿಲ್ಲೆ ಏನಿವತ್ತು ನಮ್ಮ ಜಿಲ್ಲೆಗೆ ಬಹಳಷ್ಟು ಹೆಸರಿದೆ ಆ ಹೆಸರು ಉಳಿತಕ್ಕಂತ ಒಂದು ಆಗ್ಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸಿಕೊಂಡು ಯಾವುದೇ ರಾಜಕೀಯ ರಹಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯವನ್ನು ನಡೀತಕ್ಕಂತ ಶಕ್ತಿ ನಡೀಲಿ ಎಲ್ಲರೂ ಕೂಡ ಈಡೇರಿಸಿ ಯಾವುದೇ ಹುರುಳಿಲ್ಲ ನಿಮ್ಮ ಬೇಡಿಕೆ ಚರ್ಚೆ ಮಾಡಿದ್ರೆ ಸಂದೇಶವರು ಬಂದು ಚರ್ಚೆ ಮಾಡಿದ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಧನ್ಯವಾದಗಳು ಎಸ್ ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ